ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ತಂದೆಯ ನಾಮದಲ್ಲೂ ನಮ್ಮ ರಕ್ಷಕ ನೋಡಿ ಯೇಸು ಕೃಷ್ಣ ನಾಮದಲ್ಲೂ ಒಂದೇಗಳಲ್ಲಿ ಸಲ್ಲಿಸುತ್ತಾ ಈ ಒಂದು ದಿನ ಒಂದು ಮುಖ್ಯವಾಗಿರೋ ಒಂದು ಪಾಠಕ್ಕೆ ನಾವೇನು ಮಾಡೋಣ ಹೋಗೋಣ ನಿಮ್ಗೆಲ್ಲಾರಿಗೂ ಚೆನ್ನಾಗಿ ಗೊತ್ತಿರೋಂಗೆ ಏನ್ರಿ ಇವತ್ತಿನ ಪಾಠ ಏನಪ್ಪ ಅಂತಂದ್ರೆ ಯಾರ ಬಗ್ಗೆ ಓದಕ್ಕೆ ಹೋಗೋಣ ಒಂದು ಕ್ರಿಸ್ತ ವಿರೋಧಿ ಬಗ್ಗೆ ನಾವೇನು ಮಾಡೋಣ ಓದಕ್ಕೆ ಹೋಗೋಣ ಯಾಕಪ್ಪ ಕ್ರಿಸ್ತ ವಿರೋಧಿ ಬಗ್ಗೆ ಓದಬೇಕು ಅಂದ್ರೆ ಇವತ್ತು ಲೋಕದಲ್ಲಿ ನಡೆಯಿತರ ಒಂದು ಎಲ್ಲ ಘಟನೆಗಳು ಎಲ್ಲ ಸೂಚನೆಗಳು ನೋಡಿದೆ ಅಂತಂದ್ರೆ ಕ್ರಿಸ್ತನ ಎರಡನೇ ಬಾರಿ ಏನಾಗಿದೆ ತುಂಬಾ ಸಮೀಪವಾಗಿದೆ ಆದರೆ ಕ್ರಿಸ್ತನ ಎಣ್ಣೆ ಬರುವೆ ಬರೋದಕ್ಕಿಂತ ಮುಂಚೆ ನಾವು ಸತ್ಯವೇದದಲ್ಲಿ ಹೇಳೋದಂಥ ಪ್ರಕಾರ ಅಪೋಸ್ಟ್ಲು ಪೋಲ್ ಹೇಳೋದಂಥ ಪ್ರಕಾರ ಕ್ರಿಸ್ತ ವಿರೋಧಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಏನಾದ್ರೆ ಇಂಪಾರ್ಟೆಂಟ್ ಯಾಕಂದ್ರೆ ಕ್ರಿಸ್ತನ ಬರುವಿಕೆ ಬರೋದಕ್ಕಿಂತ ಮುಂಚೆ ಕ್ರಿಸ್ತ ವಿರೋಧಿ ಏನೇ ಬೇಕು ಬರಬೇಕು ಅದರ ಸೊ ಹಂಗಾರೆ ಕ್ರಿಸ್ತ ವಿರೋಧಿ ಯಾರೋ ಕ್ರಿಸ್ತ ವಿರೋಧಿ ಬಗ್ಗೆ ಏನು ಹೇಳ್ತಾರೆ ಎಲ್ಲ ಏನು ಮಾಡೋಣ ತಿಳ್ಕೊಡೋಣ ಅದರ ಅದಕ್ಕೆ ಅಪೋಸ್ಟ್ಲು ಪೌಲು ಕ್ರಿಸ್ತ ವಿರೋಧಿ ಬಗ್ಗೆ ಒಂದು ಮಾತು ಹೇಳ್ತಾರೆ ಅದು ಓದೋಣ ಎರಡನೇ ತೀರ್ಧನಿಕ ಎರಡನೇ ಅಧ್ಯಾಯ ಒಂದರಿಂದ ನಾಲ್ಕನೇ ವಾಕ್ಯ ದಯವಿಟ್ಟು ಯಾರಾದರೂ ಓದ್ತೀರಾ ಸೆಕೆಂಡ್ ಥೆಸಾಲೋನಿಯನ್ ಸೆಕೆಂಡ್ ಚಾಪ್ಟರ್ ವರ್ಸಸ್ 1 ಟು 4 ವರ್ಸಸ್ ಸೆನ್ಸ್ ಇಟ್ಸ್ ಸ್ಯಾರ ಓದ್ಬಾ ಸೆಕೆಂಡ್ ಸೆಕೆಂಡ್ ಚಾಪ್ಟರ್ 1 ರಿಂದ ವಾಕ್ಯ ಸಹೋದರರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಬೇಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ ಪೌಲನ್ನು ಹಾಗೆ ಹೇಳಿದನೆಂದಾಗಲಿ ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರು ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ ನೋಡ್ರಿ ಏನ್ ಹೇಳ್ತಾರೆ ಯಾರೋ ಕ್ರಿಸ್ತನ ದಿನ ಬಂದ್ಬಿಡಿದೆ ಅಂತ ಹೇಳಿದ್ರೆ ಫಸ್ಟ್ ಚಂಚಲ ಕೊಳಬೇಡ್ರಿ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಅದನ್ನ ನಂಬೋದಕ್ಕಿಂತ ಮುಂಚೆ ಕೆಲವೊಂದು ಕಾರ್ಯಗಳಾಗ್ಬೇಕು ಅದನ್ನ ನೀವು ಓದಿ ಅಂತ ಹೇಳ್ತಾರೆ ಏನಾದ್ರು ಕಾರ್ಯಗಳು ಇವಾಗ ಓದಿಸುತ್ತೆ ಕಂಟಿನ್ಯೂ ಮಾಡಿ ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕೆಂದರೆ ಮೊದಲು ಮತ ಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬೈಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ ನೋಡುದೇಳ್ತಾರೆ ಅಂದ್ರೆ ಮತ ಭ್ರಷ್ಟತೆ ಉಂಟಾಗಿ ಆ ಧರ್ಮ ಸ್ವರೂಪನು ಬೈಲಿಗೆ ಬಂದ ಹೊರತು ಆ ದಿನ ಏನಾಗೋದಿಲ್ಲ ಬರೋದಿಲ್ಲ ಅಂತಂದ್ರೆ ಕ್ರಿಸ್ತನ ಎಡ್ಡೆ ಬರುವಿಕೆಗಿಂತ ಮುಂಚೆ ಕ್ರಿಸ್ತ ವಿರೋಧಿ ಬರ್ಬೇಕಂತೆ ಮತ ಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬೈಲಿಗೆ ಬರ್ಬೇಕಂತ ಸರಿ ಇಷ್ಟರ್ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಈ ಅಧರ್ಮ ಸ್ವರೂಪ ಯಾರು ಇವನು ಬಂದು ಏನು ಕೆಲಸಗಳನ್ನ ಮಾಡ್ತಾನೆ ಈ ಕ್ರಿಸ್ತ ವಿರೋಧಿ ಬಂದು ಏನು ಕೆಲಸಗಳನ್ನ ಮಾಡ್ತಾನೆ ಅಲ್ಲಿ ನಮಗೆ ಏನು ಹೇಳ್ತಾರೆ ಓದನ್ ಮುಂದಕ್ಕೆ ಹಾ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರಂದಿ ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ ನೋಡ್ರಾ ತಾನೇ ದೇವರಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಏನ್ ಮಾಡ್ತಾನೆ ಆಮೇಲೆ ಹ ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ ನೋಡರ ಜ್ಞಾಪಕ ಅದಕ್ಕೆ ಹೇಳ್ತಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರಿ ಅದಕ್ಕೆ ನೋಡ್ಬೇಕ್ರೆ ಏನಪ್ಪಾ ಹೇಳ್ತಾರೆ ಅಧರ್ಮ ಸ್ವರೂಪನೋ ಬಂದು ಏನಪ್ಪಾ ಮಾಡ್ತಾನೆ ತಾನೇ ದೇವರಂದುಕೊಂಡು ದೇವರ ಆಲಯದಲ್ಲಿ ಮಾಡ್ತಾನೆ ಅವ್ನು ಕೂತ್ಕೊಂತಾನೆ ಆರಾಧನೆ ಹೊಂದ ಎಲ್ಲವನ್ನೂ ಎಲ್ಲವನ್ನೂ ಮಾಡ್ತಾನೆ ತನಗೆ ತಾನೇ ಹೊಂದ್ಕೊಂತಾನೆ ಏನ್ ಮಾಡ್ತಾರೆ ಹೇಳ್ತಾರೆ ಸೊ ಈ ಒಂದು ವಾಕ್ಯದ ಆರಾಧನೆ ಮೇಲೆನೆ ಎಷ್ಟೋ ಜನ ಏನಪ್ಪಾ ನಂಬುದು ಅಂದ್ರೆ ಓ ಕ್ರಿಸ್ತ ವಿರೋಧಿ ಬರ್ತಾರೆ ಅವ್ರು ಇಡೀ ಭೂಲೋಕನ ಮಾಡ್ತಾರೆ ಮೂರುವರೆ ವರ್ಷ ಆಳ್ವಿಕೆ ಮಾಡ್ತಾರೆ ಮೂರುವರೆ ವರ್ಷ ಅಂತ ಕೊಟ್ಟಿಲ್ಲ ಅದನ್ನ ನೋಡೋಣ ಈ ಅಭಿಪ್ರಾಯ ಹೇಗೆ ಬರ್ತಂತ ನಾವು ಅನಂತರ ನೋಡೋಣ ಆಯ್ತಾ ಸರಿ ಅವ್ರು ಬಂದ ಏನ್ ಮಾಡ್ತಾರೆ ಏನ್ರಿ ಆಲಯದಲ್ಲಿ ಗರ್ಭ ಗುಡಿಯಲ್ಲಿ ಕೂತ್ಕೊಂತಾರೆ ಎಲ್ಲಾರನು ಏನ್ರಿ ಅವ್ರನ್ನ ಅಧೀನ ಮಾಡ್ಕೊಂತಾರೆ ಆ ಎಲ್ಲಾ ಅಧೀನರಾಗಂತ ಪುರುಷನು ತಾನೇ ದೇವ್ರು ಅಂದ್ಕೊಂಡು ದೇವ್ರ ಗರ್ಭ ಕೂತ್ಕೊಂಡು ಏನ್ ಮಾಡ್ತಾರಂತೆ ಎಲ್ಲಾ ಆರಾಧನೆಯನ್ನ ಹೊಂದ್ತಾರೆ ಅದರ ಸರಿ ದೇವ್ರ ಆಲಯ ಎಲ್ಲಪ್ಪ ಇದೆ ಎರೂಸ್ಲಂ ಯರುಸುಲಮ್ ದೇವ್ರ ಆಲಯ ಇರೋ ಸ್ಥಳದಲ್ಲಿ ಗೊತ್ತಿನಿ ಇದೆ ಗೊತ್ತಾ ಏನ್ ಮೌಂಟ್ ದ ರಾಕ್ ಅಲ್ಲಿ ಡುಮ್ ಅಂತ ಏನಾಗಿದೆ ಇದೆ ಟೆಂಪಲ್ ಟೆಂಪಲ್ ಆಫ್ ಡೂಮ್ ಅಂತಿದೆ ಅದರ ಯಾರ್ದಪ್ಪ ಅಂದ್ರೆ ಮುಸ್ಲಿಂ ಮುಸ್ಲಿಮ್ನವ್ರು ಮಾಸ್ಕ್ ಏನ್ ಮಾಡಾರಂತೆ ಅಂತೆ ಕಟ್ಟ ನೋಡಿದ್ರಿ ಅಲ್ದ್ರ ಅಲ್ಲಿ ಇವಾಗ ಆ ಮಾಸ್ಕ್ ಒಡೆದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಏನ್ರಿ ದೇವರಾಲಯ ಕಟ್ಟದಿಕ್ ಆ ಕಟ್ಬಿಟ್ಟು ಏನ್ರಿ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಅಲ್ಲಿ ನಾನು ದೇವ್ರಪ್ಪ ಅಂತ ಅಂದ್ಬಿಟ್ಟು ಇಡೀ ಜಗತ್ತಿನ ಎಲ್ಲವ್ರನು ಇವ್ರನ್ನ ಆರಾಧನೆ ಮಾಡತಕ್ಕದಾಗಿ ಕೂತ್ಕೊಂಡು ಮಾಡೋದಿಕ್ಕೆ ಸಾಧ್ಯನಾ ಅದ್ರ ಕರ್ತಾನಿ ಪ್ರೀತಿ ಅಲ್ಸರ್ಗೆ ನಮ್ಗೆ ಸತ್ಯವೇದಲ್ಲೇ ಕ್ರಿಸ್ತ ವಿರೋಧಿ ಬಗ್ಗೆ ಏನಪ್ಪಾ ಹೇಳಿದ್ರು ಇದನ್ನ ಈ ಕಾಲದಲ್ಲಿ ಜನಗಳಿಗೆ ಮೂಢ ನಂಬಿಕೆನೇ ಇಲ್ದಿರಂತ ಒಂದು ಸಮಯದಲ್ಲಿ ಇದನ್ನ ಮಾಡಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ನಾವು ತುಂಬಾ ಯೋಚನೆ ಮಾಡ್ಬೇಕಾಗ್ತದೆ ಅಂತಂದ್ರೆ ಇವಾಗ ಜನಗಳಿಗೆ ತುಂಬಾ ಜ್ಞಾನ ಬುದ್ಧಿ ತಿಳ್ಕೊಂಡ್ರೆ ಯಾರು ಅಷ್ಟು ಈಜಾಗಿ ಯಾರನ್ನ ನಂಬಕ್ ಹೋಗಲ್ಲ ಅದು ಒಬ್ಬ ವ್ಯಕ್ತಿನ ದೇವರು ಅಂತ ನಂಬ್ಕೊಂಡು ಆ ದೇ ಆ ವ್ಯಕ್ತಿನ ದೇವ್ರಂತ ಅಂತ ಪೂಜೆ ಮಾಡ್ತಾರಾ ಅಂತಂದ್ರೆ ತುಂಬಾ ಪ್ರಶ್ನೆ ದೇವ್ರುಗಳನ್ನೇ ನೆಟ್ಟಿಗೆ ಮಾಡಲ್ಲ ಪೂಜೆ ಮಾಡಲ್ಲ ಅದರ ಆಮೇಲೆ ಏನ್ರಿ ಆ ಒಂದು ಕಾಲದಲ್ಲಿರೋ ಅಲೆಕ್ಸಾಂಡರ್ ಗ್ರೇಟು ನೆಪೋಲಿಯನ್ ಸೀಸರ್ ಇವರೆಲ್ಲ ಏನ್ ಮಾಡಕ್ಕಾಗಿಲ್ಲ ಅಂತೆ ಆ ಕಾಲದಲ್ಲಿ ಅಂತ ಮೂಢನಂಬಿಕೆ ಇದ್ರು ಈ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳಿರೋ ಏನ್ರಿ ಒಂದು ಮೂವತ್ತು ಪರ್ಸೆಂಟ್ ಕೂಡ ಈ ರಾಜಗಳು ಆ ಕಾಲದಲ್ಲಿ ತನ್ಗಿರಂತ ಸುಪ್ರೀಂ ಪವರ್ ಅಲ್ಲಿ ಏನ್ ಮಾಡಕ್ಕಾಗಿಲ್ಲ ಮಾಡಕ್ಕೆ ಆಗಿಲ್ಲ ಅದು ಮಾತ್ರ ಅಲ್ಲ ಇವಾಗ ದೇವರ ಆಲಯ ಕೂಡ ಏನಾಗಿಲ್ಲ ಇಲ್ಲ ಅದ್ ಕಂಪ್ ಸಂಪೂರ್ಣವಾಗಿ ಕೆಡಲ್ಪಟ್ಟಿದೆ ಅಲ್ರ ಯೇಸು ಕುಸ್ನ ಕಾಲದಲ್ಲಿ ನಲವತ್ತಾರು ವರ್ಷ ತಗೊಂಡು ಅಂತ ಆಲೆಯನ್ನು ಕಟ್ಟದಿಕ್ಕೆ ಅದರ ಅದು ಯೇಸು ಕಿಸ್ತು ಹೇಳ್ತಾರೆ ಇರ್ಲಿ ಬಿಡಿ ಈ ಕಾಲದಲ್ಲಿ ಮಾಡರ್ನ್ ಟೆಕ್ನಾಲಜಿ ಬದಾರ್ ಕಟ್ಬಿಡ್ತಾರೆ ಅಂತಂದ್ರೆ ಮೂರುವರೆ ವರ್ಷದಲ್ಲಿ ಕಟ್ಬಿಟ್ಟು ಏನ್ರೀ ಈ ಗರ್ಭಗುಡಿಯಲ್ಲಿ ಒಬ್ಬ ಮನುಷ್ಯ ಕೂತ್ಕೊಂಡು ಎಲ್ಲಾರು ಇದನ್ನ ಆರಾಧನೆ ಮಾಡೋಕೆ ಸಾಧ್ಯನಾ ಯಹುದ್ಯರೆಲ್ಲ ಇವತ್ತು ಕೂಡ ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಅಂತಂದ್ರೆ ದೇವರು ಅಂತ ವಿಚಾರ ಬಂದ ಅಂತಂದ್ರೆ ಯಹುದಿಯರ್ಗಳು ಯಾರನ್ನ ಕೇರ್ ಮಾಡಲ್ಲ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯಹುದಿಯರ್ನ ಏನ್ ಮಾಡಾಕ್ ಬಿಟ್ಟಿಲ್ಲ ಅಲ್ಲಿ ಹಾ ಯಹುದಿಯರು ಆಲಯದಲ್ಲಿ ಯೇಸುಕುಸಿನ ಬೋಧನೆ ಮಾಡಕ್ ಬಿಟ್ಟಿಲ್ಲ ಹಂಗಿರ್ಬೇಕಾರೆ ಇವಾಗ ಆ ಆಲಯದಲ್ಲಿರುವಂತ ಸ್ಥಳದಲ್ಲಿ ಒಂದು ಮಾಸ್ಕ್ ಇದೆ ಆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಕೂತ್ಕೊಂತಾನೆ ಅಂತಂದ್ರೆ ಎಲ್ಲಾರು ಇವನ್ನ ಆರಾಧನೆ ಮಾಡ್ಕ ಬರ್ತಾರೆ ಅಂದ್ರೆ ಇನ್ನ ಪರ್ಮಿಟ್ ಮಾಡ್ತಾರ ಅಲ್ವ ಖಂಡಿತವಾಗಿ ಏನ್ರಿ ನಾವು ಚಿಂತೆ ಮಾಡ್ಬೇಕಂತ ವಿಚಾರ ಯಾಕಂದ್ರೆ ಆ ಫಸ್ಟ್ ಪೌಲ್ ಕೂಡ ಏನ್ ಹೇಳ್ತಾನೆ ಕೊಂತ ದಿನದಲ್ಲಿ ಏನ್ರಿ ಎಂತೆಂತ ಜನಗಳು ಬರ್ತಾರೆ ಅಂತ ಕೂಡ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಅದ್ ಸಲಿದ್ಗೆ ಈ ಕ್ರಿಸ್ತ ವಿರೋಧಿ ಬಂದು ಏನಪ್ಪಾ ಮಾಡ್ತಾರೆ ಅಂದ್ರೆ ಆರ್ನೂರ ಅರವತ್ತಾರು ಮುದ್ರೆ ಏನ್ ಮಾಡ್ತಾನೆ ಹೊಡಿತಾನೆ ಅಲ್ದಾರ ಎಲ್ಲಿ ಹೊಡಿತಾನೆ ತನ್ನ ನೆತ್ತಿ ಮೇಲೆ ತನ್ನ ಕೈಗಳ ಮೇಲೆ ಮಾಡ್ತಾರೆ ಮುದ್ರೇನ ಆಗ್ತಾನೆ ಅಂತ ಅಂದ್ರ ಅದಕ್ಕೆ ಆರ್ನೂರ ಅರವತ್ತಾರು ಏನಪ್ಪಾ ಇದು ಅಂತಂದ್ರೆ ಅಯ್ಯೋ ಭದ್ರ ಅದೇ ಮೆಮೊರಿ ಚಿಪ್ಪು ಅದರ ಆಮೇಲೆ ಏನು ಡಿಜಿಟಲ್ ನಂಬರ್ ಅದು ಬಾರ್ ಕೋಡು ಅಲ್ದರ ಇದೆ ಏನ್ರಿ ಹ ಅಂತ ಅದಕ್ಕೆ ಬಾರ್ ಕೋಡ್ ಅಲ್ಲಿ ಮೂರು ಬ್ಲಾಂಕ್ ಆಗಿದೆ ಒಂದು ಸ್ಟ್ರಿಪ್ ಇದೆ ಅದೇ ಅದಪ್ಪ ಅದು ಅದು ಸಿಕ್ಸ್ ನ ಸಿಗ್ನಿಫೈಡ್ ಮಾಡ್ತಾರೆ ಮೂರ್ ಇದೆ ಆ ತರ ಮೂರು ಅಂದ್ರೆ ತ್ರಿಬಲ್ ಸಿಕ್ಸ್ ಹಿಂಗೆ ಕೆಲಸ ಜನ ಹೇಳ್ತಾರೆ ಅದು ಮೈಕ್ರೋ ಚಿಪ್ಪು ಒಂದು ಚಿಕ್ಕು ಚಿಕ್ಕು ಚಿಪ್ಪು ಒಂದು ಅಕ್ಕಿ ಕಾಳಷ್ಟಿದೆ ಅದ ಮನುಷ್ಯನ ರಕ್ತದಲ್ಲಿ ಏನ್ ಮಾಡ್ತಾರೆ ಇಂಜೆಕ್ಟ್ ಮಾಡ್ಬಿಡ್ತಾರೆ ಮುಂದೆ ಬರೋ ದಿನಗಳಲ್ಲಿ ಅದನ್ನ ಕಂಪಲ್ಸರಿ ಮಾಡ್ತಾರೆ ಸೊ ಕೈನಲ್ಲಿ ಆಕೆ ಹಾಕ್ತಾರೆ ಸೊ ಕೈನಲ್ಲಿ ಯಾವಾಗ ಕಂಪಲ್ಸರಿ ಆಗ್ತಾರೋ ಅವಾಗ ಏನಾಗ್ಬೇಕು ಎಲ್ಲರೂ ಕಂಪಲ್ಸರಿ ಇದನ್ನ ಹಾ ಕೇಳ್ಬೇಕಾಗ್ತದೆ ಅವಾಗ ಬೇರೆ ಆಪ್ಷನ್ಸ್ ಇರೋಲ್ಲ ಆ ಒಂದು ಚಿಪ್ಪು ಇಲ್ದಿರೋರಿಗೆ ಏನ್ ಮಾಡೋಂಗಿಲ್ಲ ಅಕ್ರಯ ವಿಕ್ರಯ ಮಾಡಂಗಿಲ್ಲ ಅಂತವ್ರು ಮಾತ್ರ ಪರ್ಮಿಷನ್ ಅಂತಂದ್ಬಿಟ್ಟು ಅಂದ್ರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತೇಳೆ ಈ ತರ ಏನಾಗಿದೆ ಅಂದ್ರೆ ವೇರಿಯಸ್ ವೇರಿಯಸ್ ಏನ್ರಿ ಒಂದು ಕಾನ್ಸೆಪ್ಟ್ಗಳು ಏನಾಗಿದೆ ಅಂದ್ರೆ ಈ ತ್ರಿಬಲ್ ಸಿಕ್ಸ್ ಬಗ್ಗೆ ಏನಾಗಿದೆ ಇದೆ ಅದರ ಏನ್ರಿ ಇದು ಏನ್ರಿ ಇದು ಮಾರ್ಕ್ ಆಫ್ ದ ಬೀಸ್ಟ್ ಆ ಮುರುದ ಒಂದು ಅಂಕೆ ಇದು ಇದು ಸೇಟಾನ್ ನಂಬರ್ ಅದಕ್ಕೆ ಎಷ್ಟೋ ಜನ ಏನಪ್ಪಾ ಮಾಡ್ತಾರೆ ಅಂದ್ರೆ ಗಾಡಿಗಳಲ್ಲಿ ತ್ರಿಬಲ್ ಸಿಕ್ಸ್ ನಂಬರ್ ಗಾಡಿನ ಹೋಗಲ್ಲ ಇವು ಇದು ಕ್ರಿಸ್ತ ವಿರೋಧಿ ಗಾಡಿ ಅದರ ಎಷ್ಟೋ ಜನ ಮಾಡ್ತಾರೆ ಏನ್ರಿ ತಲೆ ಮೇಲೆ ಅಂದ್ರೆ ಯೋ ಬೃದರ್ ತಲೆಯಲ್ಲಿ ಒಂದು ಚಿಪ್ಪ ಹಾಕ್ಬಿಡ್ತಾರೆ ಬಿಡ್ತಾರೆ ಅದರ ಒಂದು ಸಿಮ್ ಕಾರ್ಡ್ ತರ ಇನ್ಸರ್ಟ್ ಮಾಡ್ಬಿಡ್ತಾರೆ ಅದೇನ್ರಿ ಅದು ಅದೇ ಕ್ರಿಸ್ತ ವಿರೋಧಿಯ ಒಂದು ಇದು ಅದರ ಅದಕ್ಕೆ ಎಷ್ಟೋ ಜನ ಏನಪ್ಪ ಅಂದ್ರೆ ರೂಮ್ ಅಲ್ಲಿ ಹೋದಂದ್ರೆ ತ್ರಿಬಲ್ ಸಿಕ್ಸ್ ರೂಮ್ ರೂಮ್ನೆ ಬುಕ್ ಮಾಡಲ್ಲ ರೀ ಅದರ ಆ ರೂಮ್ ನಂಬರೇ ಓಡಿಸಲ್ಲ ಅಯ್ಯೋ ಅದು ಕ್ರಿಸ್ತ ವಿರೋಧಿ ಕ್ರಿಸ್ಟ್ ಅಂತ ಉಂಟಲ್ಲರ ಸೊ ಈ ರೀತಿ ಅನೇಕ ಒಂದು ಕಾನ್ಸೆಪ್ಟ್ ಏನಾಗಿದೆ ಅಲ್ಲಿ ಅದರ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸತ್ಯವೇದಲ್ಲ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಏನ್ರಿ ಈ ತರ ಅವ್ರು ಮುದ್ರೆ ತಲೆ ಮೇಲೆ ಹಣೆ ಮೇಲೆ ಮತ್ತೆ ಕೈ ಮೇಲೆ ಹಾಕ್ತಾರೆ ಅಂತ ವ್ಯವಸ್ಥೆ ಮಾಡ್ರಿ ಎಲ್ಲರಿಗೂ ಗೊತ್ತು ಎಲ್ಲಾ ಧರ್ಮದಂತ ಪ್ರತಿಯೊಬ್ಬ ವ್ಯಕ್ತಿರ್ಗು ಗೊತ್ತು ಇವತ್ತು ತ್ರಿಬಲ್ ಸಿಕ್ಸ್ ಅಂದ್ರೆ ಆಂಟಿ ಕ್ರೈಸ್ಟ್ ನಂಬರು ಅಂತ ಆಗಿರ್ಬೇಕಂದ್ರೆ ಯಾರು ತಲೆಗೆ ತ್ರಿಬಲ್ ಸಿಕ್ಸ್ ಹೊಡಿತಾರೆ ಬಾಪಾ ಓಡಿಸ್ತೀನಿ ಅಂತಂದ್ರೆ ಯಾರೋ ಹೋಗ್ತಾರ ಹಾ ಬೇರೆ ಧರ್ಮದವ್ರು ಕ್ರಿಶ್ಚಿಯನ್ಸ್ ಬಿಟ್ಟು ಬೇರೆ ಧರ್ಮದವ್ರು ಕೂಡ ಹೋಗೋದಿಲ್ಲ ಯಾಕಂದ್ರೆ ಯೋ ತ್ರಿಬಲ್ ಸಿಕ್ಸ್ ಅಂದ್ರೆ ಅದು ಬೈಬಲ್ ಅಲ್ಲಿ ಹೇಳ್ತಾರಪ್ಪ ಆ್ಯಂಟಿ ಕ್ರೈಸ್ಟ್ ಅಂತ ಅಂದ್ಬಿಟ್ಟು ಅವ್ರು ನಂಬಕ್ಕೆ ಹೋಗಲ್ಲ ಹಾಗಿರ್ಬೇಕಾರೆ ಶೇತಾನ ಈ ತರ ತತ್ತನ ವ್ಯವಸ್ಥೆ ಮಾಡ್ರಿ ಅಂತೀನಿ ಆಮೇಲೆ ವ್ಯವಸ್ಥೆ ಮಾಡಿ ಬೈಬಲ್ ಅಲ್ಲಿ ಹೇಳ್ತಾರೆ ಅಂದ್ರೆ ಅಂತ್ಯ ಕಾಲ ಹೆಂಗಿರ್ತಾರೆ ಅಂತಂದ್ರೆ ಮೋಸವಾಗಿರೋ ಜನಗಳು ಬರ್ತಾರೆ ಅಂತ ಹೇಳ್ತಾರೆ ದೇವ್ರ ಮೇಲೆ ಭಯ ಭಕ್ತಿನೇ ಇಲ್ಲ ಅಂತ ಅಂತ ಹೇಳ್ತಾರೆ ಅಂತ ಜನಗಳು ಬರ್ತಾರೆ ಅಂತ ಹೇಳ್ತಾರೆ ಹೋದ ಒಂದನೇ ತಿಮ್ಮತಿ ನಾಲ್ಕನೇ ಅಧ್ಯಯ ಒಂದ ಮೂರು ಆದರೂ ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೇವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ನಂಬಿಕೆಯಿಂದ ಭ್ರಷ್ಟರಾಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಇರ್ತಾರ ಕ್ರಿಸ್ತ ನಂಬಿಕೆನೇ ಇರಲ್ಲ ಅಂತೆ ಹಂಗ ದೇವ್ರ ಮನೆ ನಂಬಿಕೆ ಇಲ್ಲ ಕ್ರಿಸ್ತನ ಮನೆ ನಂಬಿಕೆ ಇಲ್ಲ ಒಬ್ಬ ಮನುಷ್ಯನ ಹೋಗ್ಬಿಟ್ಟು ನಂಬಿಸ್ತಾರೆ ಇವರು ಇನ್ನೊಂದು ವಾಕ್ಯ ಹೋದನಷ್ಟರ್ ಇಲ್ಲಿ ಎರಡನೇ ತಿಮೋತಿ ಸಿಸ್ಟರ್ ಮೂರನೇ ಅಧ್ಯಾಯ ಒಂದ್ರಿಂದ ನಾಲ್ಕು ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂದು ತಿಳಿದುಕೋ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆಯವರು ಬಡಾಯಿ ಕೊಚ್ಚುವವರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅಭಿದೇಯರು ಉಪಕಾರ ನೆನೆಸದವರು ದೇವ ಭಯವಿಲ್ಲದವರು ಇಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ದಮೆ ಇಲ್ಲದವರು ಉಗ್ರತೆ ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ದುಡುಕಿನವರು ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಓಹೋ ಇಂತಹ ವ್ಯಕ್ತಿಗಳು ಇವ್ರು ಹೋಗ್ಬಿಟ್ಟು ಒಬ್ಬ ವ್ಯಕ್ತಿನ ದೇವರ ಪೂಜಿಸ್ತಾರ ದೇವ್ರನ್ನೇ ಕೇರ್ ಮಾಡಿದ್ರ ಜನಗಳ ವ್ಯವಸ್ಥೆ ಏನ್ಮೆಟ್ ಹ ಸುಖ ಭೋಗಗಳನ್ನ ಪ್ರೀತಿ ಮಾಡೋರು ಒಬ್ಬ ವ್ಯಕ್ತಿನ ಒಬ್ಬ ದೇವರನ್ನ ಪ್ರೀತಿಸ್ತಾರ ಖಂಡಿತವಾಗಿಲ್ಲ ರೀ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋರ್ಗಳೇ ಸೇತಾನು ಭಾರಿ ಬುದ್ಧಿವಂತರಿ ಈ ಪ್ರಪಂಚ ದೇವ್ರು ಏನಪ್ಪಾ ಅಂತಂದ್ರೆ ಎಲ್ಲಾ ಜನಗಳ ಕಣ್ಗಿನ ಏನ್ ಮಾಡವನೇ ಮಂಕ್ ಮಾಡ್ಬಿಟ್ಟವನೇ ಅಲ್ವರ ಯಾಕೆ ನಿಜವಾದ ಕ್ರಿಸ್ತ ವಿರೋಧಿ ಯಾರು ಅಂತಬಿಟ್ಟು ಗೊತ್ತಾಗ್ಬಿಡ್ದು ಏನ್ ಮಾಡೋಣ ಅಂತಂದ್ರೆ ಸೂಪರ್ ಪ್ಲಾನ್ ಮಾಡ್ಬಿಟ್ಟು ಎಲ್ಲಾರದು ನಿಜವಾದ ಕ್ರಿಸ್ತ ವಿರೋಧಿ ಕಡೆಯಿಂದ ಡೈವರ್ಟ್ ಮಾಡಿ ಸತ್ಯವೇದಲ್ಲಿರೋಂಥ ವಿಚಾರಗಳನ್ನೇ ಕಣ್ಣು ಕಾಣಿಸಿ ರೀತಿಯಲ್ಲಿ ಏನ್ ಮಾಡ್ಬಿಟ್ಟಾರ ಅಂದ್ರೆ ಈ ತ್ರಿಬಲ್ ಸಿಕ್ಸ್ ಅಂದ್ರೆ ಮುದ್ರೆ ಆ ಈ ಬಾರ್ ಕೋಡು ಇದೊಂದು ಪ್ರೊಸೆಸರು ಇದೊಂದು ಚಿಪ್ಪು ಇದೊಂದು ಸಿಮ್ಮು ಅಲ್ವರ ಅಂತ ಏನ್ ಮಾಡ್ತಾರೆ ಇದೆಲ್ಲ ಹಾಕ್ಬಿಟ್ಟು ಮನುಷ್ಯನ್ ಏನ್ ಮಾಡಿದ್ರೆ ಡೈವರ್ಟ್ ಮಾಡ್ಬಿಟ್ಟಾರೆ ಈ ಪ್ರೀತಿ ಅನ್ನಿಸೋದೇ ಕ್ರಿಸ್ತ ವಿರೋಧಿ ಹುಡುಕ್ಬೇಕಂದ್ರೆ ಗೂಗಲ್ ಅಲ್ಲಿ ಹುಡುಕದಲ್ಲ ಆದ್ರೆ ಅವ್ರ ಇವ್ರು ಹೇಳ ಮಾತ ಕೇಳೋದಲ್ಲ ಸತ್ಯವೇದ ನಾವ್ ಏನ್ ಮಾಡ್ಬೇಕು ಓದ್ಬೇಕು ಸತ್ಯವೇದಿಕೆ ಸತ್ಯವೇದನೆ ಡಿಕ್ಷನರಿ ಹಂಗಾರೆ ಕ್ರಿಸ್ತ ವಿರೋಧಿ ಯಾರು ಅಲ್ದಾರ ನೋಡಿ ನಾವ್ ಇದುವರೆಗೂ ನಿಮ್ಗೆ ಏನೆಲ್ಲ ಪಾಠ ಹೇಳ್ಕೊಟ್ಟಿದ್ರು ಕರ್ತನಲ್ಲಿ ಪ್ರೀತಿ ಅನ್ಸೆ ಇದುವರೆಗೂ ಸಿಸ್ಟಮ್ಯಾಟಿಕ್ ಆಗಿ ನಿಮ್ಗೆ ಬೈಬಲ್ ಸ್ಟಡಿ ಏನ್ ಮಾಡಿದ್ವಿ ನಮ್ಗೆ ಹೇಳ್ಕೊಟ್ಟಿದ್ದು ಅಲ್ದ್ರ ಎಲ್ಲವನ್ನು ಸತ್ಯವೇದಂತ ವಾಕ್ಯಗಳ ಮುಖಾಂತರ ನಾವ್ ಏನ್ ಮಾಡಿದ್ರಿ ಬಹು ಸ್ಪಷ್ಟವಾಗಿ ನಿಮ್ಗೆ ಏನ್ ಮಾಡಿದ್ರಿ ನೋಡ್ಸಿದ್ರಿ ಅದರ ಅದೇ ರೀತಿ ಇವತ್ತು ಕೂಡ ಏನಪ್ಪ ಮಾಡೋದ್ರೆ ಈ ಕ್ರಿಸ್ತ ವಿರೋಧಿ ಬಗ್ಗೆ ಸತ್ಯವೇದಲ್ಲ ನಾವ್ ಏನ್ಮಾಡ್ಕೋ ನಾವ್ ಓದ್ಬೇಕು ಅದರ ಸಿ ಕ್ರಿಸ್ತ ವಿರೋಧಿ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ಬೇಕಾರೆ ಇದಕ್ಕೆ ಅಪೋಸ್ಟ್ಲು ಪೌಲು ತೀಸ್ರ ಓದಿರಂತ ವಾರ್ತೆಯಲ್ಲಿ ಏನ್ ಹೇಳ್ತಾರೆ ಅಧರ್ಮ ಸ್ವರೂಪನು ಅಂತ ಏನ್ ಅಲ್ಲಿ ಅಲ್ಲ ಹೇಳ್ತಾರೆ ಪಾಪ ಮನುಷ್ಯನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಆಮೇಲೆ ಏನ್ರಿ ಅಕ್ರಮವಾಗಿ ರಹಸ್ಯವಾಗಿ ಕೆಲಸ ಮಾಡೋಂಥದ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ದುಷ್ಟನು ಅಂತ ಮಾಡ್ತಾರೆ ಅಪೋಸ್ಲ್ ಪೌಲು ಒಂದನೇ ತಿಸ್ ಎರಡನೇ ಓದಲ್ಲ ವಾಕ್ಯ ವಾಕ್ಯದಲ್ಲಿ ಏನ್ ಮಾಡ್ತಾರೆ ಎಷ್ಟೋ ಯಸ್ಗಳು ಬರ್ತಾರೆ ಅಲ್ರ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಅದಕ್ಕೆ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂತ ಹೇಳ್ತಾರೆ ಮತ್ತೆ ಇಪ್ಪತ್ನಾಲ್ಕು ಹದ್ನೈದರಲ್ಲಿ ಅದರ ಸರಿ ಇಷ್ಟೊಂದು ಹೆಸರುಗಳು ಏನಾಗಿದೆ ಕ್ರಿಸ್ತ ವಿರೋಧಿಗೆ ಸತ್ಯವೇದಲ್ಲಿ ಮಾಡಿದ್ರೆ ಈ ತರ ಕೊಟ್ಟಿದ್ದಾರೆ ಇಂಗ್ಲೀಷ್ ಅಲ್ಲಿ ಮ್ಯಾನ್ ಆಫ್ ಸಿನ್ ದ ಸನ್ ಆಫ್ ಟ್ರೆಡಿಷನ್ ದ ಮಿಸ್ಟ್ರಿ ಆಫ್ ಇನಿಕ್ವಿಟಿ ಒನ್ ಅಬಾಮಿನಿಷನ್ ದಟ್ ಮೇಕ್ ಅಡ್ಸಿಟ್ ಇಷ್ಟು ಎಷ್ಟೋ ವೇರಿಯಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನ್ ಮೀನ್ ಹೆಸರುಗಳನ್ನ ಏನ್ ಮಾಡಾರ ಕೊಟ್ಟಿರದರ ಸರಿ ಈ ಇವೆಲ್ಲ ಒಂದು ಪದಗಳು ಕೊಟ್ಟಿರ್ಬೇಕಾದ್ರೆ ಕ್ರಿಸ್ತ ವಿರೋಧಿ ಅಂದ್ರೆ ಅರ್ಥ ಏನು ಅದರ ಕರೆಕ್ಟ್ ಆಗಿ ಕ್ರಿಸ್ತ ವಿರೋಧಿ ಪದದ ಅರ್ಥ ಏನು ಆಂಟಿ ಕ್ರೈಸ್ಟ್ ಅಂತ ಬರ್ತೀಶ್ ಆಂಟಿ ಕ್ರೈಸ್ಟ್ ಅರ್ಥ ಏನು ಹೇಳ್ರಿ ನೀವ್ ಹೇಳ್ರಿ ಆಂಟಿ ಕ್ರೈಸ್ಟ್ ಅರ್ಥ ಏನೋ ನಿಮ್ ಪ್ರಕಾರ ಏನೋ ಕ್ರಿಸ್ತ ಯಾರು ಕ್ರಿಸ್ತನ ವಿರೋಧಿಸೋರಲ್ಲ ಏನ್ರಿ ಕ್ರಿಸ್ತ ವಿರೋಧಿಗಳು ಅಲ್ರ ಅಂಗಡಿ ಯಾರು ಬ್ರದರ್ ಯಾರು ಯೇಸು ಕಸ ಅವ್ರೆಲ್ಲ ಏನ್ರಿ ಕ್ರಿಸ್ತ ವಿರೋಧಿಗಳು ಕರೆಕ್ಟ್ ಸಿಂಪಲ್ ಆನ್ಸರ್ ಅಲ್ರ ಏನಾರ ಕ್ರಿಸ್ತನ್ಗೆ ವಿರೋಧಿಸೋರೆಲ್ಲ ಏನ್ರಿ ಕ್ರಿಸ್ತ ಅಂದ್ರೆ ಯಾರಪ್ಪ ಕ್ರಿಶ್ಚಿಯನ್ಸ್ ಬಿಟ್ಟು ಮಿಗ್ದವ್ರೆಲ್ಲ ಏನ್ರಿ ಎಲ್ಲ ಕ್ರಿಸ್ತ ವಿರೋಧಿಗಳೇ ಯಾರಿಗೆ ಕ್ರಿಸ್ತನ್ ಆಪೋಸಿಟ್ ಆಗಿರಲ್ಲ ಕ್ರಿಸ್ತ ವಿರೋಧಿಗಳು ಆತ್ರ ಸರಿ ಇದು ಒಂದು ಜನರಲ್ ಆಗಿರೋ ಟರ್ಮ್ ರೀ ಜನರಲ್ ಆಗಿರೋ ಇತರ ದೃಷ್ಟಿ ನೋಡ್ರೆ ಜನರಲ್ ಆಗಿ ಕಾನ್ಸೆಪ್ಟ್ ನೋಡ್ರೆ ಇದೇ ಒಂದು ನಮ್ಗೆ ದೃಷ್ಟಿಕೋನ ಇದೆ ಆದ್ರೆ ಇನ್ನೊಂದು ಪದ ಇದೆ ಆಂಟಿ ಕ್ರೈಸ್ಟ್ ಅಂತಂದ್ರೆ ಯಾವ ಆಂಗಲ್ ಅಲ್ಲಿ ಅಂತಂದ್ರೆ ಒಂದು ಪದ ಹೇಳ್ತೀನಿ ನಿಮ್ಗೆ ಆಂಟಿ ನ್ಯಾಷನಲಿಸ್ಟ್ ಅಂದ್ರೆ ಏನಪ್ಪಾ ಹೇಳ್ರಿ ಯಾರು ಹೇಳ್ತೀರಾ ಆಂಟಿ ಅರ್ಥ ಏನು ದೇಶ ವಿರೋಧಿ ರಾಷ್ಟ್ರ ವಿರೋಧಿ ಏನಂಗಾರೆ ಹೇಗೆ ಅಂದ್ರೆ ಇವಾಗ ದೇಶ ವಿರೋಧಿ ಅಂದ್ರೆ ಪಾಕಿಸ್ತಾನಿಗಳು ಅಲ್ಲರೂ ದೇಶ ವಿರೋಧಿನ ಇಲ್ಲ ಕೆಲಸ ಮಾಡೋದಿ ದೇಶಕ್ ವಿರುದ್ಧವಾಗಿ ಕೆಲಸ ಮಾಡೋ ಏನ್ರಿ ವಿರೋಧಿಗಳು ಯಾರು ಹೊರ ದೇಶದವ್ರ ಬೇರೆ ಇದ್ದೇ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತಾರೆ ಹಾ ಎರಡರ್ಥ ಐತರಿ ಹೊರ ದೇಶದಲ್ಲಿ ಇದ್ಕೂಡ ಹೊರ ದೇಶದ ವ್ಯಕ್ತಿಗಳೇ ನಮ್ಮ ದೇಶ ವಿರುದ್ಧವಾಗಿರೋದು ನಮ್ಮ ದೇಶ ಅವ್ರ ಶತ್ರುಗಳು ಆದ್ರೆ ಆಂಟಿ ನ್ಯಾಷನಲಿಸ್ಟ್ ನಿಜವಾದ ಟರ್ಮ್ ಅರ್ಥ ಏನ್ ಗೊತ್ತಾ ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶದ ನಿವಾಸಿಗಳೇ ಇದ್ಕೊಂಡು ಏನ್ರಿ ನಮ್ಮ ದೇಶಕ್ ವಿರುದ್ಧವಾಗಿನೇ ಕೆಲಸ ಮಾಡ್ತಾರ ಗೊತ್ತಾ ಇವ್ರಿಗೆ ಹೇಳೋದು ಆಂಟಿ ನ್ಯಾಷನಲಿಸ್ಟ್ ಅಂತ ಕರೆಕ್ಟಾ ದೇಶ ದ್ರೋಹಿಗಳು ಅಂದ್ರೆ ಏನಪ್ಪಾ ಅಂದ್ರೆ ದೇಶದಲ್ಲೇ ಇದ್ಕೊಂಡು ದೇಶಕ್ಕೆ ವಿರುದ್ಧವಾಗಿ ಗುಪ್ತವಾಗಿ ಕೆಲಸ ಮಾಡ್ತಾರ ಗೊತ್ತಾ ಇವ್ರಿಗೆ ಹೇಳೋದು ಆಂಟಿ ನ್ಯಾಷನಲಿಸ್ಟ್ ಅಂತ ಇದೇ ಒಂದು ಆಂಗಲ್ ಅಲ್ಲಿ ಆಂಟಿ ಕ್ರೈಸ್ಟ್ ಅಂತ ಕೂಡ ಪದಾನ ಸತ್ಯವೇದ ಬಳಕೆ ಮಾಡೋದು ಅಂದೇನಪ್ಪಾ ಅಂದ್ರೆ ಸುಳ್ಳು ಕ್ರಿಸ್ತವರು ಕ್ರಿಸ್ತನಲ್ಲೇ ಇದ್ಕೊಂಡು ಕ್ರಿಸ್ತನಿಗೆ ವಿರುದ್ಧವಾಗಿ ಕೆಲಸ ಮಾಡೋರಿಗೆ ಏನು ಹೇಳೋದು ಬೈಬಲ್ನಲ್ಲಿ ಕ್ರಿಸ್ತ ವಿರೋಧಿಗಳು ಅಂತ ಬೈಬಲ್ ಹೇಳದ್ರಿ ನಾವೆಲ್ಲ ತಿಳ್ಕೊಂಡಂಗೆ ಯೇಸು ಕಿಸು ನಮ್ದಿರೋಂಥರು ಕ್ರಿಸ್ತ ವಿರೋಧಿ ಅಲ್ಲರಿ ಸತ್ಯವೇದ ಪ್ರಕಾರ ಕ್ರಿಸ್ತನಲ್ಲೇ ಇದ್ಕೊಂಡು ಕ್ರಿಸ್ತನ ವಿರುದ್ಧವಾಗಿ ಕೆಲಸ ಮಾಡೋರು ಕ್ರಿಸ್ತ ವಿರೋಧಿ ಸತ್ಯವೇನ ಹೇಳ್ತಾರೆ ನಾನು ಹೇಳ್ತಲ್ಲ ಸರಿ ವಾಕ್ಯ ಎಲ್ಲಿದೆ ಬದಾರ್ ಅಂದ್ರೆ ವಾಕ್ಯ ಇದೆ ದಯವಿಟ್ಟು ಓದಿ ಒಂದನೇ ವ್ಯವಹಾರ ಎರಡನೇ ಅಧ್ಯಾಯ ಹದಿನೆಂಟರಿಂದ ಹತ್ತೊಂಬತ್ತು ದಯವಿಟ್ಟು ಓದಿ ಫಸ್ಟ್ ಜಾನ್ ಸೆಕೆಂಡ್ ಚಾಪ್ಟರ್ ಏಯ್ಟೀನ್ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಈ ಕ್ಲಾಸ್ ಒಂದು ಮೂರ್ನಾ ಕ್ಲಾಸ್ ಹೋಗ್ತದೆ ಅದರಿಂದ ನಿಮ್ಗೆ ಏನೋ ಡೌಟ್ ಬಂತು ಅಂದ್ರೆ ನಿಮ್ಗೆಲ್ಲಾ ಡೌಟ್ಗಳನ್ನ ಬರ್ದಿಟ್ಕೊಳ್ಳಿ ಮೂರ್ನೇ ಕ್ಲಾಸ್ ಅಂತ್ಯದಲ್ಲಿ ಎಲ್ಲಾ ವಿಚಾರನ ಧಾರಾಣವಾಗಿ ತೆಗೆದು ಹೋದನ ಓಕೆಡ್ರಾ ಏನು ವರಿ ಮಾಡ್ಬಿಡಿ ಅದ ಕ್ಲಾಸ್ ನ ಮಿಸ್ ಮಾಡಿದ್ರ ಸಂಪೂರ್ಣವಾಗಿ ಪೂರ್ತಿಯಾಗಿ ಕೇಳಿ ಸೆಂಟರ್ ಕೇಳ್ಬಿಟ್ಟು ನೀವು ಏನ್ರಿ ಎಕ್ಸಿಟ್ ಆಗೋದು ಮಾಡಕ್ ಹೋಗ್ಬಿಡಿ ವೈಟ್ ಮಾಡಿ ತಾಳ್ಮೆಯಿಂದ ಪೂರ್ತಿ ಕೇಳಿ ಪೂರ್ತಿ ಕೇಳ್ಬಿಟ್ಟು ನೀವ್ ಏನೇ ಡೌಟ್ಸ್ ಕೇಳ್ರಿ ಸಂಕೋಚ ಬರ್ಬಿಡ್ರಿ ನಮ್ಗೆ ಏನ್ ನೀವ್ ಏನ್ ಡೌಟ್ ಕೇಳಿದ್ರೆ ನಮ್ಗೆ ಏನ್ ಬೇಜಾರಿಲ್ಲ ಆದ್ರೆ ನಿಮ್ಗೆಲ್ಲಾ ಡೌಟ್ ಗಳಿಗೆ ಸತ್ಯವಾದ ಮುಖಾಂತರ ಉತ್ತರ ಕೊಡ್ತೀವಿ ಓಕೆನಾ ತಾಳ್ಮೆಯಿಂದ ಪೂರ್ತಿ ಕೇಳಿ ಓಕೆನಾ ಸರಿ ಇವಾಗ ಓದಿ ಮಕ್ಕಳಿರ ಇದು ಕಡೆಗಳಿಗೆ ಆಗಿದೆ ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಅಷ್ಟೇ ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ ಇದರಿಂದ ಇದು ಕಡೆಗಳಿಗೆ ಆಗಿದೆ ಎಂದು ತಿಳಿದುಕೊಳ್ಳುತ್ತೇವೆ ಆ ಒಂದ್ ನಿಮಿಷ ಒಂದ್ ನಿಮಿಷ ಏನ್ ಹೇಳ್ತಾರೆ ಮಕ್ಕಳಿರ ಕಡೆಗಳಿಗೆ ತಿಳ್ಕೊಳ್ಳಿ ಏನ್ ಹೇಳ್ತಾರೆ ಯಾಕೆ ಕ್ರಿಸ್ತ ವಿರೋಧಿ ಬರ್ತಾನೆ ಅಂತ ಕೇಳಿದಾರಲ್ಲ ಕ್ರಿಸ್ತ ವಿರೋಧಿ ಏನಾಗಿದಾರಂತೆ ಅಲ್ಲೇ ಬಹುಮಂದಿ ಇದಾರಂತೆ ಅರ ಇದೇನಪ್ಪ ಅಪೋಸ್ ಕಾಲದಲ್ಲಿ ಕ್ರಿಸ್ತ ವಿರೋಧಿ ಇದ್ರ ಬ್ರದರ್ ಯೇಸುಕೋಸು ಎರಡೆಕ್ಕಿಂತ ಮುಂಚೆತನೇ ಬಂದಿವೆ ಕ್ರಿಸ್ತ ವಿರೋಧಿ ಅಂತಂದ್ರೆ ಅಪೋಸ್ಟ್ ಪೋಲ್ ಏನ್ ಹೇಳ್ತಾರೆ ಇಲ್ಲಪ್ಪಾ ಆ ಕಾಲದಲ್ಲೇ ಇದಾರೆ ಅಂತ ಹೇಳ್ತಾರೆ ಅಂದ್ರೆ ಏನ್ ಕ್ರಿಸ್ತ ವಿರೋಧಿ ಇವಾಗ ಗೊತ್ತಾನ ಆಲ್ರೆಡಿ ಬಂದ್ಬಿಟ್ಟವ್ರಿ ರೀ ಏನ್ ಹೇಳ್ತಾರ ಅಪೋಸ್ಲ ಪೋಲೋ ಈಗಲೇ ಏನ್ರಿ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಾರೆ ಅಂತ ಹೇಳ್ತಾರೆ ಬಹು ಮಂದಿ ಅಂದ್ರೆ ಏನೋ ಒಬ್ಬ ವ್ಯಕ್ತಿನ ಅದ ಒಬ್ಬ ವ್ಯಕ್ತಿ ಎಲ್ಲಾರೀ ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ ನೋಡ್ರಿ ಬಹು ಮಂದಿ ಅಂತ ಹೇಳ್ತಾರ ಕ್ರಿಸ್ತ ವಿರೋಧಿ ಒಬ್ಬ ವ್ಯಕ್ತಿ ಎಲ್ಲರಿ ಬಹು ಮಂದಿ ಇದ್ದಿದ್ದಾರೆ ಅಂತ ಹೇಳ್ತಾರೆ ಅಂಗ್ರಿ ಯಾರಿವ್ರು ಇವ್ರನ್ನ ಹೆಂಗ್ ಕಂಡಿಡಿಯೋದು ಓದಿ ಮುಂದಕ್ಕೆ ಇವಾಗ ನೋಡಿ ಸತ್ಯವಾದಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕ್ರಿಸ್ತವಾದಿ ಬರ್ತಾನಲ್ಲ ಬಂದ್ಬಿಟ್ಟವ್ರಂತೆ ಅಲ್ರಿ ಅಪೋಸ್ಲು ಯೋಹಾನ ಇರುವಂತ ಕಾಲದಲ್ಲೇ ಬಂದ್ಬಿಟ್ಟವ್ರಂತೆ ಆಮೇಲೆ ನೆಕ್ಸ್ಟ್ ಬದಾರ ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು ಆದರೆ ಅವರು ನಮ್ಮವರಾಗಿರಲಿಲ್ಲ ಅಂಡರ್ಲೈನ್ ಮಾಡ್ಕೊಳ್ರಿ ಅವ್ರ ಯಾರಪ್ಪ ಅಂತಂದ್ರೆ ಯಾರೋ ಬೇರೆಗಡೆ ಹೊರಗಡೆಯಿಂದ ಬರೋ ಜನಗಳಲ್ಲ ರೀ ಅವ್ರೇನ್ ಹೇಳ್ತಾರೆ ಅವರು ನಮ್ಮನ್ನೇನ್ ಮಾಡೋ ಬಿಟ್ಟು ಹೊರಗಡೆ ಹೊಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾ ಅಂದ್ರೆ ಒಂದ್ ಕಾಲದಲ್ಲಿ ಇವ್ ಜೊತೆಗಿದ್ದವ್ರ ಅಂತ ಅರ್ಥ ಜೊತೆಗಿದ್ದವ್ರೆ ಅದ್ ಇವಾಗ ಏನಾಗ್ಬಿಟ್ರ ಬಿಟ್ಟು ಹೊರಗಡೆ ಹೊಟ್ಟು ಹೋಗ್ಬಿಟ್ರು ಅಂದ್ರೆ ಅವ್ರು ನಮ್ಮವರಾಗಿರಲ್ಲ ಆಗಿರ್ಲಿಲ್ಲ ನಮ್ಮವ್ರ ಜೊತೆಗೆ ಏನ್ ಮಾಡ್ತಾ ಇದ್ರು ಇರ್ತಾ ಇದ್ರು ಆದ್ರೆ ಏನ್ ಮಾಡತ್ತೆ ಇವಾಗ ಬಿಟ್ಟಿ ಹೊರಗಡೆ ಹೋಗ್ಬಿಟ್ರಂತೆ ಆಮೇಲೆ ಕಂಟಿನ್ಯೂ ಮಾಡಿ ಬದರ್ ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು ಆದರೆ ಅವರು ನಮ್ಮನ್ನು ಬಿಟ್ಟು ಹೋದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಿ ಬಂತು ಅಂಡ್ರೈನ್ ಮಾಡ್ಕೊಳ್ರಿ ಇವ್ ವಾರ್ತಾರೆ ಇದ್ರಲ್ಲಿ ನಮ್ಗೆ ಗೊತ್ತಾಗ್ತಾರೆ ಅಂದ್ರೆ ಕ್ರೈಸ್ತವ್ರ ಎನ್ಸ್ಕೊಂಡವ್ರು ಎಲ್ಲರೂ ಏನಲ್ಲಂತೆ ಕ್ರೈಸ್ತವ್ರಲ್ಲ ಅಂದ್ರೆ ಅವರೆಲ್ಲ ಯಾರು ಕ್ರಿಸ್ತ ವಿರೋಧಿಗಳು ಅಂತ ಅರ್ಥ ಇದನ್ನೇ ಡೆಫಿನೇಶನ್ ನಾನು ಹೇಳ್ದಲ್ಲ ಬೈಬಲ್ ಹೇಳ್ತಾರು ಕ್ರಿಸ್ತನಲ್ಲಿ ಇದ್ದವರು ಅದರ ಕ್ರಿಸ್ತನ ಬಿಟ್ಟೋಗ್ಬಿಟ್ರು ಅಂತ ಅಲ್ಲ ಇವ್ರು ಇವ್ ಏನ್ ಮಾಡೋಂತ ನೆಕ್ಸ್ಟ್ ವಾಕ್ಯ ನೋಡಸ್ತಿಂತಾರೆ ಬಿಟ್ಟೋಗೋರು ಅಂತ ಎಲ್ಲಿ ಬಿಟ್ಟೋಗೋರೇ ಸತ್ಯ ಬಿಟ್ಟೋಗೋರೆ ಎಲ್ಲಿಗೆ ಹೋಗೋವ್ರೆ ಅದನ್ನ ನೆಕ್ಸ್ಟ್ ನೋಡಸ್ತೀನಿ ನಿಮ್ಗೆ ವಾಕ್ಯದಲ್ಲಿ ಅದರ ಇವರೆಲ್ಲ ಬಿಟ್ಬಿಟ್ಟು ಏನೋ ಬೇರೆ ದೇವತೆಗಳನ್ನ ಆರಾಧನೆ ಮಾಡಕ್ ಹೋಗ್ಬಿಟ್ರು ಅಂತ ರೀ ಅಲ್ಲೇ ಅವರೇ ಏನ್ ಮಾಡ್ತಾವ್ರೆ ನೆಕ್ಸ್ಟ್ ನೋಡೋಣ ಅದರ ಅಂದ್ರೆ ಇವ್ರು ಒಟ್ಟಾಗಿದ್ರಂತೆ ಇವರೆಲ್ಲ ಏನ್ಮಟ್ರೆ ಅಪ್ಪ ಜೊತೆಗಿದ್ದವ್ರೆ ಅದನ್ನ ಬಿಟ್ಬಿಟ್ಟು ಬಿಟ್ಬಿಟ್ಟಿವ್ರು ಸಪ್ರೇಟ್ ಆಗಿ ಒಟ್ಟು ಹೋಗ್ಬಿಟ್ರಂತೆ ಅದರ ಇವರು ಸತ್ಯದ ಮಕ್ಳುಗಳಾಗಿದ್ರೆ ಬೆಳಕಿನ ಮಕ್ಳಾಗಿದ್ರೆ ಇನ್ನ ಅಪ್ಪಸ್ ಜೊತೆಗೆ ಇರೋರಂತೆ ಅದರ ಸರಿ ಬಿಟ್ಟು ಎಲ್ಲೋದ್ರು ಏನ್ ಮಾಡಿದ್ರು ಹೇಗ್ ಬಿಟ್ಟು ಹೋದ್ರು ಇರ್ಬೇಕಲ್ಲ ಅದನ್ನ ಅಪೋಸ್ಲ್ ಪೌಲ್ ಹೇಳ್ತಾರೆ ಎಲ್ಲಿ ಅಪೋಸ್ಲು ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತು ಓದಿ ದಯವಿಟ್ಟು ಅಪೋಸ್ಲು ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತು ಅಪೋಸ್ಲು ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ನಾನು ಹೋದ ಮೇಲೆ ಕ್ರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು ಅವು ಹಿಂಡನ್ನು ಕನಿಕರಿಸುವುದಿಲ್ಲ ನೋಡ್ರಿ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಹೇಳಕೊಳ್ಳುವರು ನೋಡ್ರ ಇಲ್ಲಿ ಹೇಳ್ತಾರೆ ನೋಡ್ರಿ ಇಂತೀನಿ ಇವರು ಬಿಟ್ಟು ಹೋಗ್ಬಿಟ್ರು ಅಂದ್ರೆ ಏನ್ ಮಾಡ್ತಾರೆ ಬಿಟ್ಟು ಹೋಗ್ಬಿಟ್ರು ಅಂದ್ರೆ ಇಲ್ಲಿ ಹೇಳ್ತಾರಂತೀ ನಾನು ಹೋದ ಮೇಲೆ ಕ್ರೂರ್ವಾದಂತ ತೋಳಗಳು ಎಲ್ಲಿಂದ ಬರ್ತವೆ ನಿಮ್ಮೊಳಗಿಂದ ನೋಡಿ ಅದಕ್ಕೆ ನಮ್ ಒಂದ್ ಕಾಲದ ನಮ್ ಜೊತೆಗಿದ್ದವ್ರು ಅರ ಇವಾಗ ನಮ್ಮ ಜೊತೆಗಿಲ್ಲ ನಮ್ಮ ಬಿಟ್ಟು ಏನ್ಬಿಟ್ಟು ಹೊರಡ ಅಂದ್ರೆ ಇವರೆಲ್ಲ ಏನ್ರಿ ಇವರು ಕುರೂರ್ ಅಂತ ತೋಳಗಳು ಕುರಿ ವೇಷದಲ್ಲಿ ಬರ್ತಾರೆ ಅಂತ ನೋಡ್ರಿ ಇಂತೀನಿ ಅಲ್ವರ ತೋಳಗಳು ಈ ತೊಳಗಿ ಬಿಟ್ಟು ತೊಳ ವೇಷದಲ್ಲಿ ಬರಲ್ಲ ಕುರಿಗಳ ತರ ಬರ್ತಾರೆ ಇನೋಸೆಂಟ್ ಆಗಿ ತುಂಬಾ ಮುಗ್ಧವಾಗಿ ಬರ್ತಾರೆ ಆದ್ರೆ ನೋಡೋದಂದ್ರೆ ಬರೀ ತೊಳಾರಿ ಇದು ಅಂದ್ರ ಅದಕ್ಕೆ ಇದು ಹೇಗಪ್ಪ ಕಂಡು ಹಿಡಿಯೋದು ಅಂತಂದ್ರೆ ಅವ್ರ ಹಿಂಡನ್ನ ಕನಿಕರಿಸೋದಿಲ್ವಂತರಿ ವ್ಯತ್ಯಾಸ ಬೋಧನೆ ವ್ಯತ್ಯಾಸ ಬೋಧನೆ ಅಪೋಸಿಸ್ ಇರುವಂತ ಉಪದೇಶನ ಬಿಟ್ಟಿ ಇನ್ನ ಒಂದು ತಪ್ಪಾದ ಉಪದೇಶಗಳು ಸತ್ಯವೇದಕ್ಕೆ ಆಪೋಸಿಟ್ ಆಗಂತ ಉಪದೇಶಗಳನ್ನ ಮಾತಾಡಿ ಏನ್ ಮಾಡ್ತಾರೆ ಶಿಷ್ಯಂಡ್ರುಗಳನ್ನ ಕ್ರಿಸ್ತನ ಹಿಂದೆ ನಡಿಯೋದು ಬಿಟ್ಟು ಶಿಷ್ಯಂಡ್ರನ ತಮ್ಮ ಹಿಂದೆ ಏನ್ ಮಾಡ್ತಾರೆ ಅಂತ ಹೇಳ್ಕೊಂಡು ಹೋಗ್ತಾರಂತೆ ನೋಡ್ರ ಇದೇ ಕ್ರಿಸ್ತ ವಿರೋಧಿ ಕೆಲಸ ಅಂದ್ರೆ ಏನಪ್ಪಾ ಅಂದ್ರೆ ಅಪೋಸು ಸಾಕಿರಂತ ಅಸ್ಥಿ ಬರದ ಒಂದು ಉಪದೇಶಗಳನ್ನ ಬಿಟ್ಟಿ ಹಿಂಡನ್ನ ಕನಿಕರಿಸಿದ್ರೆ ಅದು ಒಂದು ಗುಂಪು ತಗೊಂಡೋಗಿ ಇವರೇ ಸಪ್ರೇಟ್ ಆಗಿ ಹೋಗಿರಂತ ದುರ್ಬೋಧನೆ ಮಾಡಿರಂತ ವ್ಯಕ್ತಿಗಳು ಕ್ರಿಸ್ತ ವಿರೋಧಿ ಅದಕ್ಕೆ ಅಪೋಸ್ಲಿ ಪೋಲ್ ಹೆಂಗೊತ್ತ ಹೇಳ್ತಾರೆ ಏನ್ರೀ ಎಲ್ಲಾ ಉಪದೇಶಗಳನ್ನ ನೀವು ನಂಬೇಡಿ ಅಂತ ಅಂತ ಹೇಳ್ತಾರೆ ಇಲ್ಲಿ ಒಂದನೇ ವೋಹನ ನಾಲ್ಕನೇ ಅಧ್ಯಾಯ ಒಂದರಿಂದ ಮೂರು ಓದಿ ಹ್ಮ್ ಪ್ರಿಯರೇ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ಆ ಇಂಥದ್ದು ಅಂತದೋ ಅಂತಬಿಟ್ಟು ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಾ ಏನ್ರಿ ಕ್ರಿಸ್ತ ವಿರೋಧಿಗಳು ಅನೇಕ ಮಂದಿ ಎದ್ದಿದಾರೆ ಅವ್ರು ಹೇಳ್ತಾರಲ್ಲ ಅದನ್ನ ನೋಡಬೇಕಾದ್ರೆ ಎಲ್ಲಾ ನುಡಿಗಳನ್ನ ಹೋಗ್ಬಿಡಿ ಹುಷಾರಾಗಿರಿ ಅಂತ ಹೇಳ್ತಾರೆ ಹೆಂಗ ನಂಬೋದು ಹಾ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು ಪ್ರೇರಿಸುವಂಥವನು ದೇವರ ಆತ್ಮನೇ ಎಂದು ತಿಳುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿ ಬಂದ ಏಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು ಏಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ ಅದು ಬರುವುದು ಎಂಬುದನ್ನು ನೀವು ಕೇಳಿದ್ದೀರಲ್ಲ ಈಗಲೂ ಲೋಕದಲ್ಲಿ ಅದೇ ಏನಪ್ಪಾ ಬರ್ತಾನೆ ಅಂತ ಕೇಳಿದ್ರೆ ಈಗಲೇ ಲೋಕಾಲ ಇತ್ತಂತೆ ಎರಡು ಅಪೋಸ್ ಪೋಲ್ ಕಾಲದೇ ಯೇಸು ಕ್ರಿಸ್ತು ದೇವರ ಕುಮಾರ ಅಲ್ಲ ಅಂತ ನಂಬಕ್ಕೆ ಏನ್ ಮಾಡಿದ್ರೆ ಅವಾಗೇ ಶುರು ಮಾಡ್ಬಿಡ್ತಾರೆ ನೋಡಿದ್ರು ಈ ಒಂದು ಉಪದೇಶನ ಯಾರು ಹೇಳ್ತಾರೋ ಯೇಸು ಕ್ರಿಸ್ತು ದೇವರ ಕುಮಾರ ಅಲ್ಲ ಅವರೇ ದೇವರು ಅವರೇ ದೇವರಾಗಿ ಏನ್ ಪಡ್ಲೋಕ್ತ ಬರ್ಬಿಟ್ಟವ್ರೆ ಅದರ ಮನುಷ್ಯನಾಗ್ ಬಂದಿಲ್ಲ ದೇವರೇ ಏನ್ ಮಾಡ್ಬಿಟ್ರೆ ಆ ಬಂದ್ಬಿಟ್ಟವ್ರೆ ದೇವ್ರೇ ನಮ್ಗಾಗಿ ಪಣ ಅಂತ ಯಾರ ಹೇಳ್ತಾರ ಇದು ಕ್ರಿಸ್ತ ವಿರೋಧಿ ಆತ್ಮ ದಯವಿಟ್ಟು ಹುಷಾರಾಗಿದೀ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಹಾ ಏನ್ರಿ ಒಂದನೇ ವಾಹನ ಎರಡು ಇಪ್ಪತ್ತೆರಡು ಓದಿಂತ್ರಿ ಒಂದನೇ ವಾಹನ ಎರಡು ಇಪ್ಪತ್ತೆರಡು ಹ ಏಸುವು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ ಹ ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ ನೋಡ್ರ ತಂದೆ ಮಗ ಅರಿಯನು ಅಂತ ಅಂದ್ರೆ ತಂದೆ ಮಗ ಇಬ್ರು ಒಬ್ರೇ ಅಂತ ಅಂತ ಹೇಳೋದು ಏನ್ರಿ ಇಬ್ರು ಬೇರೆ ಇಬ್ರು ಕೊಟ್ಟರಿ ತಂದೆ ಮಗ ಇಬ್ರು ಇಬ್ರುನ ಅರ್ಥಕೊಂಡಿರ್ಬೇಕು ಇಬ್ರು ಒಬ್ರನ್ನ ಅರ್ಥ ಮಾಡ್ಕೊಂಡ್ಬೇಕು ಅಂತ ಹೇಳ್ತಾರ ಹ ಏಸುವು ಕ್ರಿಸ್ತನಲ್ಲ ಏಸುಗ ಅಭಿಷಕ್ತನಲ್ಲ ಏಸುವೇ ದೇವ್ರು ಅಂತ ಅಂದ್ಬಿಟ್ಟು ಯಾರು ಹೇಳ್ತಾರ ಏನ್ ಹೇಳ್ತಾರ ಇದು ಕ್ರಿಸ್ತ ವಿರೋಧಿ ಅದು ಕ್ರಿಸ್ತ ವಿರೋಧಿ ಇಲ್ದ್ರಿ ಇನ್ನೇನು ಅಂತ ಹೇಳ್ತಾರೆ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಇದರಲ್ಲಿ ಇಷ್ಟು ವಾಕ್ಯದ ಓದಿದ್ರೆ ನಮ್ಗೆ ಏನಪ್ಪ ಗೊತ್ತಾಗ್ತಂದ್ರೆ ಒಬ್ಬ ವರ್ಷ ಒಬ್ಬ ಮನುಷ್ಯ ಖಂಡಿತವೂ ಅಪೋಸಸ್ ಕಾಲದಿಂದ ಇವತ್ತವರ್ಗು ಜೀವಂತವಾಗಿರಕ್ಕೆ ಏನಿಲ್ಲ ಸಾಧ್ಯ ಇಲ್ವೇ ಇಲ್ಲ ಒಬ್ಬ ಮನುಷ್ಯ ಎರಡು ಸಾವಿರ ವರ್ಷ ಹೇಗಿರಕ್ಕೆ ಸಾಧ್ಯ ಅಂದ್ರೆ ನಮ್ಗೆ ಏನಪ್ಪ ಗೊತ್ತಂದ್ರೆ ಕ್ರಿಸ್ತ ವಿರೋಧಿ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ ಅದಕ್ಕೆ ಬಹುಮಂದಿ ಕ್ರಿಸ್ತ ವಿರೋಧಿಗಳು ನಮ್ಮ ನಡುವೆ ಇದ್ದಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಅನೇಕ ತಪ್ಪಾದ ಉಪದೇಶಗಳನ್ನ ಮಾಡಿ ಏನ್ರಿ ಸಹೋದರಗಳನ್ನ ದೇವ್ರ ಕಡೆಗೆ ಬಿಟ್ಬಿಟ್ಟು ಮನುಷ್ಯ ಕಡೆಗೆ ಕರ್ಕೊಳ್ಳುವಂತ ಉಪದೇಶ ಮಾಡೋಂಥವ್ರು ಅಲ್ದರ ಅದಕ್ಕೆ ನಾವು ಇದು ಅಂತಂದ್ರೆ ನಾವು ಸ್ತ್ರೀಯ ಸಂದತಿಯ ಪಠ ಕೇಳಿದಿರಾ ಕೆತ್ತ ಇದೆಯಾ ಸ್ತ್ರೀನ ಸಂದ ಯಾರೋ ಯೇಸು ಕ್ರಿಸ್ಸು ಒಬ್ರೇನ ಅಂದ್ರೆ ರೀ ಆ ಯೇಸು ಕ್ರಿಸ್ಸು ಅದಕ್ಕೆ ಶಿರಸ್ಸು ಅವ್ರ ದೇಹದ ಅಂಗಗಳು ಯಾರಪ್ಪ ಅಂದ್ರೆ ಸಭೆ ಮಕ್ಳು ನಾವೆಲ್ಲರೂ ಯಾರೆಲ್ಲ ಸಬಲೆ ಮಕ್ಕಳಾಗಿದ್ರೆ ಅವ್ರು ಏನಾಗ್ತಾರೆ ದೇಹದ ಹಂಗವಾಗ್ತಾರೆ ಅಲ್ದರ ಇದೇ ತರ ಕ್ರಿಸ್ತ ವಿರೋಧಿ ಅಂತಂದ್ರೆ ಏನಪ್ಪಾ ಅಂದ್ರೆ ಅದಕ್ಕೆ ಏನಾಗಿದೆ ಒಂದು ಹೆಡ್ಡು ಇದೆ ತಲೆ ಏನಾಗಿದೆ ಇದೆ ಅದರ ಆಮೇಲೆ ಬಾಡಿ ಏನಾಗಿದ್ದಾರೆ ಅಂದ್ರೆ ಸುಳ್ಳು ಕ್ರೈಸ್ತವರ ಏನಾಗಿದ್ದಾರೆ ಆ ಒಂದು ಆ ಏನ್ರಿ ಆ ಒಂದು ಅಂಗಕ್ಕೆ ಏನ್ರಿ ಸದಸ್ಯರುಗಳಾಗಿದ್ದಾರೆ ಅಂದ್ರೆ ಅಂದ್ರೆ ಅದಕ್ಕೆ ಶಿರಸ್ ಇದೆ ಬಾಡಿ ಮೆಂಬರ್ಸ್ ಏನಾಗಿದ್ದಾರೆ ಇದ್ರೆ ಅಂದ್ರೆ ಏನಪ್ಪಾ ನೋಡ್ಬೇಕು ಅಂದ್ರೆ ಏನ್ರಿ ಈ ಕ್ರಿಸ್ತ ವಿರೋಧಿ ಅಂದ್ರೆ ಒಂದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ಏನ್ ಮಾಡ್ಬೇಕು ಹುಡುಕ್ಬೇಕು ಅದರ ಒಂದು ಮೋಸವಾಗಿರಂತ ಕ್ರೈಸ್ತ ಏನ್ರಿ ಒಂದು ಸಮುದಾಯನ ಏನ್ ಮಾಡ್ಬೇಕಿಲ್ಲಿ ನಾವು ನಾವು ಹುಡುಕ್ಬೇಕು ಹೊರತು ಒಂದು ಪ್ರತ್ಯೇಕವಾಗಿರುವಂತ ಒಬ್ಬ ವ್ಯಕ್ತಿನಲ್ಲ ವ್ಯಕ್ತಿ ಬರ್ತಾನೆ ಅವ್ನು ಸಿಂಹಾಸನ ಅದೆಲ್ಲ ರೇ ಹಂಗಾರೆ ಕರಪ್ಟ್ ಕ್ರಿಶ್ಚಿಯನ್ ರಿಲಿಜಿಯಸ್ ಸಿಸ್ಟಮ್ ನಾವ್ ಏನ್ ಮಾಡ್ಬೇಕು ಹುಡುಕ್ಬೇಕು ಅಲ್ವರ ಸರಿ ಇದೇ ಕ್ರಿಸ್ತ ವಿರೋಧಿಗಿರುವಂತ ಗುಣಲಕ್ಷಣಗಳು ಅಲ್ರ ನೋಡಿ ಅದಕ್ಕೆ ನಾವು ಏನ್ರಿ ಅಪೋಸ್ಟ್ಲು ಪೌಲು ಹೇಳ್ಬೇಕಾರೆ ಏನ್ ಹೇಳ್ತಾರೆ ಆ ಒಂದನೇ ತೀಸಲನಿಕ್ರಿ ಇದು ಒಂದು ಇನ್ಫಾರ್ಮೇಶನ್ ಏನಕ್ಕೆ ಅಂದ್ರೆ ಎರಡನೇ ತೀಸಲನಿಕ ಪತ್ರಿಕ ಅಪೋಸ್ಟ್ಲು ಪೌಲ್ ಏನಕ್ಕೆ ಬರೀತಾರೆ ಏನಕ್ಕೆ ಬರೀತಾರೆ ಅಂತಂದ್ರೆ ಅಪೋಸ್ಟ್ಲು ಪೌಲ್ ಏನ್ ಮಾಡ್ತಾರೆ ಒಂದನೇ ತಿಸೋನಿಕಲ್ಲಿ ಕ್ರಿಸ್ತನ ಎರಡ್ಂಬರಿಕೆ ಬಗ್ಗೆ ಹೇಳ್ತಾರೆ ವಾಕ್ಯ ಬರ್ಕೊಳ್ಳಿ ಓದೋದ ಬೇಕಾಗಿಲ್ಲ ಒಂದನೇ ತಿಸಿಕ ನಾಲ್ಕನೇ ಅಧ್ಯಾಯ ಹದಿನಾರಿಂದ ಹಿಡಿದು ಒಂದನೇ ತಿಸೋ ತನಕ ಐದನೇ ಅಧ್ಯಾಯ ನಾಲ್ಕನೇ ವಾಕ್ಯದವರೆಗೂ ಕ್ರಿಸ್ತನ ಎರಡಂಬರಿಕೆ ಬಗ್ಗೆ ಹೇಳ್ತಾರೆ ಅದನ್ನ ದೇಡ್ಸುತ್ತಾರೆ ಬರೋ ದಿನಗಳಲ್ಲಿ ಓದನ ಆಯ್ತರ ಸೊ ಇದು ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ಈ ಸಂಗತಿಗಳನ್ನ ನಿಮ್ಗೆ ತಿರ್ಗಾತಿಗಳಂತ ಅವಶ್ಯಕತೆ ಇಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳಿ ಹಿಂಗ ಹೇಳಿದ ತಕ್ಷಣ ಎಷ್ಟೋ ಜನ ತೀಸೋನಿಕ ಸಭೆಯಲ್ಲಿ ಏನ್ ಮಾಡ್ಬಿಟ್ರಂದ್ರೆ ಅಯ್ಯೋ ಆರಡಿ ಕ್ರಿಸ್ತರು ಬಂದ್ಬಿಟ್ಟವ್ರೆ ಅಂತ ಹೇಳ್ಕೊಳೋಕ್ ಶುರು ಮಾಡಿದ್ರು ಅವ್ರನ್ನ ಕರೆಕ್ಷನ್ ಮಾಡದಿಕ್ಕೇನ್ ಹೇಳ್ತಾರೆ ಆ ದಿನವೂ ಹಂಗೆ ಬರುವುದಿಲ್ಲ ಆ ದಿನ ಬರ್ಬೇಕು ಅಂದ್ರೆ ಮತ ಭ್ರಷ್ಟು ಫಸ್ಟ್ ಉಂಟಾಗ್ಬೇಕು ಅಂತ ಅಂದ್ಬಿಟ್ಟು ಅಪ್ಪಸ್ಟ್ಲು ಏನ್ ಮಾಡದ್ ಬೇಗ ಹೇಳ್ತಾರೆ ಅಲ್ ಅವ್ನಿಗೆ ಬದ ಎಲ್ಲಿ ಕೂತ್ಕಂತರಂತೆ ದೇವರ ಗರ್ಭಗುಡಿಲಿ ದೇವರ ಆಲಯದಲ್ಲಿ ಏನ್ ಮಾಡ್ತಾರಂತೆ ಕೂತ್ಕೊಂತಾರಂತೆ ಇವ್ ದೇವರ ಆಲಯ ಯಾರು ಹೇಳ್ರಿ ಯಾರು ದೇವರಾಲಯ ಏನ್ ಬರ್ಬೇಕು ನಾವ್ ಸಭೆ ಅಂತ ಪಾಠ ನೋಡಿದ್ರ ಸಭೆ ಅಂದ್ರೆ ಬಿಲ್ಡಿಂಗ್ ಸಭೆ ಅಂದ್ರೆ ದೇವ್ರ ಮಕ್ಳು ನಡವೆ ಅಲ್ವರ ನೀನ್ ಹೇಳ್ತಾರ ಅಪೋಸ್ಲಿ ಪೋಲು ನೀವ್ರೇ ದೇವ್ರ ಆಲಯವಾಗಿದ್ದೀರಾ ಹಾಗೆ ಕ್ರಿಸ್ತ ವಿರೋಧಿ ಬಂದ್ರೆ ಎಲ್ಲ ಬರ್ಬೇಕು ಅಂದ್ರೆ ದೇವ್ರ ಮಕ್ಳು ನಡವೆ ಬರ್ಬೇಕ್ರಿ ಅಲ್ದರ ಹ ಅದಕ್ಕೆ ಏನ್ ಹೇಳ್ತಾರೆ ಯಾವ ಮನುಷ್ಯನು ನಿಮ್ಗೆ ಮೋಸಗೊಳಿಸಿದಂತೆ ಎಚ್ಚರಿಕೆ ಆಗಿರಿ ಮೊದಲು ಮತ ಭ್ರಷ್ಟಟೇ ಉಂಟಾಗ್ಬೇಕಂತೆ ಅಂದ್ರೆ ಮತ ಧರ್ಮ ನಮ್ಮ ಕ್ರೈಸ್ತ ನಂಬಿಕೆ ಒಂದು ಅಪೋಸಸ್ ಕಾಲದಲ್ಲಿ ಒಂದು ಬೇಸಿಕ್ ಫೌಂಡೇಶನ್ ಇತ್ತು ಗೊತ್ತಾ ಆ ಫೌಂಡೇಶನ್ ಇಂದ ಸಭೆ ಏನಬೇಕು ದುರ್ಬೋಧನೆಗಳ ಮುಖಾಂತರ ಕೆಳಗಡೆ ಬಿದ್ದೋಗ್ಬೇಕು ಅಂತ ಹೇಳ್ತಾರೆ ಅಲ್ರ ಶ್ರೀ ಇದಾಯ್ತಾ ಅಂತಂದ್ರೆ ಆಯ್ತು ಅದನ್ನೇ ಅಪೋಸ್ ಅಪೋಸ್ ಕೃತಿಗಳಲ್ಲಿ ಏನಂತ ಹೇಳೋದಂದ್ರೆ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗಿಂದ ಬರ್ತವೆ ಅಂತಂದ್ರೆ ಎಲ್ಲಿ ಬೇರೆ ಮತ ಧರ್ಮಗಳಿಂದ ರೀ ನಿಮ್ಮ ನಡುವೆನೇ ಬರ್ತದೆ ಸಭೆ ನಡುವೆನೇ ಬರ್ತಾನೆ ಸಭೆಯ ಒಳಗಿಂದಾನೇ ಬರ್ತಾನೆ ಅದರ ಬಂದು ಮಾಡ್ತಾರೆ ವ್ಯತ್ಯಾಸ ಬೋಧನೆಗಳನ್ನ ಏನು ಮಾಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲರ ಅದಕ್ಕೆ ಅವ್ರನ್ನ ಶಿಷ್ಯನ ತಂದ ಕಡೆ ಹೇಳ್ಕೊಳತಾರೆ ಇದನ್ನೇ ಯೇಸು ಕ್ರಿಸ್ತು ನಮ್ಗೆ ಎರಡು ಸಾಮ್ಯದಲ್ಲಿ ಹೇಳಿದ್ರು ಇದು ಓದಿದಿರಿ ಇನ್ನೊಂದ್ಸತಿ ಇವಾಗ ಓದಾನೆ ಇವಾಗ ಹೋದರೆ ನಮ್ಗೆ ಕ್ಲಿಯರ್ ಅರ್ಥ ಆಗ್ತಾರೆ ಏನ್ರೀ ಸಭೆ ಹೋಗ್ತಾ ಹೋಗ್ತಾ ಸತ್ಯದಲ್ಲಿ ಇರೋದಿಲ್ಲ ದುರ್ಬೋಧನೆಗಳು ಸಭೆಯಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತೇ ವಾರ್ನಿಂಗ್ ಕೊಡ್ತಾರೆ ನಮ್ಗೆ ಎಲ್ಲಿ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ತರ್ಟಿ ಒನ್ ಇಂದ ತರ್ಟಿ ಟೂ ಮತ್ತೆ ಹದಿಮೂರನೇ ಅಧ್ಯಾಯ ಮೂವತ್ತೊಂದರಿಂದ ಮೂವತ್ತೆರಡು ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು ಅದೇನೆಂದರೆ ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ ಬೆಳೆದ ಮೇಲೆ ಕಾಯಿಪಲ್ಯದ ಗಿಡಗಳಿಂತ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ ಆಕಾಶದಲ್ಲಿ ಹಾರ ಹ್ಮ್ 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 ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ ವೆರಿ ಗುಡ್ ಅಂದ್ರೆ ಒಂದ್ ಸಮಯ ಏನ್ ಹೇಳ್ತಾರೆ ಅಂದ್ರೆ ಪರಲೋಕ ರಾಜ್ಯ ಒಂದು ಸಾಸಿವೆ ಕಾಳಿಗೆ ಏನಿದೆ ಹೋಲಿಕೆ ಆಗಿದೆ ಮನುಷ್ಯ ತಗೊಂಡೋಗಿದೆ ತನ್ನ ನೆಲೆ ಮೇಲೆ ಏನ್ ಮಾಡ್ತಾ ಬಿತ್ತನೆ ಮಾಡ್ದ ಎಲ್ಲಾ ಕಾಯಿ ಬಳ್ಳಿಗಳು ಗಿಡಕ್ಕಿಂತ ತುಂಬಾ ಚಿಕ್ಕದಾಗಿದ್ದು ಹಂಗೆ ಬೆಳೆದೇನ ದೊಡ್ಡ ಮರವಾಗೋಯ್ತು ಅಂತ ಹೇಳ್ತಾರೆ ಯಾವ ತರ ಮರ ಆಗೋಯ್ತು ಅಂದ್ರೆ ಆಕಾಶದಲ್ಲಿಂತ ಪಕ್ಷಿಗಳಲ್ಲಿ ಏನ್ ಮಾಡ್ತಾರೆ ಬಂದ್ಬಿಡ್ತಲ್ಲೇ ಅಲ್ಲಿ ಗೂಡ್ ಮಾಡಿ ಕೂತ್ಕೊಂಡಕ್ಕೆ ಶುರು ಆಗ್ಬಿಡ್ತು ಅಂತ ಹೇಳ್ತಾರೆ ಅದರ ಕೃತಲಿ ಪ್ರೀತಿ ಅಂತ ಸೋರಸಗಳೇ ಇವಾಗ ನೀವೇ ಏನ್ರಿ ಅದನ್ನ ಅರ್ಥ ನಮ್ಗೆ ಏಸು ಕುಸು ಕ್ಲಿಯರ್ ಆಗಿ ಹೇಳಿದ್ರೆ ನಮ್ಗೆ ಕ್ಲೀನ್ ಆಗಿ ಗೊತ್ತು ಅದರ ಅದು ಸಾಸಿವೆ ಕಾಳು ಅಂತಂದ್ರೆ ನಂಬಿಕೆ ಏಸು ಕೃಷಿ ಅಂತ ನಿಮ್ ನಂಬಿಕೆ ಎಷ್ಟಿರ್ಬೇಕು ಸಾಸಿವೆ ಕಾಳು ಎಷ್ಟಿರ್ಬೇಕು ಬಿತ್ತನೆ ಮಾಡೋ ಮನುಷ್ಯ ಕುಮಾರನು ಯೇಸುಕ್ರಿಸ್ತನ ಭೂಲೋಗ್ತಲಿ ಕ್ರೈಸ್ತ ನಂಬಿಕೆ ಅಂತ ಬೀಜನೆ ಮಾಡ್ ಬಿತ್ತನೆ ಮಾಡಿದ್ರು ಇದು ಹೆಂಗಪ್ಪ ಇತ್ತು ಅಂತಂದ್ರೆ ಎಲ್ಲಾ ಕಾಯಿಪಳ್ಳಿ ಗಿಡಗಳಿಗಿಂತ ತುಂಬಾ ಚಿಕ್ಕದಾಗಿತ್ತಂತೆ ಬೆಳೆದು ಮರವಾಗೋಯ್ತಂತೆ ನೀವೇ ಹೇಳಿ ಸಾಸಿವೆಗಳು ಮರ ಆಗ್ತಾರೆ ಗಿಡ ಆಗ್ತದ ಗಿಡನೇ ಆಗೋದು ಮರ ಆಗಲ್ಲ ಅಲ್ವರ ಅಂದ್ರೆ ಗಿಡ ಆಗ್ಬಿಡುದು ಗಿಡ ಇಂದ ಮರ ಆಗ್ಬಿಡ್ತಾವು ಆಕ್ಚುಲಿ ಬಿತ್ತನೆ ಮಾಡೋ ಉದ್ದೇಶ ಗಿಡ ಆಗಿರ್ಬೇಕು ಅಂತ ಆದ್ರೆ ಏನಾಗ್ಬಿಡ್ತು ಮರ ಆಗ್ಬಿಡ್ತು ಅಂದ್ರೆ ಅಬ್ನಾರ್ಮಲ್ ಗ್ರೋತ್ ಆಗಿರಂತ ರೀತಿಯಲ್ಲಿ ಏನಾಗ್ಬಿಡ್ತವ್ ಸಭೆ ಬೆಳದ್ಬಿಡ್ತು ಅದಕ್ಕೆ ಇವತ್ತು ಹೈಯೆಸ್ಟ್ ಕಲೆಕ್ಷನ್ ಎಲ್ಲಪ್ಪಾ ಅಂದ್ರೆ ತಿರುಪತಿ ಇಲ್ರಿ ಆಗತ್ತ ಅದರ ಅಂತ ನಾವ್ ಇಂಡಿಯಾ ತಿಳ್ಕೊಂಡಿದ್ರಿ ಸಾರಿ ರೀ ಇಡೀ ವರ್ಲ್ಡ್ ಆಗ ಕಲೆಕ್ಷನ್ ಇಲ್ಲಿ ಅಂದ್ರೆ ವ್ಯಾಟಿಕನ್ ಸಿಟಿ

ಬೆಳೆ ಬೆಳೀತು ಹಿಂಗೆ ಬೆಳೀದ್ರೆ ಏನಂತಾರಲ್ಲ ಅದ್ರಲ್ಲಿ ಏನಾಗ್ಬಿಡ್ತಂದ್ರೆ ಎಲ್ಲಾ ಪಕ್ಷಿಗಳು ಒಂದು ಗೂಡ್ ಮಾಡ್ಕೊಂಡ್ಬಿಡ್ದಂತೆ ಪಕ್ಷಿಗಳನ್ನ ಏನು ಯೇಸು ಕಿಸು ಬಿತ್ತುವನ ಸಾಮ್ಯದಲ್ಲಿ ಹೇಳ್ತಾರೆ ಬಿತ್ತನೆ ಮಾಡ್ತಾರ ಬೇಕಾದ್ರೆ ದಾರಿ ಮಗಿಲಲ್ಲಿ ಬಂದು ಬಿತ್ತನೆ ಆಯ್ತು ಏನ್ ಮಾಡ್ದವ ಪಕ್ಷಿ ಬಂದು ಏನ್ ಮಾಡ್ತದ್ನಾ ಎತ್ಕೊಂಡು ಹೋಗ್ಬಿಡ್ತು ಕರೆಕ್ಟ್ ಆ ಪಕ್ಷಿನ ಏನ್ ಹೇಳ್ತಾರೆ ಏಸುಕ್ತು ಏನಕ್ಕೆ ಹೋಲಿಕೆ ಮಾಡ್ತಾರೆ ಪಕ್ಷಿನ ಅಯ್ಯೋ ನಾನ್ ಕೇಳೋದೆಲ್ಲ ಅರ್ಥ ಆಗ್ತಿತ್ತು ಇಲ್ವಾ ಹಂಗಾರೆ ಸಮಯದಲ್ಲಿ ಹ ಮತ್ತೊಡ್ರಿ ಹ ವೆರಿ ಗುಡ್ ಮಾಡ್ತಾರೆ ದಾರಿ ಮಗ್ಲಲ್ಲಿ ಬಿದ್ದ ಮಾಡ್ಬೇಕಾರೆ ಎಂತರೀ ಪಕ್ಷಿ ಬಂದು ಇಟ್ಕೊಂಡ್ಬಿಡ್ತು ಅದೇ ತರ ವಾಕ್ಯನ ಕೇಳ್ತಾ ಸೇತಾನ್ ಬಂದ್ ಕ್ರಿಯೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅಂದ್ರೆ ಪಕ್ಷಿ ಅಂದ್ರೆ ಸತ್ಯವೇದಲ್ಲಿ ಸೇತಾನ್ರಿ ಅದರ ಸೇತಾನ್ ಎಲ್ಲಪ್ಪಾ ಬಂದು ನೆಲ್ಗೊಂಬ್ಬಿಟ ಅಂತಂದ್ರೆ ಸಭೆಯೊಳಗೆ ಬಂದ್ಬಿಟ್ರಿ ಅದ್ರ ನೀವ್ ಹೇಳ್ಬೋದು ಬ್ರದರ್ ಹೆಂಗ ಬಿರ ಸಭೆಗಳಿಗೆ ದೆವ ಬರಕ್ ಸಾಧ್ಯ ದೆವಾನ ಪ್ರತಿಭಾನವರ ಓಡಿಸ್ತೀರಿ ಅದರ ಪ್ರತಿವಾರ ಓಡಿಸ್ ಯಾಕೆ ಪ್ರತಿವಾರ ವಾರ ಅಲ್ವರಾ ಅಲ್ವಾರ ಒಂದ್ಸತಿ ಓಡಿಸ್ ಲೈಫಲ್ಲಿ ಬರಬಾರ್ದಲ್ವಾ ಯೇಸು ಬಿಸಿ ಕಾಲದಲ್ಲಿ ಹಂಗೈತಾನೆ ಓಡಿಸಿದ ಓಡ್ದು ಒಂದ್ ದಿವಸ ಇಲ್ವಲ್ಲ ಇದೇನ್ ದೆವ್ರಿ ಪ್ರತಿ ಬಾನವರ ಬರ್ತಾನೆ ಇರ್ತದೆ ಅದರ ಸಭೆಯಲ್ಲಿ ಸೇತನ ಏನ್ ಮಾಡ್ತಾನಂತೆ ನೋಡಿ ಓದಣ ವಾಕ್ಯ ಪ್ರಕಟಣೆ ಹದಿನೆಂಟು ಎರಡು ಓದಿ ಆಮೇಲೆ ಪ್ರಕಟಣೆ ಎರಡನೇ ಕೂಡ ಓದಿ ಫಸ್ಟ್ ಪ್ರ ಪ್ರಕಟಣೆ ಹಾ ಒಂದ್ ನಿಮಿಷ ಪ್ರಕಟನೆ ಎರಡನೇ ಅಧ್ಯಯನ ಓದ್ಬಿಡಿ ಫಸ್ಟ್ ಹದಿಮೂರನೇ ವಾಕ್ಯ ಓದಿಂತ್ರಿ ಪ್ರಕಟನೆ ಎರಡು ಹದಿಮೂರು ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳೋದೇನೆಂದರೆ ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು ಅದು ಸೈಥಾನನ ಸಿಂಹಾಸನವಿರುವ ಸ್ಥಳವಾಗಿದೆ ನೋಡ್ರ ನೀನು ನನ್ನ ಹೆಸರಲ್ಲಿ ಸಾಕು ಏನ್ ಹೇಳ್ತಾರೆ ಸಭೆಗೆ ಹೇಳೋದು ಅದರ ಏನಪ್ಪಾ ಪರ್ಗಮ ಸಭೆಗೆ ಹೇಳ್ತಾರ ಏನಂದ್ರೆ ನೀರು ವಾಸ ಮಾಡಂತ ಸ್ಥಳ ಚೆನ್ನಾಗ್ ಗೊತ್ತಿದೆ ಅದು ಸೇತಾನ್ ಸಿಂಹಾಸನವಾಗಿದೆ ಏನ್ರಿ ಹ ಬಂದು ಬಂದು ಅವಾಗವಾಗ ಸಭೆಗೆ ಹೋಯ್ತವ ಇಲ್ಲ ರೀ ಪರ್ಮನೆಂಟ್ ಆಗಿ ಸಿಂಹಾಸನ ಟೆಂಕಿ ಹಾಕ್ಬಿಟ್ಟವನ್ರಿ ಅದಕ್ಕೆ ಮರದಲ್ಲಿ ಬಂದಿ ಗೂಡು ಮಾಡ್ಬಿಡ್ತು ಅಂದ್ರೆ ಎಲ್ಲಾ ದುರ್ಬೋಧನೆಗಳು ಅಶುದ್ಧವಾಗಿಂತ ಎಲ್ಲಾ ಪವಿತ್ರ ಆತ್ಮ ಇಲ್ದ್ರೆಲ್ಲ ಅಶುದ್ಧ ಆತ್ಮಗಳು ದುರ್ಬೋಧನೆಗಳು ಸಭೆಯಲ್ಲಿ ಏನಾಗ್ಬಿಡ್ತು ಬಂದ್ಬಿಡ್ತು ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡ್ತು ಓದಿ ಪ್ರಕಟಣೆ ಹದಿನೆಂಟು ಎರಡು ಭೂಮಿಗೆ ಪ್ರಕಾಶ ಉಂಟಾಯಿತು ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತ ಬಿದ್ದಳು ಬಿದ್ದಳು ಬಾಬೆಲೆಂಬ ಮಹಾನಗರಿಯೂ ಬಿದ್ದಳು ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು ನೋಡಿದ್ರ ಎಲ್ಲ ಅಶುದ್ಧ ಏನ್ರಿಯ ಪ್ರಾಣಿಗಳಿಗೆ ಅಶುದ್ಧಾತ್ಮ ಶುದ್ಧಾತ್ಮನ ಪವಿತ್ರಾತ್ಮನ ಎಲ್ಲ ಬಿಡ್ತಂತೆ ಆಶ್ರಯವಾದಳು ಅಂದ್ರೆ ಅದಕ್ಕೆ ಸೇತನ ಏನ್ ಮಾಡಿದ್ರೆ ಸಭೆಯೊಳಗೆ ಬಂದ್ಬಿಟ್ಟ ಎಲ್ಲ ಬದರ್ ಸಭೆಯಲ್ಲಿ ಬಂದು ಸೇತನ ಬೋಧನೆ ಮಾಡಕಾಯ್ತಾರ ಎಸ್ ಬೋಧನೆ ಮಾಡ್ತಾರೆ ನೋಡ್ರಿ ಅಪಸ್ಲು ಪೌಲ್ ಹೇಳ್ತಾರೆ ಒಂದೇ ತಿಸಲೋನಿಕ ನಾಲ್ಕನೇ ಸಾರಿ ಒಂದೇ ತಿಮೋತಿ ನಾಲ್ಕನೇ ಅಧ್ಯಾಯ ಒಂದ್ರಿಂದ ಮೂರೋದಿ ಫಸ್ಟ್ ತಿಮೋತಿ ಫೋರ್ತ್ ಚಾಪ್ಟರ್ ಒನ್ ಟು ತ್ರೀ ಮುಂದಣ ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಯಾವ ನಂಬಿಕೆ ನಿಮಿಷ ನಿಮಿಷ ಏನ್ ಹೇಳ್ತಾರೆ ಕಡೆ ಕಾಲದಲ್ಲಿ ಏನ್ರಿ ಎಂತ ಆತ್ಮಗಳಂತೆ ವಂಚಿಸುವ ಆತ್ಮಗಳು ದೆವ್ವಗಳ ಬೋಧನೆ ಕಿವಿ ಕೊಡ್ತಾರೆ ಹಂಗ ದೆವ್ವ ಬಂದು ನಿಲ್ ಬೋಧನೆ ಮಾಡ್ಬೇಕು ಎಲ್ಲ ದೇವಸ್ಥಾನದಲ್ಲಿ ಬೋಧನೆ ಮಾಡಿದ್ರೆ ಇಲ್ಲ ಮಸೀದಿಲ್ ಬೋಧನೆ ಮಾಡಿದ್ರೆ ಕ್ರಿಸ್ತವ್ರು ಕೇಳ್ತಾರ ಹಂಗ ಸೇತನ್ ಬಂದು ಎಲ್ಲಿ ಬೋಧನೆ ಮಾಡ್ಬೇಕು ಸಭೆಗಳಿಗೆ ಬೋಧನೆ ಮಾಡ್ಬೇಕು ಅಲ್ವಾರ ಅದಕ್ಕೆ ತೋಳಗಳು ಕುರಿ ವೇಷ ಹಾಕೊಂಡು ಸಭೆಯೊಳಗೆ ವ್ಯತ್ಯಾಸ ಬೋಧನೆ ಮಾಡೋದು ಏನು ವ್ಯತ್ಯಾಸ ಬೋಧನೆ ಮಾಡ್ತಾರೆ ಏನದು ಬೋಧನೆಗಳು ದೆವ್ವಗಳ ಬೋಧನೆ ಏನು ಅದರ ಕ್ರಿಸ್ತ ನಂಬಿಕೆ ಬಿಟ್ಟು ಹೋಗಬೇಕು ಏನು ಬೈಬಲಲ್ಲಿ ಒಂದು ಫೌಂಡೇಶನ್ ಡಾಕ್ಟ್ರಿ ಅಂತಿದೆ ಈ ಡಾಕ್ಟ್ರೀನ್ಸ್ ಬೇಸಿಕ್ ಡಾಕ್ಟ್ರಿನ್ಸ್ ಬಿಟ್ಬಿಟ್ಟು ತಪ್ಪಾದ ಉಪದೇಶಗಳಿಗೆ ಕಿವಿ ಕೊಡುವಂಥದ್ದು ಏನದು ಉಪದೇಶಗಳು ಯಾವುದು ಅಲ್ಲೇ ಹೇಳ್ತಾರೆ ಮುಂದೆ ಓದೋಣ ಹ್ಮ್ ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಹೆಂಗಪ್ಪ ಮರಳುಗೊಳಿಸುದು ಅಂತಂದ್ರೆ ಯಾವ ತರ ವ್ಯತ್ಯಾಸ ಬೋಧ ಮೊದಲು ಮದ್ವೆ ಆಗಬಾರದೆಂತಲೂ ಆಮೇಲೆ ನೆಕ್ಸ್ಟ್ ಹ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು ಹೇಳುವರು ಅಂದ್ರೆ ಬೇನಪ್ಪ ಈ ತಪ್ಪಾದ ದೆವ್ವದ ಬೋಧನೆಯಲ್ಲಿ ಎರಡು ಎಕ್ಸಾಂಪಲ್ ನಮ್ಗೆ ಕೊಟ್ಬಿಟ್ಟವ್ರೆ ಮದ್ವೆ ಆಗಬಾರದಿಂತಲೂ ಅಲ್ರ ಇವಾಗ ಮದ್ವೆ ಆಗ್ಬೇಕ ಆಗ್ಬಾರ್ದು ಆಗ್ಬೇಕು ಅಲ್ಲರ ಆಗ್ಲೇಬಾರ್ದು ಅಂತ ರೂಲ್ಸ್ ಇದೆಯಾ ಅಂದ್ರೆ ಇಲ್ಲರಿ ಅಂದ್ರೆ ಅವ್ರು ಬಿಟ್ಟಿದ್ರು ವೈಯಕ್ತಿಕವಾಗಿ ಅಲ್ಲಾರ ಅವ್ರು ಮಾಡಕ್ಕೆ ಇಷ್ಟ ಅಂದ್ರೆ ಮಾಡ್ಕೊಬಹುದು ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು ಬಲವಂತ ಮಾಡಂಗಿಲ್ಲ ಕಡ್ಡಾಯವಾಗಿ ಮದ್ವೆನೇ ಮಾಡ್ಕೊಂಬಡ್ದು ಅಂತ ಇಲ್ಲರಿ ಹೆಬ್ಬ್ರೆಯವ್ರು ಹದ್ಮೂರ್ ನಾಲ್ಕನೇ ಹೇಳ್ತಾರೆ ಏನ್ರಿ ವಿವಾಹವು ಎಲ್ಲ ಅವ್ರು ಏನ್ ಮಾಡ್ಬೇಕು ಗೌರವಿಸ್ಬೇಕು ಅಂದ್ರ ಗೌರವಿಸ್ಬೇಕು ಅಂದ್ರೆ ದೇವ್ರ ಮಾಡಿದ ಸತ್ಯ ಹೇಳ್ತಾರೆ ಸರಿ ಹಾಗಾದ್ರೆ ಬಿಷಪ್ ಬಿಷಪ್ ಮದ್ವೆ ಆಗ್ಬೋದ ಬಿಷಪ್ ಹೆಂಗೆ ಬದಾರ ಬದ ಬಿಷಪ್ ಎಲ್ಲ ಮದ್ವೆ ಆಗಂಗಿಲ್ಲ ಬದ ಬಿಷಪ್ ಮದ್ವೆನೆ ಮಾಡ್ಕೊಳಲ್ಲ ಅದಲ್ಲ ಬೈಬಲ್ ಏನ್ ಹೇಳ್ತದೆ ಬಿಷಪ್ ಬಗ್ಗೆ ಓದಿ ಹ ಮತ್ತೆ ಯಾರು ಆಗಲ್ವಲ್ಲ ಒಂದನೇ ತಿಮೋತಿ ಮೂರು ಎರಡು ದಯವಿಟ್ಟು ಯಾರು ಓದ್ರಿ ಒಂದನೇ ತಿಮೋತಿ ಮೂರು ಎರಡು ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು ಏಕಪತ್ನಿಯುಳ್ಳವನು ಮಧ್ಯಸ್ಥಿ ಇಲ್ಲದವನು ಜಿತೇಂದ್ರಿಯನು ಮಾನಸ್ತನು ಆತಿಥ್ಯ ಸತ್ಕಾರ ಮಾಡುವವನು ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು ಆಗಿರಬೇಕು ಅದಕ್ಕೆ ಹೇಳ್ತಾರೆ ಸಭಾಧ್ಯಕ್ಷನು ಅಂತ ಹೇಳ್ತಾರೆ ಇದೇ ಇಂಗ್ಲಿಷ್ ಅಲ್ಲಿ ಓದಿದ್ದೆ ದಯವಿಟ್ಟು ಯಾರೋ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ ನೋಡಿ ಬೇಕ್ರಿ ಓದಿ ಯಾರಾದ್ರು ಇಂಗ್ಲಿಷ್ ಅಲ್ಲಿ ಓದ್ತೀರಾ ಬಿಷಪ್ ದೆನ್ ಮಸ್ಟ್ ಬಿ ಬ್ಲೇಮ್ಲೆಸ್ ದ ಹಸ್ಬೆಂಡ್ ಆಫ್ ಒನ್ ವೈಫ್ ನೋಡ್ರಾ ಏನ್ ಹೇಳ್ತಾರೆ ಬಿಷಪ್ ಶುಡ್ ಬಿ ಹಸ್ಬೆಂಡ್ ಆಫ್ ಹೌ ಮನಿ ವೈಫ್ ಒನ್ ವೈಫ್ ಸೊ ದೇನ್ ಬಿಷಪ್ ಕ್ಯಾನ್ ಮ್ಯಾರಿ ಬಟ್ ಈ ಶುಡ್ ಬಿ ಶುಡ್ಲಿ ಒನ್ ವೈಫ್ ಅದೇ ಹೇಳಿ ಸತ್ಯವೇದ ಬಿಷಪ್ ಮದ್ವೆ ಆಗ್ರಪ್ಪ ತೊಂದ್ರೆ ಇಲ್ಲ ಆದ್ರೆ ಒಬ್ಬ ಒಬ್ಬ ಹೆಂಡತಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಏನ್ ಮಾಡ್ತಾರೆ ಮದ್ವೆನೇ ಮಾಡ್ಕೊಂಬೇಡ ಅಂತಲೂ ಇದು ಬೋಧನೆ ಮಾಡೋದು ಯಾರ ನಾವ ಯಾರು ಬೋಧನೆ ಮಾಡೋದ ಹೇಳ್ತಾರೆ ದೆವ್ವಗಳ ಬೋಧನೆ ಇದು ಇದು ಮನುಷ್ಯರ ಉಪದೇಶನಲ್ಲ ರೀ ಇದು ಯಾರು ಮಾಡ್ತಾರೆ ಅದು ಹಿಂದೂಸ್ ಮಾಡ್ತಾವ್ರಾ ಹಾ ಬೇರೆ ಧರ್ಮದವ್ರು ಮಾಡ್ತಾರ ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳೆ ಕ್ರೈಸ್ತವರೇ ಮಾಡ್ತಾ ಇರೋದು ಅದಕ್ಕೆ ಹೇಳೋದು ಇವರು ನಮ್ಮಲ್ಲಿ ಇದ್ದವರು ನಮ್ಮನ್ನ ಬಿಟ್ಟಿ ಹೊರಗಡೆ ಹೋದ್ರು ವ್ಯತ್ಯಾಸ ಬೋಧನೆಗಳಿಂದ ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳೆ ಇದು ಒಂದು ಅಲ್ಲಿ ತಿಮ್ಮೋತಿಲ್ಲ ಅಪೋಸ್ಟ್ ಹೇಳುದು ಎರಡನೇ ಅಂದ್ರೆ ಇಂತಿಂತ ಆಹಾರ ತಿನ್ನಬಾರದ ಎಂತಲೂ ಅಲ್ವ ಕ್ರೈಸ್ತವರು ಮಾಂಸನ ಯಾವತ್ ತಿನ್ನಲ್ಲಪ್ಪಾ ಕ್ರಿಶ್ಚಿಯನ್ಸ್ ಯಾವತ್ ತಿನ್ನಲ್ಲ ಮಾಂಸ ಯಾವತ್ತೂ ಮಾಂಸ ತಿನ್ನಲ್ಲ ಅಂತ ಕೇಳಿದೆ ನಿಮಿಷ ಉತ್ತರ ನೀವು ಎಲ್ಲಾರು ಈ ತರ ಉತ್ತರ ಕೊಟ್ರೆ ನೀವು ಕೂಡ ಉತ್ತರ ಯಾರಿಗೂ ಅರ್ಥ ಆಗಲ್ಲ ಒಬ್ಬೊಬ್ಬರಾಗಿ ಹೇಳಿ ಗುಡ್ ಫ್ರೈಡೇ ಒಂದಿನ ತಿನ್ನಲ್ಲ ಬಹಳ ಜನ ಅಷ್ಟೇ ಬಾಯ್ ಈಗ ಎಲ್ಲರು ತಿಂತ ಇದಾರೆ ಸರ್ ಹಾ ಸರಿ ಗುಡ್ ಫ್ರೈಡೇ ದಿನ ತಿನ್ನಲ್ಲ ಆಮೇಲೆ ಇನ್ ಕೆಲವು ಜನ ಗೊತ್ತಾ ಲೆಂಟ್ ಪೀರಿಯಡ್ ಅಲ್ಲಿ ಏನ್ ಮಾಡಲ್ಲ ತಿನ್ನೋದಿಲ್ಲ ಅಲ್ವರ ಆಮೇಲೆ ಕೆಲವು ಜನ ಫ್ರೈಡೇ ಸ ತಿನ್ನಲ್ಲ ಹೂ ಯಾಕೆ ಫ್ರೈಡೆ ಎಸುಗುಸು ಸತ್ತಿದ್ದು ಹೂ ಫ್ರೈಡೆ ತಿನ್ನಬಾರ್ದು ಎಲ್ಲ ಪೈತೆ ಬೈಬಲ್ ನಲ್ಲಿ ಇನ್ ಆಹಾರವನ್ನು ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಎಲ್ಲಿ ಬೈಬಲ್ ನಲ್ಲಿ ಹಾ ಇಂತಿಂಥ ಆಹಾರ ಇಂಥ ದಿನ ತಿನ್ಬಾರ್ದು ಅಂತ ಎಲ್ಲಿ ಬೈಬಲ್ ನಲ್ಲಿ ಏನ್ ಬೇಕಾದ್ರೆ ತಿನ್ನ ಧಾರಾಣಿ ಹೇಳಿರ್ಬೇಕಾರೆ ಅಲ್ವ ಹಾಗಿರ್ಬೇಕ್ರೆ ಈ ಉಪದೇಶಗಳನ್ನ ಏನ್ರೀ ಈ ಎಂತ ಉಪದೇಶಗಳಂದ್ರೆ ಕ್ರಿಸ್ತ ವಿರೋಧಿಯ ಉಪದೇಶಗಳು ಇದು ಅಪೋಸಸ್ ಕಾಲದಲ್ಲಿ ಏನಾಗಿತ್ತಂತೆ ಶುರು ಆಗಿತ್ತಂತೆ ಅದಕ್ಕೆ ಎಸುಗು ಸೆಳೆದು ಗಿಡವಾಗಿದ್ದು ಮರವಾಗ್ಬಿಡ್ತು ಇನ್ನೊಂದು ಸಾಮ್ಯ ಹೆಸರಿಕು ಹೇಳ್ತಾರೆ ಏನಂತೆ ಓದಿ ನೋಡಿ ಮ್ಯಾಥ್ಯೂ ಥರ್ನ್ ಥರ್ಟಿ ತ್ರೀ ಓದಿ ಮತ್ತೆ ಹದಿಮೂರು ಮೂವತ್ಮೂರು ತರ್ಟಿ ತ್ರೀ ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು ಅದೇನಂದರೆ ಪರಲೋಕ ರಾಜ್ಯವು ಹುಳಿ ಇಟ್ಟಿಗೆ ಹೋಲಿಕೆಯಾಗಿದೆ ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು ಮೂರು ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಇಟ್ಟೆಲ್ಲಾ ಹುಳಿಯಾಯಿತು ನೋಡ್ರ ಒಬ್ಬ ಏನ್ ಮಾಡ್ತ ಸ್ವಲ್ಪ ಇಟ್ಟದ ತಗೊಂಡ್ಲಂತೆ ಮೂರು ಇಡೀ ಹಿಟ್ಟಿಗೆ ಸ್ವಲ್ಪ ಹುಳಿ ಹಾಕದ್ಲಂತೆ ಆ ಇಟ್ಟೆಲ್ಲ ಏನಾಗ್ಬಿಡ್ತಾ ಹುಳಿ ಆಗ್ಬಿಡ್ತು ಅಂತ ಹೇಳ್ತಾರೆ ಅಲ್ಪ್ರ ಏನಿದು ಹುಳಿ ಅಂದ್ರೆ ಏನು ಇಟ್ಟು ಅಂತಂದ್ರೆ ಆಹಾರ ರೀ ಯಾರು ತನ್ನ ಇಟ್ಟಿಗೆ ಹುಳಿ ರೀ ಹುಳಿ ಹಾಕರಿ ಏನಾಗಲ್ಲ ತಿನ್ನಕ್ಕಾಗಲ್ಲ ಕೊಳ್ತ ಬಿಡ್ತಾರಲ್ವಾ ಅದರ ಸ್ವಲ್ಪ ಏನಾರ ಒಂದ್ ಸ್ವಲ್ಪ ಅಷ್ಟೇ ಆದ್ರೆ ಏನಂತೆ ಇದು ಹಾ ಇವ್ ದೋಸೆಗೆ ಹುಳಿ ಹಾಕ್ಬಿಟ್ಟು ಹಂಗೇ ಇರ್ತೀರ ದಿನಾಂಗಟ್ಟ ತಿನ್ನಕ ಇಲ್ಲರಿ ಇವ್ ಏನ್ ಮಾಡ ಸಭೆಗೆ ಇರುವಂತ ಆಹಾರಕ್ಕೆ ಸ್ವಲ್ಪ ಉಳಿಯಾಕ್ಟ ಉಳಿಯನ್ನು ಏನು ಏಸುಕಸ್ ಹೇಳ್ತಾರೆ ದುರುಪದೇಶಗಳು ಅಂತ ಮ್ಯಾಥ್ಯೂ ಸಿಕ್ಸ್ಟೀನ್ ಲೆವೆನ್ ಓದಿ ಮತ್ತೆ ಹದಿನಾರು ಹನ್ನೊಂದು ಹ್ಮ್ ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೇ ಇರುವುದು ಹೇಗೆ ಎಚ್ಚರಿಕೆ ಪರಿಸರ ಮತ್ತು ಸದ್ದು ಕಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು ನೋಡ್ರ ಫರಿಸ್ಯರ ಉಳಿ ದುರುಪದೇಶಗಳ ಬಗ್ಗೆ ಜಾಗೃತಿ ಆಗಿರಿ ಅಂದ್ರೆ ಫಾಲ್ಸ್ ಡಾಕ್ಟ್ರಿನ್ಸ್ ಬೈಬಲ್ ಹುಳೀಟ್ ಅಂತೆ ಈ ಹುಳಿ ಹಿಟ್ನ ಸಭೆಗೆ ಮೂರು ಮುಖ್ಯವಾದಂತ ಉಪದೇಶ ಇತ್ತು ಒಂದನೇ ಹದ್ ಹದಿಮೂರು ಹದ್ಮೂರಲ್ಲಿ ಹೇಳ್ತಾರೆ ನಮ್ಗೆ ಇರೋದ್ ನಂಬಿಕೆ ನಿರೀಕ್ಷೆ ಪ್ರೀತಿ ದೊಡ್ಡದು ಪ್ರೀತಿ ಅಂತ ಹೇಳ್ತಾರೆ ಸಭೆಗೆ ಮೇನ್ ಫೌಂಡೇಶನ್ ಡಾಕ್ಟ್ರಿನ್ ಮೂರ್ ರೀ ನಂಬಿಕೆ ನಿರೀಕ್ಷೆ ಪ್ರೀತಿ ಇದಕ್ಕೆ ಏನಪ್ಪಾ ಮಾಡೋದು ಸ್ವಲ್ಪ ಹುಳಿ ಹಾಕೋದ್ರಿ ಸ್ವಲ್ಪ ಸುಳ್ಳು ಬೋಧನೆ ಹಾಕಿದ ತಕ್ಷಣ ಏನಂತಂದ್ರೆ ಈ ಎಲ್ಲಾ ಕೆಟ್ಟೋಯ್ತರಿ ಪ್ರೀತಿ ನಿಜವಾದ ದೇವ್ರಂತ ಪ್ರೀತಿ ಇತದೋ ಹಾಳಾಗ್ಬಿಡ್ತಾರೆ ಕರೆಕ್ಟಾ ಏನಾಗ್ಬಿಡ್ತಾವ ಇವತ್ತು ಜನಗಳಿಗೆ ದೇವ್ರ ಪ್ರೀತಿ ಇದೆಯಾ ನಿಜವಾದ ಪ್ರೀತಿಯಿಂದ ಸಭೆಗೆ ಹೋಗ್ತಾರ ಅಂದ್ರೆ ರೀ ಭಯ ಅಯ್ಯೋ ನಾವು ಸಭೆಗೆ ಹೋಗಿದ್ರೆ ದೇವ್ರು ಏನ್ ನನಗೆ ನನಗೆ ಹಾಕ್ಬಿಡ್ತಾರೆ ಶಿಕ್ಷೆ ಕುಪ್ಬಿಡ್ತಾರೆ ಏನೋ ಹೆಚ್ಚು ಕಮ್ಮಿ ಆಗ್ಬಿಡ್ತಾರೆ ಯೋ ನಾವ್ ಏನ್ ಮಾಡ್ಬೇಕು ಸಭೆಗೆ ಹೋಗ್ಬೇಕು ಕಾಣಿಕೆ ಕಟ್ಟಕ್ಕೆ ಕುಪ್ಬಿಡ್ಬೇಕು ಯಾಕೆ ನಾನು ಹತ್ತು ಪರ್ಸೆಂಟ್ ಕೊಟ್ಟಿಲ್ಲ ಅಂದ್ರೆ ಮುಂದಿನ ತಿಂಗಳು ನೈಂಟಿ ಪರ್ಸೆಂಟ್ ನಂಗೆ ಬರಲ್ಲ ಅಂತ ಎಲ್ಲರೂ ಇದೇ ಹೋಗೋದು ಎಲ್ಲ ಕಾಣಿಕೆ ಹಾಕಿದ್ ಇದಕ್ಕೆ ಅದರ ಬೇನ್ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ವ್ಯವಸ್ಥೆ ಮಾಡಿ ದುಡ್ಡ ಬೇಕಾ ಏನಾಗ್ಬಿಡ್ತು ಪ್ರೀತಿನೇ ಹೊಟ್ಟೋಯ್ತ್ರಿ ನಿಜವಾದ ಪ್ರೀತಿ ಹೊಟ್ಟೋಗ್ಬಿಟ್ಟು ದೇವ್ರ ಮೇಲೆ ಭಯ ಭಕ್ತಿನೇ ಇಲ್ಲ ರೀ ನಿಜವಾಗ್ಲಿ ಇವತ್ತು ಅಲ್ಲ ಓದಿಂತೀನಿ ಏಷ ಇಪ್ಪತ್ತೊಂಬತ್ತು ಹದ್ಮೂರು ಮತ್ತು ಯಹೋವನು ಯಹೋವನು ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯ ಭಕ್ತಿಯನ್ನು ಮಾತ್ರ

ಏನ್ ನಿರೀಕ್ಷೆ ಇವತ್ತು ಕ್ರಿಸ್ತನಲ್ಲಿ ಕಷ್ಟ ಸಂಕಟ ಪಟ್ಟರೆ ನಾಳೆ ಆತನ ಜೊತೆಗೆ ಆಳ್ವಿಕೆ ಮಾಡುವಂತ ನಿರೀಕ್ಷೆ ಇವತ್ತೆಲ್ಲ ಐತೆ ಯಾವ ಸಭೆಯಲ್ಲಿ ಐತೆ ಕ್ರಿಸ್ತನ್ ಆಳ್ವಿಕೆ ಬಗ್ಗೆ ಯಾವ ಸಭೆಯಲ್ಲೂ ಕ್ರಿಸ್ತನ್ ಆಳ್ವಿಕೆ ಬಗ್ಗೆ ಮಾತೇ ಆಡೋದಿಲ್ಲ ಯಾಕೆ ಕ್ರಿಸ್ತನ್ ಎಡಂಬರಿಕೆ ಬಗ್ಗೆ ಮಾತಾಡ್ತಾರೆ ಅಷ್ಟೇ ಏನೋ ಬರ್ತಾರೆ ಬರ್ತಾರೆ ಅಂತ ಯಾವಾಗ ಬರ್ತಾರೆ ಏನ್ ಬರ್ತಾರೆ ಬಂದು ಏನ್ ಕೆಲಸ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ ರೀ ಯಾಕೆ ನಿರೀಕ್ಷೆನೇ ಊಟ ಆಯ್ತು ಆಮೇಲೆ ನಂಬಿಕೆ ಮಹಾಪುರುಷತ್ವಾದ ನಂಬಿಕೆ ಸತ್ಯವೇದಂತ ನಂಬಿಕೆ ಸತ್ಯವೇದನ್ ಬಿಟ್ಬಿಟ್ಟು ಎಲ್ಲಾ ನಂಬಿಕೆ ಯಾರ್ಮ್ತೋ ಇವತ್ತೆಲ್ಲ ಬೋಧಕರಿಂದ ಪಾಸ್ಟ್ರಂಬಾ ಬುದೂರ್ ನೀವ್ ಹೇಳ್ತೀರ ಸರಿ ಆದ್ರೆ ಇದು ನಮ್ಮ ಅಯ್ಯೋರ್ ಹೇಳ್ಕೊಂತ ಇಲ್ವಲ್ಲ ನಮ್ಮ ಅಯ್ಯೋರ್ ಒಪ್ಕೊಂತ ಇಲ್ವಲ್ಲ ಹಾ ಅಲ್ವರ ಅಯ್ಯೋರ್ ಒಪ್ಕೊಬೇಕು ಅಂತ ಬೈಬಲ್ ನ ರೂಲ್ಸ್ ಇದೆಯಾ ಹಾ ನಾವು ಒಪ್ಕೊಬೇಕ್ರಿ ಸತ್ಯವೇದ ಹೇಳೋದನ್ನ ಅಯ್ಯೋರ್ ಒಪ್ಕೊಬೇಕು ಅಂತ ಏನಿಲ್ಲ ರೂಲ್ಸ್ ಏನ್ ರೀ ಅಲ್ಲರ ನಮ್ಮ ಅಯೋರ್ ನಮ್ಮ ಪರ್ದಕ್ಕೋ ದೇವ್ರು ಕರ್ಕೊಂತಾರ ಅಯ್ಯೋ ಪಾಪ ಅಯ್ಯೋ ಅಯ್ಯೋ ಇಟ್ಕೊಂಡಿ ಶಿತ್ತು ನಿಜ ಪಾಪ ಅಂತಾರ ಹಾ ಬಲ ನಂಬಿಕೆಸ್ತನಾಗೆ ಒಳ್ಳೆ ಆಳು ನೀನು ದೇವರ ಸೊಬ್ಬ ಆಗಿದ್ಲು ನಮಗೆ ಹೇಳ್ತಾರೆ ಬರ್ತು ಅವ್ರ್ ನೋಡ್ಬಿಟ್ಟು ನಮ್ಗೆ ಹೇಳದ್ರಿ ಅದಕ್ಕೆ ಹೇಳೋದು ಅನ್ನ ಆ ಕಾಲದಲ್ಲಿ ಅನೇಕ ಜನಗಳು ಸ್ವಾಮಿ ಸ್ವಾಮಿ ಅಂತ ಹೇಳೋರೆಲ್ಲ ಎಲ್ಲ ಎಲ್ಲ ಅಂತ ಪಲ್ಲೋಕ ರಾಜ್ಯಕ್ಕೆ ಹೋಗಲ್ಲ ಅಂತ ಕರ್ತನಾ ಪ್ರೀತಿ ಅದಕ್ಕೆ ಸಭೆಯಲ್ಲಿ ಏನಂತ ಬಿಡ್ತಾರೆ ಎಲ್ಲಾ ಉಪದೇಶಗಳು ಏನ ಕೆಟ್ಟ ಹೋಗ್ಬಿಡ್ತರಿ ಫೌಂಡೇಶನ್ ಅಪೋಸಸ್ ಅಪೋಸಿರ್ಬೇಕಾರೆ ಇರೋ ಒಂದು ಡಾಕ್ಟ್ರೀನ್ಸ್ ಏನಾಗಿಲ್ಲ ಇವತ್ತು ಇಲ್ವೇ ಇಲ್ಲ ರೀ ಅದಕ್ಕೆ ಇದೆಲ್ಲ ಹೇಗೆ ಶುರು ಆಯಿತು ಬ್ರದರ್ ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಈ ಅಂತ ಸಭೆ ಬಂದ್ಬಿಟ್ಟು ಐದು ಜಾಗದಲ್ಲಿ ಶುರು ಆಯಿತು ಎಲ್ಲಪ್ಪ ಶುರು ಆಯ್ತು ಅಂತಂದ್ರೆ ಯರುಸಲೇಮ್ ಆಂಟಿಯಾಕ್ ಈಜಿಪ್ಟ್ ಕಾನ್ಸ್ಟಾಂಟಿನೋಪಲ್ ಮತ್ತೆ ರೋಮ್ ಅಂತ ಈ ಜಾಗದಲ್ಲಿ ಏನಂತ ಶುರು ಆಯ್ತು ಅಲ್ದರಾ ಆ ಕಾಲದಲ್ಲಿ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಸಭೆ ಏನಾಗಿರಲ್ಲ ದೊಡ್ಡ ದೊಡ್ಡಾಗಿರ್ಲಿಲ್ಲ ಎಲ್ಲಾ ಸಭೆಯಲ್ಲಿ ಮನೆಗಳಲ್ಲಿ ಏನ್ ಮಾಡೋರು ಸೇರೋರು ಅಲ್ವರಾ ಏನ್ರಿ ಎರೂಸಲೆಮ್ ಅಂತ ಅನ್ಬೇಕು ಒಂದೇ ಸಭೆ ಇರಲಿಲ್ಲ ಹಲವಾರು ಸಭೆಗಳಿತ್ತು ಅದರ ಸೊ ಇವೆಲ್ಲಾ ಸಭೆಗಳಲ್ಲಿ ಏನಪ್ಪಾ ಇದ್ರು ಯಾರಪ್ಪ ಇದ್ರು ಅಂತ ನೋಡ್ತೀವಿ ಅಂತಂದ್ರೆ ಈ ಒಂದೊಂದು ಸಭೆಗಳಿಗೆ ಪಾಸ್ಟರ್ಗಳು ಏನಾಗಿದ್ರು ಇದ್ರು ಅಲ್ದರಾ ಏನ್ರಿ ಪಾಸ್ಟರ್ಗಳಿದ್ರು ಗಳಿದ್ರು ಆ ಪಾಸ್ಟ್ಗಳೆಲ್ಲ ಸೇರ್ಬಿಟ್ಟು ಒಬ್ರುನ ಇಡೀ ಎರುಸುಲೇಮ್ಗೆ ಎಷ್ಟೋ ಸಭೆಗಳಲ್ಲಿ ಎಲ್ಲ ಸೇರ್ಬಿಟ್ಟು ಆ ಪಾಸ್ಟ್ಗಳ ಸಭಾಧ್ಯಕ್ಷನೆಲ್ಲ ಸೇರ್ಬಿಟ್ಟು ಒಬ್ಬರನ್ನ ಏನ್ ಮಾಡಿದ್ರು ಒಬ್ಬ ಹಿರಿಯನಾಗಿ ನೇಮಿಸಿದ್ರು ಏನೋ ಎಲ್ಲಾ ಲೀಡರ್ ಸೇರ್ಬಿಟ್ಟು ಎಲ್ಲಾ ಪಾರ್ಶ್ಟ್ ಸೇರ್ಬಿಟ್ಟು ಒಬ್ರುನ ಸೀನಿಯರ್ ಲೀಡರ್ ಆಗಿ ಅವ್ರ್ ನೇಮಿಸಿದ್ರು ಅವ್ರಿಗೆ ಬಿಷಪ್ ಅಂತ ಏನ್ ಮಾಡಿದ್ರು ಟೈಟಲ್ ಕೊಟ್ಟರು ಈ ತರ ಏನ್ರಿ ಐದು ನಗರದಲ್ಲಿ ಸಭೆ ಸ್ಥಾಪನ ಆಗಿರೋ ಜಾಗದಲ್ಲಿ ಐದು ಬಿಷಪ್ ಇದ್ರು ಅದರ ಸೊ ಈ ಇದನ್ನ ಯಶಕ ಹೇಳ್ತಾರೆ ಅದರ ಮನುಷ್ಯಕು ಸೇವೆ ಮಾಡಕ್ ಬಂದಿರೋದು ಸೇವೆ ಮಾಡ್ಕೊಳಕಲ್ಲ ಅಂತ ಸೊ ಬಿಷಪ್ ಅಥವಾ ಪಾಸ್ಟರ್ ಅಥವಾ ಸಭಾಧ್ಯಕ್ಷ ಅಂತ ಪದದ ಅರ್ಥ ಏನಪ್ಪಾ ಅಂದ್ರೆ ಸೇವೆ ಏನ್ರಿ ಸೇವೆ ನಾವೇನು ತಿಳ್ಕೊಂಡ್ಬಿಟ್ಟಿರಿ ಬೈಬಲ್ ಇಟ್ಕೊಂಡ್ಬಿಟ್ಟು ವೈಟ್ ಬಟ್ಟೆ ಹಾಕೊಂಬಿಟ್ಟು ಎಲ್ಲ ಕಡೆ ಒಬ್ರು ಸೇವೆ ಮಾಡೋದು ಅದಲ್ಲ ರೀ ಸೇವೆ ಗೊತ್ತಾ ಕೆಲಸ ಮಾಡೋರು ಮನೆ ಬಂದ್ ಕೆಲಸ ಮಾಡ್ತಾರೆ ಗೊತ್ತಾ ಕೆಲಸ ಕೆಲಸಗಳು ಆ ಆ ಒಂದು ಆಂಗಲ್ ಅಲ್ಲಿ ಬೈಬಲ್ ಸಭಾ ಸೇವೆನ ದೃಷ್ಟಿಕೋನದಲ್ಲಿ ಹೇಳಿದ್ರು ಇವಾಗ ಏನಾಯ್ತು ಐದ್ ಜನ ಬಿಷಪ್ ಏನಾಗಿದ್ರು ಇದ್ರು ಅದ್ರ ಈ ಐದು ಜನ ಬಿಷಪ್ಗಳ ನಡುವೆ ಕಾಂಪಿಟೇಷನ್ ಏನಾಗೋಯ್ತು ಶುರು ಆಗೋಯ್ತು ಅದರ ನಾನ್ ದೊಡ್ಡೋನು ನೀನ್ ದೊಡ್ಡೋನು ನನ್ನ ಹತ್ರ ಇಷ್ಟು ಜನ ಇದಾರೆ ನನ್ನ ಇಷ್ಟು ಜನ ಇದಾರೆ ನನ್ ಕಡೆ ಇಷ್ಟು ಸಭೆಗಳಿದೆ ನನ್ ಕಡೆ ಅಷ್ಟು ಸಭೆಗಳಿದಾರೆ ಅಂತ ಅಂದ್ಬಿಟ್ಟು ಜನಗಳ ನಡುವೆ ಏನಾಗ್ಬಿಡ್ತವ್ ಈ ಬಿಶಪ್ ನಡುವೆ ಏನ್ರಿ ಒಂದು ಕಾಂಪಿಟೇಷನ್ ಶುರು ಆಗ್ಬಿಡ್ತರಿ ಯಾವಾಗ ಕಾಂಪಿಟೇಷನ್ ಶುರು ಆಯ್ತೋ ಯಾವಾಗ ಸಭೆಯಲ್ಲಿ ಅಧಿಕವಾಗಿ ಜನಗಳು ಬರಕ್ ಶುರು ಆದ್ರೆ ಅವಾಗ ಏನಾಯ್ತು ಅಂದ್ರೆ ಸಭೆನ ಬಂದ್ಬಿಟ್ಟು ಎರಡು ಭಾಗ ಮಾಡ್ಬಿಟ್ರಿ ಒಂದು ಕ್ಲರ್ಜಿ ಇನ್ನೊಂದು ಲೈಟಿ ಅಂತ ಕ್ಲರ್ಜಿ ಅಂದ್ರೆ ಏನಪ್ಪ ಸಭೆ ನಡೆಸೋಂತಲ್ಲ ಸಭಾಧ್ಯಕ್ಷರು ಅದರ ಅವರು ವೇದಿಕೆ ಮೇಲೆ ಮಾತ್ರ ಕೂತ್ಕೊಂಡವರು ವೇದಿಕೆಗೆ ಇದು ಸಾಮಾನ್ಯ ಜನಗಳೆಲ್ಲ ಬರಂಗಿಲ್ಲ ಅವರ ಆ ವೇದಿಕೆ ಮೇಲೆ ಮಾತ್ರ ಇವ್ರು ಕೂತಿರೋ ತುಂಬಾ ಪುರುಷುದ್ಧವಾಗಿ ಎಲ್ಲ ಜನಗಳನ್ನ ಮಾಡೋದ್ ಎಣಸೋರು ಲೈಟಿ ಅಂತದ್ದು ಯಾರಪ್ಪ ಸಭೆಯಲ್ಲಿ ಬಂದ್ ಹೋಗ್ತಲ್ಲ ಸದಸ್ಯಗಳು ಗಳು ಅಷ್ಟೇ ಅವ್ರು ಅವ್ರಿಗೆ ಏನಂತ ಅವ್ರಿಗೆ ಸಭೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ್ದೇ ರೀತಿ ಕೆಲಸಗಳ ಇನ್ವಾಲ್ವ್ಮೆಂಟೇ ಇಲ್ಲ ಇಬ್ರು ಸಪ್ರೇಟ್ ರೀ ಅಲ್ರ ಹೆಂಗೆ ಅಂತಂದ್ರೆ ಇವಾಗ ಪ್ಲೇನ್ ಹೋದ್ರೆ ಬಿಸ್ನೆಸ್ ಕ್ಲಾಸ್ ಎಕನಾಮಿಕ್ ಕ್ಲಾಸ್ ಕೇಳಿದ್ರಾ ಬಿಸ್ನೆಸ್ ಕ್ಲಾಸ್ಗೆ ಏನ್ರೀ ಹಾ ಬರೀ ಹೈಫೈ ಅದರ ರಾಯಲ್ ಪೀಪಲ್ಗಳು ಅದೇ ಅದೇ ಎಕನಾಮಿಕ್ ಕ್ಲಾಸ್ ಅಲ್ಲಿ ಏನ್ರಿ ಸಾಧಾರಣ ಮನುಷ್ಯರು ಅದರ ಅವ್ರಿಗೂ ಏನಿತ್ತು ಬಾ ಹಾ ವ್ಯತ್ಯಾಸ ಐತಲ್ವಾ ಅವ್ರು ಇಲ್ಲಿ ಬರಂಗಿಲ್ಲ ಇವ್ರು ಅಲ್ಲೋಂಗಿಲ್ಲ ಈ ತರ ಏನಪ್ಪಾ ಮಾಡಿದ್ರು ಅಂತಂದ್ರೆ ಸಭೆಯಲ್ಲಿ ಏನ್ರಿ ಎರಡು ಭಾಗನ ಮಾಡ್ಬಿಟ್ರು ಅದರ ಅದಕ್ಕೆ ಜನ್ಗಳು ಏನಪ್ಪಾ ಅಂದ್ರೆ ಇದಕ್ಕೆ ಕರೆಕ್ಟ್ ಆಗಿ ಏನ್ರಿ ಈ ಒಂದು ಸಭಾಧ್ಯಕ್ಷಗಳನ್ನ ಬಿಷಪ್ಗಳು ಏನ್ರಿ ಇದೇ ತರ ಗ್ರ್ಯಾಂಡ್ ಆಗಿ ಡ್ರೆಸ್ ಗಳು ಹಾಕೋಕೆ ಏನ್ ಮಾಡುದು ಬಂದ್ರು ಅದ್ರ ಗ್ರ್ಯಾಂಡ್ ಆಗಿ ರೋಪ್ಗಳು ಹಾಕೊಡೋದು ನಿಲ್ವಂಗಿಗಳು ಹಾಕೊಡೋದು ಗ್ರೇಟ್ ಆಗಿ ಸೂಪರ್ ಆಗಿ ಡ್ರೆಸ್ ಹಾಕೋಬೋದು ಅವು ಜನಗಳು ಏನ್ ಮಾಡೋದು ಇವರಿಗೆ ಅಧಿಕವಾಗಿ ರೆಸ್ಪೆಕ್ಟ್ ಕೊಡೋಕೆ ಶುರು ಮಾಡಿದ್ರು ಅಯ್ಯೋ ತುಂಬಾ ಪರಿಶುದ್ಧವಾಗಿರೋರು ಅಯ್ಯೋ ಇವರ ಅಯ್ಯವರು ಅಯ್ಯೋ ತುಂಬಾ ದೇವರ ಭಯ ಭಕ್ತಿರೋರು ಪರಿಶುದ್ಧವಾಗಿರೋ ಜನಗಳಂತ ಇವ್ರಿಗೆ ರೆಸ್ಪೆಕ್ಟ್ ಕೊಡೋ ಚೂಸ್ ಮಾಡಿದ್ರು ಆಮೇಲೆ ಇವ್ರಿಗೆ ಅದ್ ತಕ್ಕಂತೆ ಏನಪ್ಪಾ ನೆಕ್ಸ್ಟ್ ಹಾ ಪದವಿ ಗೌರವ ಹೆಸರುಗಳು ಇವೆಲ್ಲ ಏನ್ ಮಾಡೋದು ಕೊಡೋದಿಕ್ಕೆ ಶುರು ಮಾಡಿದ್ರು ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಹ ಎಲ್ಲಾರ ಬಂದ ಯಾರ ಬಂದ್ರೆ ಫಾಸ್ಟರ್ ಅಂತ ಆಮೇಲೆ ಏನ್ರಿ ಹ ಫಾದರ್ ರೆವರೆಂಡ್ ಅಂತ ಏನ್ ಮಾಡಿದ್ರು ಎಲ್ಲ ಕರೀದಿಕ್ಕೆ ಏನ್ ಮಾಡಿದ್ರು ಆಗ ಶುರು ಮಾಡಿದ್ರು ಅಂದ್ರೆ ಅವಾಗ ಏನಾಯ್ತು ಅಂದ್ರೆ ಜನ್ಗಳು ಇವ್ರನ್ನ ಗೌರವಿಸ್ಬೇಕಾರೆ ಇವ್ರಿಗೆ ಇನ್ನ ಡಿಗ್ನಿ ಡಿಗ್ನಿಟಿ ಜಾಸ್ತಿ ಆದಾಯ್ತು ಇವ್ರಿಗೆ ಓ ಹೆಮ್ಮೆ ಬಂದಂಗಾಯ್ತು ಓ ನಾವು ಏನ್ ನಾವು ಎಲ್ಲಾರ್ ತರ ಅಲ್ಲ ನಾವು ಸ್ಪೆಷಲ್ ಅಪ್ಪ ಯಾಕಂದ್ರೆ ಸ್ಪೆಷಲ್ ಗೌರವ ಏನಾಗ್ತದೆ ಬರ್ತಾ ಇದೆ ಅಂತ ಅಂದ್ರೆ ಅಂದ್ರ ಏ ಹೇಳ್ತಾರೆ ಒಬ್ಬರದು ನೀವ್ ತಂದೆ ಅಂತ ಏನ್ ಮಾಡಕ್ ಹೋಗ್ಬಿಡಿ ಕರಿಬೇಡಿ ಅವಾಗ ಫಾದರ್ ಅಂತ ಟೈಟಲ್ ಶೇರ್ ಕೇಳ್ಮದ್ರ ಅಂದ್ರೆ ಫಾದರ್ ಅಂದ್ರೆ ಏನು ರೀ ನನಗೆ ಇಷ್ಟೋ ಜನ ಆತ್ಮಿಕ ಮಕ್ಕಳು ಇದ್ದಾರೆ ನಾನು ಏನು ಇವರಿಗೆ ಎಲ್ಲಾರ್ಗೂ ತಂದೆ ಅಂತ ಹೇಳ್ಕೊಂಡ್ ಕೇಳ್ತಾರೆ ಯೇಸುಕ್ರಿಸ್ತ ಹೇಳ್ತಾರೆ ಯಾರು ಒಬ್ಬರದು ಏನು ಮಾಡ್ಕೋ ಬಿಡಿ ಭೂಲೋಕದಲ್ಲಿ ಒಬ್ಬರದು ಏನು ತಂದೆ ಹಾ ನಿಮ್ಮೆಲ್ಲರ ಹಾ ತಂದೆ ಅಂತ ಕರೆಗೆ ಹೋಗ್ಬಿಡಿ ಯೇಸುಕ್ರಿಸ್ತ ಹೇಳ್ತಲ್ಲ ಹಾ ನಿಮಗೆ ಒಬ್ಬನೇ ತಂದೆ ಪರಲೋಕದ ತಂದೆ ಬಿಟ್ರೆ ನಿಮಗೆ ಯಾರು ತಂದೆ ಇಲ್ಲ ಅಂತ ಹೇಳ್ತಾರೆ ಆಗ್ನೇ ಮೀವಿ ಕರೆಕ್ಟ್ ಆಗಿ ಏನಪ್ಪಾ ಮಾಡಿದ್ರೆ ತಂದೆ ಅಂತ ಫಾದರ್ ಅಂತ ಟೈಟ್ಲ್ ಏನ್ ಮಾಡಿ ಶುರು ಅಂದ್ರ ಯಾವಾಗ ಈ ಫಾದರ್ ತೀಸ್ಕೊಂಡು ಎಲ್ಲಾರು ಫಾದರ್ ಶುರು ಮಾಡಿದ್ರು ಅವಾಗ ಏನಾಯ್ತು ಇನ್ನ ಇನ್ನ ಟೈಟ್ಲ್ ಇಟ್ಕೊಳಕ್ ಶುರು ಮಾಡಿದ್ರಿ ಆದ್ರ ಅವಾಗ ಏನ್ ಮಾಡಿದ್ರು ಸೈಂಟ್ಸ್ ಅಂತ ಮಾಡ್ಬಿಟ್ಟು ಸೈಂಟ್ ಅಂದ್ರೆ ಏನ್ರೀ ಪರಿಶುದ್ಧರು ಅದರ ಯಾರ ಪರಿಶುದ್ಧ ಸಂತರು ಕರೆಕ್ಟ್ ಸಂತರು ಸಂತರ ಯಾರ ನಾವೇನು ತಿಳ್ಕೊಂಡ್ಬಿಡ್ತೀರಿ ಫೋಟೋಗಳ ಹಾಕೊಂಡು ಗೊತ್ತಾ ತುಂಬಾ ವರ್ಷ ದೇವರಲ್ಲಿ ಇದ್ದರು ಮದುವೆ ಮಾಡ್ಕೊಂಡಿರೋರು ತುಂಬಾ ತ್ಯಾಗ ಮಾಡಿದ್ರು ಇವರೇ ಅಂತ ಬೈಬಲ್ ನೋಡಿ ಸಂತರು ಯಾರು ಅಂತ ಹೇಳ್ತಾರೆ ಓದನ ಒಂದನೇ ಕೊರಂತ ಒಂದನೇ ಅಧ್ಯಾಯ ಎರಡನೇ ವಾಕ್ಯ ಫಸ್ಟ್ ಫಸ್ಟ್ ವರ್ಸ್ ಜಲ್ದಿ ಹೋದ್ರಿ ಯಾರು ತೆಗಿತಾರೋ ಹೋದ್ರಿ ಕೋರಿಂತದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತ ಏಸುವಿನಲ್ಲಿ ಪ್ರತಿಷ್ಠಿತರು ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಏಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ ಬಿಡ್ರಿ ಹೇಳ್ತಾರೆ ಇಂಗ್ಲಿಷ್ ಹೇಳಿದ್ರೆ ದೋಸೋ ಕಾಲ್ ಟು ಬಿ ಸೈಂಟ್ಸ್ ಅಂತ ಹೇಳ್ತಾರೆ ಯಾರಪ್ಪ ಸಂತರಾಗಿ ಕರೆಯಲ್ಪಟ್ಟವರು ಅಂತಂದ್ರೆ ದೇವ ಜನರಾಗಿ ಗೊತ್ತಾ ಆ ಪದ ಕನ್ನಡದ ನೋಡಿದ್ರಿ ಅವರೇ ಸಂತ್ರಿ ಯಾರಪ್ಪ ಇವರು ಬರೀ ಸ್ಪೆಷಲ್ ಪೀಪಲ್ ಕ್ರಿಸ್ತನ ರಕ್ತದಲ್ಲಿ ನಂಬಿ ಬಂದಿರೋ ಪ್ರತಿಯೊಬ್ಬ ಕ್ರೈಸ್ತವರು ದೇವರ ದೃಷ್ಟಿಯಲ್ಲಿ ಏನ್ರಿ ಸಂತರಾಗದಕ್ಕೆ ಕರೆಯಲ್ಪಟ್ಟಿರೋದು ನಮ್ನೆಲ್ಲಾ ದೇವ್ರ ಕರ್ತದ ಏನಕ್ಕೆ ಸಂತರ ಆಗೋದಿಕ್ಕೆ ಇವ್ರು ಏನು ಮಾಡ್ಬಿಟ್ರು ಅದನ್ನ ಸ್ಪೆಷಲ್ಲಾಗಿ ಆಗಿ ಇಟ್ಬಿಟ್ಟು ಏನ್ ಅಂದರೆ ಓ ಇವರು ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಅಂತ ಕೂಡ ಮಾಡ್ಬಿಟ್ರು ತರ ಸೇಂಟ್ ಝೇವಿಯರ್ ಅಂತೆ ಸೇಂಟ್ ಆಂಟೋನಿಯರ್ ಅಂತ ಇಲ್ಲಿ ಸತ್ಯವೇದದಲ್ಲಿ ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬರೇ ಯೇಸು ಕ್ರಿಸ್ತನ್ ಅಂತ ಅನ್ಬಿಟ್ಟು ಈ ಮಾತನ್ನೇ ಏನು ಮಾಡ್ಬಿಟ್ರು ಏನ್ ಮಾಡ್ಬಿಟ್ರೆ ಎಲ್ಲಾರತ ಕುಡಿಸ್ಬಿಟ್ರು ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂದ್ರೆ ರೆವರೆಂಡ್ ಅಂತ ಶುರು ಮಾಡುದು ರೆವರೆಂಡ್ ಅಂದ್ರೆ ಏನು ಯಾರನ್ನ ಯಾರ ರೆವ್ರೆಂಡ್ ಇವ್ರು ಹೇಳ್ತಾ ಗೊತ್ತಾ ಇದು ರೆವರೆಂಡ್ ಸೋ ಇದರ್ ಗೊತ್ತಾ ರೆವ್ರೆಂಡ್ ದಿನಕರ್ ರೆವರೆಂಟ್ ತಂಗಯ್ಯ ಇದರಲ್ಲ ಇವರೆಲ್ಲ ರೆವರೆಂಟ್ ತರ ಇವರಲ್ಲ ಬೈಬಲ್ ಹೇಳ್ತಾರೆ ರೆವರೆಂಡ್ ಅನ್ ಯಾರು ಯಾರಂತ ರೆವ್ರೆಂಡ ಕೀರ್ತನೆ ನೂರ ಹನ್ನೊಂದು ಒಂಬತ್ತರಲ್ಲಿ ಓದಿದ್ರೆ ಇಂಗ್ಲಿಷಲ್ಲಿ ಈ ಸೆಂಟ್ ರಿಡಮ್ ಅಂಟು ಇಸ್ ಪೀಪಲ್ ಆರ್ ಕಮಾಂಡೆಡ್ ಈಸ್ ಕವರೆಂಟ್ ಫಾರ್ ಅವರ್ ಹೋಲಿ ಅಂಡ್ ರೆವರೆಂಡ್ ಈಸ್ ಈಸ್ ನೇಮ್ ಅಂತ ಹೇಳ್ತಾರೆ ಏನ್ರಿ ರೆವರೆಂಡ್ ಅಂತಂದ್ಬಿಟ್ಟು ಯಾರು ಹೆಸರಪ್ಪ ಅಂದ್ರೆ ತಂದೆಯ ದೇವರ ಹೆಸರು ಅಂತೇರಿ ದೇವ್ರಿಗಿರಂತ ನಾಮ ಮಹಿಮೆ ದೇವರಿಗಿರಂತ ಹೆಸ್ರನ್ನ ನಾವು ನಮ್ಗೆ ಯೂಸ್ ಮಾಡ್ಕೊಳಕ್ ಸಾಧ್ಯನಾ ಯೋಚನೆ ಮಾಡ್ರಿ ಇರ್ತೀನಿ ಅದರ ಏನಂತಂದ್ರೆ ನನ್ನ ನಾಮ ಮಹಿಮೇನೋ ಬೇರೆ ಯಾರ್ಗು ನಾನು ಕೊಡೋ ಸಲ್ಸೇನು ಅಲ್ವರ ಅಂತ ಹೇಳ್ಬೇಕಾರೆ ಮನುಷ್ಯ ಎಂತ ಮನುಷ್ಯ ರೀ ಇವತ್ತು ನೋಡ್ಬೇಕಾರೆ ಏನ್ರಿ ಪಾಪದಲ್ಲಿ ಬಿದ್ದಿರಂತ ಏನ್ರಿ ಮನುಷ್ಯ ಅಲ್ವರ ಅದು ಏನ್ರಿ ಪಾಪದಲ್ಲಿ ಬಿದ್ದಾನು ಅಂತಂದ್ರೆ ಯಾವ ರೀತಿ ಬಿದ್ದಾನಂತವ್ನು ನೋಡ್ಬೇಕಾರೆ ಕರ್ತನಿ ಪ್ರೀತಿ ಅದೇ ದೇವ ದೂತ್ರಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಂತ ಒಬ್ಬ ಮನುಷ್ಯ ಕರೆಕ್ಟಾ ಮನುಷ್ಯನ ದೇವ್ರ ಹೇಗೆ ಮಾಡೋದು ದೇವದೂತನ ಸ್ವಲ್ಪ ಆಗಿ ಮಾಡಿದ್ದಾರೆ ಅಲ್ದಾರ ಆ ಮನುಷ್ಯ ದೇವ್ರಿಗೆ ಈಕ್ವಲ್ ಆಗಿ ಸಾಧ್ಯನಾ ಹಾಂ ಪರಿಪೂರ್ಣತ ಆದಾಮೆ ದೇವದತ್ತಿಗೆ ಈಕ್ವಲ್ ಅಂತೆ ಪಾಪದಲ್ಲಿ ಬಿದ್ದಿರೋ ಮನುಷ್ಯ ಹೆಂಗೆ ದೇವ್ರಿಗೆ ಈಕ್ವಲ್ ಆಗಿ ಸಾಧ್ಯ ಮತ್ತೆ ದೇವ್ರ ಟೈಟ್ಲ್ ಹಿಂಗೆ ಇಟ್ಕೊಳಕ್ ಸಾಧ್ಯ ಇವ್ರು ಏನ್ಮ್ ಇದನ್ನೆಲ್ಲ ಹೆಸರು ಪಕ್ಕದಲ್ಲಿ ಪ್ರಿಫಿಕ್ಸ್ ಫಾದರ್ ಸೋ ಏನ್ರಿ ಸೋ ಫಾದರ್ಸೋ ಸೋ ಅಂಡ್ ಸೋ ಅಂತ ಹಾಕೊಂಡು ಶುರು ಬಿಟ್ರು ಎಲ್ಲೈತೆ ಸತ್ಯವೇದಲ್ಲೇ ಇವಾಗ ಎಷ್ಟೋ ಜನ ಹಾಕೋತಾರೆ ಪ್ರಿಫಿಕ್ಸ್ ಹಾಕೊಳಕ್ಕೆ ರೀಸನ್ ಇದೆ ಡಾಕ್ಟರ್ ಅಂತ ಹಾಕೊತಾರೆ ಯಾಕಂದ್ರೆ ಡಾಕ್ಟರ್ ಅಂತ ಕರೀಡಕ್ಕೆ ಈಸಿ ಆಗ್ಲಿ ಅಂತ ಅಲ್ವಾರ ಅದೇ ತರ ಎಲ್ಲ ಹಾಕೊಂತಾರ ಐ ಎ ಎಸ್ ಆಫೀಸರ್ ಹಾಕೊಂತಾರ ಇಲ್ಲ ರೀ ಕೆಲವೊಬ್ರು ಮಾತ್ರ ಏನ್ರಿ ಕೆಲವೊಂದು ರೀಸನ್ಸ್ ಇರೋದು ಹಾಕೊಂತಾರೆ ಅಲ್ವ ಬೇರೆ ಎಲ್ಲರ ಏನ್ ಮಾಡ್ಕೋಲ್ಲ ಹೋಗಲ್ಲ ಅದರ ಅನ್ನ ಕರ್ತನಿ ಪ್ರೀತಿ ಅಂತ ಸೋಲಾಗ್ಲೆ ಈ ತರ ಏನಪ್ಪಾ ಮಾಡಿದ್ರು ಅಂದ್ರೆ ಟೈಟ್ಲ್ಸ್ಗಳನ್ನ ಇಟ್ಕೊಳಕ್ಕೆ ಶುರು ಮಾಡಿದ್ರು ಯಾವಾಗ ಟೈಟ್ಲ್ ಇಟ್ಕೊಂಡು ಯಾವಾಗ ವಿಚಿತ್ರ ವಿಚಿತ್ರವಾಗಿ ಶ್ರೇಷ್ಠವಾಗಿರೋ ಒಂದು ಸ್ಪೆಷಲ್ ಡ್ರೆಸ್ ಗಳು ಹಾಕೊಂಡ್ ಬಂದ್ರು ಜನಗಳು ಇವ್ರಿಗೆ ಸ್ಪೆಷಲ್ ರೆಸ್ಪೆಕ್ಟ್ ಕೊಡಕ್ಕೆ ಏನ್ ಮಾಡಿದ್ರು ಶುರು ಮಾಡೋರು ಇದು ಹೆಂಗಾಗೋಯ್ತು ಅನ್ನೋ ಸಭೆ ಬಂದ್ಬಿಟ್ಟು ಸಂಡೆ ಸಂಡೆ ಬಂದ್ರೆ ಬಂದ್ಬಿಟ್ಟು ಒಂದ್ ಸರ್ಕಸ್ ತರ ಆಗೋಯ್ತ್ರಿ ಒಂದ್ ರೆಡ್ ಕಾರ್ಪೆಟ್ ಏನ್ರಿ ಒಂದು ಇದಾಗೋಯ್ತು ಸಭೆ ಬರೋದು ಗ್ರ್ಯಾಂಡ್ ಆಗಿ ಬರೋದು ಆಗೋಯ್ತು ಬರತು ಸಭೆಯಲ್ಲಿ ಪರಿಶುದ್ಧತೆಗೆ ಬರೋಂತ ಒಂದು ತತ್ವನೇ ಒಟ್ಟ ಹೋಗ್ತರು ಕರ್ತನಲ್ಲಿ ಪ್ರೀತಿಯ ಈ ರೀತಿ ಇರ್ಬೇಕಾದ್ರೆ ಏನ್ರಿ ರೋಮ್ ಚಕ್ರಾಧಿಪತಿ ಇದ್ರು ಅದ್ರ ಯಾರೋ ಕಾನ್ಸ್ಟ್ಯಾಂಟೀನ್ ಅಂತ ಅಂದ್ಬಿಟ್ಟು ಆ ಕಾನ್ಸ್ಟ್ಯಾಂಟೀನ್ ಅಂತ ಎಂಪರರು ಏನಪ್ಪಾ ಮಾಡ್ತಾನೆ ಅಂದ್ರೆ ಅವನು ಒಂದ್ಸತಿ ಯುದ್ಧಕ್ಕೆ ಹೋಗ್ಬೇಕಾರೆ ಅವನೇನೋ ಅವನಿಗೆ ಅವ್ನ್ ಆಕಾಶದಲ್ಲಿ ಒಂದು ದರ್ಶನ ತರ ಕಾಣಿಸೋ ಒಂದು ಶಿಲ್ಪೆ ತರ ನೋಡ್ತಾನೆ ಅದಾಗಿ ಮೇಲೆ ಯುದ್ಧಕ್ಕೆ ಹೋಗಿ ಬಂದಿದ್ಮೇಲೆ ಯುದ್ಧ ಗೆದ್ಬಿಡ್ತಾನೆ ಯುದ್ಧಕ್ಕೋಗಿ ಗೆದ್ದು ಬರಿದ ತಕ್ಷಣ ಅದೇನಪ್ಪ ನನಗೆ ಏನೋ ಕಾಣಿಸ್ತು ಅವ್ನು ಕ್ರಾಸ್ ತರ ಇತ್ತು ಅದು ಯಾರ್ದು ಅಂತ ಎಂಕ್ವೈರಿ ಮಾಡ್ಬೇಕಾರೆ ಅದು ಕ್ರಿಶ್ಚಿಯನ್ಸ್ ಅಂತ ಗೊತ್ತಾದ್ಮೇಲೆ ಅವ್ನೇನ್ ಮಾಡ್ತಾನೆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಡ್ತಾನೆ ಅವನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿದ್ದು ಕ್ರಿಸ್ತನ್ ನಂಬಿ ರೀ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಏನಕ್ಕೆ ಅಂದ್ರೆ ಯುದ್ಧ ಗೆದ್ಬಿಟ್ಟೆ ಯಾರದೋ ಓ ಅದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಒಪ್ಪಿಸ್ಕೊಂಡ್ಬಿಟ್ಟು ಅಷ್ಟೇ ಬರ್ತು ಏನು ದೇವ ಪ್ರೀತಿ ಭಯ ಭಕ್ತಿನ ರೀ ಇವ್ನ ಯಾವಾಗ ಕ್ರಿಶ್ಚಿಯ ಕನ್ವರ್ಟ್ ಆಗ್ತಾನೋ ಏನಪ್ಪಾ ಮಾಡ್ತಾನೆ ನೆಕ್ಸ್ಟ್ ಎಲ್ಲಾ ಪ್ರಜೆಗಳಿಗೆ ಆಫರ್ ಕೊಡಕ್ಕೆ ಶುರು ಮಾಡ್ತಾನೆ ಯಾರೆಲ್ಲ ಏನಂತ ಇಂಟ್ರೆಸ್ಟ್ ಇದಾವೆ ದಯವಿಟ್ಟು ಎಂಬ ಕನ್ವರ್ಟ್ ಆಗಿ ನಾನು ಏನ್ ಮಾಡ್ತೀನಿ ನಿನ್ ಕೆಲಸ ಕೊಡ್ತೀನಿ ನಿನ್ ಮದುವೆ ಮಾಡಿಸ್ತೀನಿ ಸೈಟ್ ಕೊಡ್ತೀನಿ ಜಮೀನ್ ಕೊಡ್ತೀನಿ ಎಲ್ಲಾ ಬೆನಿಫಿಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಕನ್ವರ್ಷನ್ ಅಂತ ಅವಾಗೆ ಬಂದಿದ್ದು ಬೆನಿಫಿಟ್ ಅಂತ ಅವಾಗೇ ಬಂದಿದ್ದು ಅವಾಗ ಏನಾದ್ರು ಈ ಸಲ ಈ ರೋಮಲ್ಲಿರೋ ಎಲ್ಲಾ ಜನಗಳು ಕನ್ವರ್ಟ್ ಆಗಿ ಶುರು ಮಾಡುದು ಅಲ್ಲಿವರೆಗೂ ರೋಮಲ್ಲಿರೋ ಒಂದು ಧರ್ಮ ಯಾವ ಧರ್ಮ ಅಪ್ಪ ಅಂದ್ರೆ ಕ್ರೈಸ್ತ ಧರ್ಮ ಅಲ್ಲರಿ ಇದಿದ್ದು ಪೇಗನ್ ಧರ್ಮ ಪೇಗನ್ ಅಂತ ಒಂದು ರಿಲಿಜನ್ ಅದು ಆ ಕಾಲದಲ್ಲಿ ಇದ್ದಿದ್ದು ಅದರ ಆ ಪೇಗನ್ ಧರ್ಮ ಇವ್ರು ಏನ್ ಮಾಡೋರು ವಿಗ್ರಹ ಈ ನಕ್ಷತ್ರಗಳನ್ನ ಗ್ರಹಗಳನ್ನೆಲ್ಲ ಆರಾಧನೆ ಮಾಡೋರು ಇವ್ರು ಏನ್ ಮಾಡೋರು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಟ್ಟು ಕ್ರಿಶ್ಚಿಯನ್ಟಿ ಕನ್ವರ್ಟ್ ಆಗಿದ್ದ ಜನಕ್ಕೆ ಬೆನಿಫಿಟ್ ಕೋಸ್ತ ಚೆನ್ನಾಗಿ ತಿಳ್ಕೊಳ್ಳಿ ಏ ಸು ಕ್ರಿಸ್ ನಂಬಿ ಬೈಬಲ್ ಓದಿ ಬಂದಿಲ್ಲ ಇವರೆಲ್ಲ ಚೆನ್ನಾಗಿ ಆತ ಇಟ್ಕೊಳ್ಳಿ ಯಾವಾಗ ಇವರೆಲ್ಲ ಬರಕ್ ಶುರು ಆದ್ರೂ ಜನಗಳು ಏನಾಗ್ಬಿಡ್ತು ಬಿಡ್ತು ಜನಗಳ ಪಾಪುಲೇಷನ್ ಸಿಕ್ಕಾಬಿಟ್ಟಾಗುತ್ತೆ ಕ್ರಿಶ್ಚಿಯನ್ ಇಟ್ಟಿದ್ರು ಪರ್ಸನ್ ಸಭೆಗಳು ಹೆಂಗಿತ್ತು ಮನೆ ಚಿಕ್ಕ ಮಾಡೋರು ಯಾವಾಗ ಇವ್ರಲ್ಲಾ ಅಧಿಕವಾಗಿ ಜನಗಳ ಬರಕ್ ಶುರು ಆದ್ರೂ ಸಭೆ ಏನಾಯ್ತು ಅವಾಗ ಸಭೆಯ ಸ್ಥಾನ ಸಾಕ್ಲಿಲ್ಲ ಸಾಲಿಲ್ಲ ಜಾಗ ಸಾಲಿಲ್ಲ ಅವಾಗೇ ಮಾಡೋ ರಾಜ ಇಷ್ಟು ಜನ ಬರ್ತಲ್ಲ ಅದ್ ಏನ್ ಮಾಡ್ತೀನಿ ನಾನೇ ಕಟ್ಕೊಡ್ತೀನಪ್ಪ ಸಭೆ ಕಟ್ಕೊಡ್ತೀವಿ ವರಿ ಮಾಡ್ಬಿಡಿ ಅಂತ ಹೇಳುದು ಸಭೆ ಕಟ್ಟಕ್ ಶುರು ಮಾಡುದ ಸಭೆ ಹಿಂಗೆ ಕಟ್ತಾ ರಾಜ ಕಟ್ಟ್ರೆ ಹಿಂಗೆ ಕಟ್ತಾನೆ ಆರ್ ಮನೆ ತಾನೇ ಶುರು ಮಾಡ್ದ ಅದಕ್ಕೆ ಕೆತ್ತಿದ್ರಲ್ ನೋಡಿದ್ರಾ ದೊಡ್ಡ ದೊಡ್ಡ ಕೆತ್ತೊಡ್ ದೊಡ್ಡ ಗೋಪುರಗಳು ಯಾರು ಕಟ್ಟಿತ್ತು ರಾಜಗಳು ಕಟ್ಟಿದ್ವು ಇವರಲ್ಲ ಯಾಕೆ ರಾಜ ಒಂದು ಸ್ಟೇಟಸ್ ತಕ್ಕಂತ ಕಟ್ಬೇಕಲ್ಲ ಅದಕ್ಕೆ ಮಾಡದ್ ಏನ ಶುರು ಮಾಡಿದ್ರು ಆವಾಗ ಜನಗಳು ಏನ್ ಮಾಡಿದ್ರು ಎಲ್ಲ ಬರೋ ಕಿಶ್ವರ್ ಸರಿ ಬರೋದು ಬಂದ್ಬಿಟ್ರು ಆದ್ರೆ ಈ ಜನ್ಗಳು ಉಳಿಬೇಕಲ್ವಾ ಅವಾಗ ಜನ್ಗಳು ಏನ್ ಮಾಡಿದ್ರು ಗೋಡೆ ಬಂದ್ರೆ ಏನಪ್ಪಾ ಕೃಷ್ಣಾಂಟಿಲಿ ಏನೋ ಹಬ್ಬ ಇಲ್ಲ ಆಚರಣೆ ಇಲ್ಲ ಎಂತದಿಲ್ಲ ಏ ಇದರಲ್ಲಿ ಇರಕ್ಕೆ ಅಂತ ಏನ್ ಮಾಡಿದ್ರು ಎಲ್ಲ ಹೋಗೋದಿಕ್ಕೆ ಶುರು ಮಾಡಿದ್ರು ಅವಾಗ ಏನ್ ಮಾಡಿದ್ರ ಇವರು ಹೇ ಇರಪ್ಪ 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 ಅಂತಂದ್ಬಿಟ್ಟು ಅವ್ರ ಧರ್ಮದಲ್ಲಿ ಇರಂಥ ಎಲ್ಲ ಆರಾಧನೆಗಳನ್ನ ಎಲ್ಲ ಹಬ್ಬಗಳನ್ನ ಎಲ್ಲ ಆಚರಣೆಗಳನ್ನ ಏನ್ ಮಾಡ್ಬಿಟ್ಟ್ರು ಸಭೆ ಒಳಗೆ ಅಂದ್ಬಿಟ್ರು ಅಲ್ಲಿ ವಿಗ್ರಹಾರಾಧನೆ ಮಾಡ್ತಾ ಇದ್ರು ಅದೇ ವಿಗ್ರಹಾರಾಧನೆ ಇಲ್ಲಿ ದೇವ್ರಿಗೆ ಮಾಡ್ಬಿಟ್ರು ಅಯ್ಯೋ ಯೇಸುಗೆ ಮಾಡನಪ್ಪ ಏಸುಗೆ ಮಾಡೋಣ ಅಂತ ಅಂದ್ಬಿಟ್ಟು ಯೇಸುಗೆ ಏನ್ ಮಾಡುದು ವೀಗ್ರಾಧನೆ ಮಾಡ್ಬಿಟ್ರು ಆಮೇಲೆ ಯೇಸುವಿನ ತಾಯಿ ಅವರು ದೇವತೆ ಅಲ್ವಾ ದೇವತೆ ಆಗಿಲ್ದ್ರ ಹೆಂಗೆ ದೇವಕುಮಾರನು ಜನ್ಮ ತೊಗೊಂಡ ಸಾಧ್ಯ ಅಂದ್ಬಿಟ್ಟು ದೇವತೆ ತಾಯಿ ಅಂತ ಮಾಡ್ಬಿಟ್ರು ಆ ದೇವತೆ ತಾಯಿ ಅವನ ಹೆಣ್ಣು ಆಗಿರೋದ್ರಿಂದ ಅದಿಗೆ ಸೀರೆ ಹಾಕದಂತೆ ಅಲಂಕಾರ ಮಾಡಂತೆ ಸ್ನಾನ ಮಾಡಸಂತೆ ಅಭಿಷೇಕ ಮಾಡದಂತೆ ಅದರ ಆಮೇಲೆ ಏನ್ ಮಾಡ್ರು ದೀಪ ಹಚ್ಚೋದು ಅದ್ರ ಅತಿ ವರ್ಷದ ದೀಪ ಐತಲ್ಲ ನಾವ್ ಚನ ಕ್ಯಾಂಡ್ಲು ಕ್ಯಾಂಡಲ್ ಕ್ಯಾಂಡ್ಲ್ ಹಚ್ಬಿಟ್ಟು ಅಗರಬತ್ತಿ ಇಚ್ದು ಇವೆಲ್ಲ ಏನ್ ಮಾಡಿದ್ರು ಹೂವು ಹಾಕೋದು ಇವೆಲ್ಲ ಮಾಡಿದ್ರು ಇವೆಲ್ಲ ಮುಟ್ಟು ಬೇಗ ಎಲ್ಲಾ ಆಚರಣೆಗಳು ಸತ್ಯ ವೇದ ಒಂದೂ ಇಲ್ಲ ರೀ ಆಮೇಲೆ ಏನಪ್ಪಾ ಆಯ್ತೋ ಅಂತ ನೋಡ್ಬೇಕ್ರೆ ಇಷ್ಟೊಂದು ದೊಡ್ಡ ಸಭೆ ಜನನ ನೋಡ್ಬಿಡೋದು ಯಾರು ಸಭಾಧ್ಯಕ್ಷನ್ ಬೇಕಲ್ವಾ ಇವಾಗ ಆ ಕಾಲದ ಸಭಾಧ್ಯಕ್ಷಗಳು ಹೆಂಗಿದ್ರು ಆ ಪೋಸ್ಟ್ ತರ ಇದ್ರು ಕೆಲಸ ಮಾಡ್ಕೊಂಡು ಏನ್ ಮಾಡಿದ್ರು ದೇವ ಸೇವೆ ಮಾಡಿದ್ರು ಇವಾಗ ಇವ್ರ ಕೆಲ್ಸಕ್ಕೆ ಹೋಗ್ಬಿಟ್ಟಂತಾರೆ ಸಭೆಯಲ್ಲಿ ಸಸ್ಯಗಳನ್ನ ಯಾರು ಸಲ ಮಾಡೋದು ಇಷ್ಟೊಂದು ಸಾವಿರ ರಾಜ್ಯಗಳಿದ್ರು ಅವ್ರು ಹಿಂಗೆ ಹ್ಯಾಂಡಲ್ ಮಾಡೋದು ಅದಕ್ಕೆ ರಾಜ ಏನಂತ ನೋಡಪ್ಪ ಹಿಂಗ್ ಕೆಲಸ ಬಿಟ್ಬಿಡು ನಾನು ಹಿಂಗೇನ್ ಮಾಡ್ತೀನಿ ಹಾ ಫುಲ್ ಸಂಬಳ ಕೊಡ್ತೀನಿ ಫುಲ್ ಟೈಮ್ ಏನ್ ಮಾಡಿದ ಕೆಲಸ ದೇವ್ರ ಕೆಲಸ ಮಾಡೋ ಅಂತ ಅಂದ್ಬಿಟ್ಟು ಏನ್ ಮಾಡ್ರು ಅಂತಂದ್ರೆ ಇವ್ರಿಗೆ ಸ್ಯಾಲ್ರಿ ರಾಜಾ ಕೊಡಕ್ಕೆ ಶುರು ಮಾಡುದ ಆಮೇಲೆ ಇವಾಗ ಮನೆ ದೂರ ಇದಿ ಸಭೆ ಎಲ್ಲೋ ಒಂದ್ ಕಡೆ ಇದ್ರೆ ಇವಾಗ ಸಮಸ್ಯೆ ಬಂದ್ರೆ ಇವನು ತಿರುಗಾಲ್ದ ಬರಬೇಕಲ್ಲ ಅದಕ್ಕೆ ಏನು ಮಾಡ್ಬಿಟ್ರು ಸಭೆ ಹಿಂದ್ಗಡೆನೆ ಮನೆ ಕಟ್ಟಕ್ ಶುರು ಮಾಡುದು ಅದಕ್ಕೆ ನೀವ್ ಎಲ್ಲ ಕಡೆ ನೋಡಬಹುದು ಕೆತ್ತೇಟ್ರಲ್ಲಿ ಹಿಂದೆ ಮನೆ ಹಿಂದೆ ಇರ್ತಾರೆ ಅಲ್ಲಿ ಮನೆ ಇರ್ತಾರೆ ಬಿಷಪ್ ಅವ್ರ ಮನೆಗಳಿರ್ತಾರೆ ಯಾಕೆ ಏನ್ ಮನೆಗೆ ಹೋದ್ರು ಏನ್ರಿ ದೊಡ್ಡ ದೊಡ್ಡ್ರಿ ಬಾ ಬಾ ಏನ್ ಗ್ರ್ಯಾಂಡ್ ಆಗಿ ಕಟ್ಟಿದ ಗೊತ್ತಾ ಎಲ್ಲಾ ಸೌಕರ್ಯಗಳು ಕೈಗೆ ಕಾಲ್ಗೆಲ್ಲ ಆಳುಗಳು ರಾಜ ಸಪ್ಲೈ ಮಾಡೋಕೆ ಶುರು ಮಾಡ್ದ ರಾಜ ಸಂಬಳ ಕೊಡಕ್ಕೆ ಶುರು ಮಾಡಿದೆ ರಾಜ ಸಂಬಳ ಕೊಟ್ರೆ ಬೇಕು ಯೋಸ್ಥೆ ಮಾಡಿ ಸಣ್ಣ ಪುಟ್ಟ ಕೊಡ್ತಾನೆ ಒಳ್ಳೆ ಐ ಫೈ ಸ್ಯಾಲ್ರಿ ಏನಾಗೋಯ್ತು ಅಂದ್ರೆ ಎಲ್ಲರೂ ಬಂದ್ಬಿಟ್ಟು ಓದೋ ವಿದ್ಯಾಭ್ಯಾಸನ ಬಿಟ್ಬಿಟ್ಟು ಸಭೆ ಕೆಲಸ ಮಾಡಕ್ಕೆ ಫುಲ್ ಟೈಮ್ ಅಂತ ಹೇಳಿ ಶುರುಮಿಟ್ಟು ಏನು ಬೇಕಾಗಿಲ್ಲ ಬೈಬಲ್ ಇಲ್ವಲ್ಲ ಬೈಬಲ್ ಹೇಳೋದ ಬೇಕಾಗಿಲ್ಲ ಅದು ಇದು ಕತೆ ಪಡ ಹೇಳ್ಕೊಂಡ್ಬಿಟ್ರೆ ಸುಮ್ಮನೆ ಮುಗೋಯ್ತು ಒಂದು ವಾಕಿ ಹೇಳ್ಬಿಟ್ಟು ಜೋಕ್ ಮಾಡಿ ಅಲ್ಲಿ ಕತೆ ಎಲ್ಲ ಖುಷಿ ಆಗ್ಬಿಟ್ಟು ಈ ತರ ಸಭೆ ಬೆಳೆಸೋಕೆ ಶುರು ಮಾಡಿದ್ರು ಅವಾಗ ಸಭೆ ಸತ್ಯ ಇಲ್ಲದೆ ನೀವೇ ವ್ಯವಸ್ಥೆ ಮಾಡಿದ್ರಿ ಸಭೆ ಏನಾಯ್ತು ಸತ್ಯ ಹುಳಿ ಬೆಳಿತಾ ಬಂತು ಸಭೆಯಲ್ಲಿ ಸತ್ಯಾನೇ ಓಟ್ ಹೋಯ್ತ್ರಿ ಹಂಗಿರ್ಬೇಕಾರೆ ರಾಜ ಏನ್ ಮಾಡ್ತಾರೆ ಅಂದ್ರೆ ಕಾನ್ಸ್ಟಾಂಟೀನ್ ರಾಜ ರೋಮಿಂದ ತನ್ನ ಕ್ಯಾಪ್ಟನ್ ಕಾನ್ಸ್ಟಾಂಟಿನೋಪಲ್ ಗೆ ಶಿಫ್ಟ್ ಮಾಡ್ತಾನೆ ಯಾಕಂದ್ರೆ ನಾವ್ ಎಸಂತ ನೋಡ್ರಿ ಇದ್ರಿ ಅಲ್ರ ಅವಾಗ ಶಿಫ್ಟ್ ಮಾಡ್ದ ಅವಾಗ ಏನಪ್ಪಾ ಆಯ್ತು ಅಂತಂದ್ರೆ ರೋಮ್ ಇರೋಂಥ ವಿಚಾರಗಳನ್ನ ಹ್ಯಾಂಡಲ್ ಮಾಡಕ್ ಯಾರು ಇಲ್ಲ ಸೊ ಇವಾಗ ಏನಪ್ಪ ಪ್ರಾಬ್ಲಮ್ ಜನಗಳು ರಾಜನ ಹತ್ರ ಫಸ್ಟ್ ಹೋಗೋರು ಇವಾಗ ರಾಜ ಇಲ್ವಲ್ಲ ನೆಕ್ಸ್ಟ್ ಯಾರತ್ರ ಹೋಗಬೇಕು ನೆಕ್ಸ್ಟ್ ಇರದೆ ಬಿಷಪ್ ಅದಕ್ಕೆ ಮುಟ್ಟು ಎಲ್ಲಾರು ಜನಗಳು ಬಿಷಪ್ ಹತ್ರ ಓದಿಕ್ ಶುರು ಮಾಡಿದ್ರು ಆ ಬಿಷಪ್ ರಾಜ ಇಲ್ಲ ದಯವಿಟ್ಟು ಇತರ ಸಮಸ್ಯೆ ಆಗಿದೆ ದಯವಿಟ್ಟು ನಮ್ ಸಾಲ್ ಮಾಡಿ ಸಾಲ್ ಮಾಡಿ ಅವಾಗ ಏನ್ ಮಾಡಿದ್ರು ಸರಿ ಪಾ ಇವನೇನ್ ಬಿಷಪ್ ಸಾಲ್ ಮಾಡಕ್ ಶುರು ಮಾಡ್ದ ಹಿಂಗೆ ಹೋಯ್ತಾ 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 ಏನಪ್ಪಾ ಮಾಡ್ದ ಅಂತಂದ್ರೆ ಇವನು ತೀರ್ಕೊಂಬಿಟ ಕಾನ್ಸ್ಟಾಂಟಿನ್ ನೆಕ್ಸ್ಟ್ ಜಸ್ಟಿನನ್ ಒಂದೊಬ್ಬ ರಾಜ ಬರ್ತಾನೆ ಅವನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಯ್ಯೋ ನಾನು ನಾನು ಅವನು ತುಂಬಾ ದೇವ್ನ ಭಯ ಮುಕ್ತಿ ಅವನು ಅದಕ್ಕೆ ಅಯ್ಯೋ ನಾನು ಅಯ್ಯೋ ಈ ಒಂದು ರಾಜ್ಯನ ಪದವಿ ನನ್ಗೆ ತೊಳಕೆ ನಂಗೆ ಸಾಧ್ಯ ಇಲ್ಲ ಯಾಕೆ ರಾಜ್ಯಗೊಂದು ಪದವಿ ಇತ್ತು ಏನೋ ಅವನು ಸ್ಪಿರಿಚುವಲ್ ಮತ್ತೆ ಪೊಲಿಟಿಕಲ್ ಲೀಡರ್ ಅಂತ ಎರಡುಗೂ ಲೀಡರ್ ಅಂತ ಒಂದು ಟೈಟ್ಲ್ ಇತ್ತು ಅದಕ್ಕೆ ಆ ಟೈಟ್ಲ್ ನಾನ್ ತೊಗೊಳಕ್ ಸಾಧ್ಯ ಇಲ್ಲಪ್ಪ ನಾನ್ ಬೇಕಾ ಪೊಲಿಟಿಕಲ್ ತಗೊಂತೀನಿ ಯೂ ರಿಲಿಜಿಯಸ್ ಅಲ್ಲಿ ತೊಳಕೆ ನಂಗೆ ಅಧಿಕಾರ ಇಲ್ಲ ನಾನು ಅಂತ ಪಾಪಿ ಅಂತ ಅಂತ ಏನ್ ಮಾಡ್ತಾನೆ ಇದು ದಯವಿಟ್ಟು ನೀವ್ ಯಾರ ತಗೊಳ್ಳಿ ಅಂತ ಏನ್ ಮಾಡ್ತಾನೆ ಬಿಟ್ಬಿಡ್ತಾನೆ ಯಾರ ಬಿಟ್ಬಿಡ್ತಾನೆ ಅಂತಂದ್ರೆ ಏನೇ ಪಾಂಟಿಫಸ್ ಮ್ಯಾಕ್ಸಿಮಸ್ ಅಂತ ಟೈಟ್ಲ್ ಲ್ಯಾಟಿನ್ ವರ್ಡ್ ಅಲ್ಲಿ ಆ ಟೈಟಲ್ ಯಾರು ಕೊಟ್ಬಿಡ್ತಾನೆ ಅಂದ್ರೆ ಅಲ್ಲಿರೋ ಬಿಷಪ್ ಕೊಟ್ಬಿಡ್ತಾನೆ ಯಾಕೆ ರೋಮಲ್ಲಿರೋ ಬಿಷಪ್ ಕೊಟ್ಟ ರೋಮ್ ಕ್ಯಾಪ್ಟಲ್ ಆಗಿತ್ತಲ್ಲ ಫಸ್ಟ್ ಅದಕ್ಕೆ ಏನ್ ಮಾಡ್ತಾನೆ ರೋಮ್ ರೋಮ್ಗೆ ಶಿಫ್ಟ್ ಮಾಡ್ಬಿಟ್ಟು ನಾನ್ ಇದು ಟೈಟ್ಲ್ ನೀವ್ ತೊಳಿ ಅಂದ್ಬಿಟ್ಟು ರೋಮಲ್ಲಿರೋ ಬಿಷಪ್ ಗೆ ಪವರ್ ಕೊಟ್ಬಿಡ್ತಾನೆ ಪವರ್ ಕೊಟ್ಟಿದ ತಕ್ಷಣ ಮಿಕ್ಕಿದ ನಾಲ್ಕು ದಿನ ಬಿಷಪ್ ಗಳು ಸುಮ್ನೆ ಇರ್ಬೇಕು ಅವ್ರೇನ್ ಮಾಡಿ ಘಾಟ ಮಾಡಿ ಏ ಅದಲ್ಲ ಆಗಲ್ಲ ಸರ್ ನಾವು ಕೊಡೋಲ್ಲ ಅದಕ್ಕೆ ಅವ್ನು ಕೊಡ್ಬೇಕು ನಮ್ಗು ಕೊಡಿ ನಾವು ಇದ್ರಿ ಅಂತ ಅಂದ್ಬಿಟ್ಟು ಜಗಳ ಮಾಡಿ ಶುರುಬಿಡಿದ್ರು ಆವಾಗ ಜಸ್ಟ್ ಏನ್ ಹೇಳ್ತಾನೆ ನಾನು ಹೇಳಿದ್ಮೇಲೆ ಮುಗಿದೋಯ್ತು ಹೇಳ್ದಂಗೆ ಕೇಳಬೇಕು ಇಲ್ಲ ಅಂದ್ರೆ ನಿಮ್ನೆ ಸಾಯ್ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಮಿಕ್ಕಿದ ನಾಲ್ಕು ಜನ ಬಿಷಪ್ ಸರಂಡ್ರಾಗಿ ಬಿಡ್ತಾರೆ ಆವಾಗ ಈ ಒಬ್ಬ ಬಿಷಪ್ನ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಇವೆಲ್ಲ ಬಿಷಪ್ಗಳಿಗೆ ಇವರೇ ತಂದೆ ಇವರೇ ಅಪ್ಪ ಅಂತ ಅಂದ್ಬಿಟ್ಟು ಇವ್ರಿಗೆ ಪಪ್ಪ ಅಂತ ಎಸಿಡ್ಬಿಟ್ಟು ರೋಮದಿರ ಬಿಷಪ್ನ ಪೊಪ್ ಅಥವಾ ಪಪ್ಪ ಅಂತ ಏನ್ ಮಾಡ್ತಾರೆ ಅಲ್ಲಿ ಕರೀತಾರೆ ಕರೆದ್ಬಿಟ್ಟು ಪಾಂಟಿಫಸ್ ಮ್ಯಾಕ್ಸಿಮಸ್ ಎಲ್ಲಾ ಬಿಷಪ್ಗಳಿಗೆ ಅಪ್ಪ ಇವರೇ ಅಂತ ಹೇಳ್ಬಿಟ್ಟು ಎಲ್ಲಾ ಬಿಷಪ್ಗಳು ಇವ್ರು ಸರಂಡ್ರಾಗೆ ಅಂತ ಹೇಳ್ತಾರೆ ಈ ರೀತಿ ಪೋಪ್ ಫುಲ್ ಅಧಿಕಾರಕ್ಕೆ ಬಂದಿದ್ದು ಅರ್ಥ ಆಯ್ತರ ಆವಾಗ ಪೋಪ್ ಏನ್ ಮಾಡ್ತಾರೆ ಭಯಂಕರ ಕ್ರೈಡ್ಗಳಿಟ್ಕೊಂತಾರೆ ಪರಿಶುದ್ಧವಾಗಿರೋ ತಂದೆಗಳಿಗೆ ತಂದೆ ಎಲ್ಲಾ ಬೋಧಕರುಗಳಿಗಿಂತ ಬೋಧಕರು ಎಲ್ಲಾ ಕುರುಬಗಳಿಗಿಂತ ದೊಡ್ಡ ಕುರುಬ ಎಲ್ಲಾ ಇದು ಶ್ರೇಷ್ಠವಾಗಿರೋ ತಲೆಗಳಿಗೆ ಏನ್ರಿ ಒಂದು ಶ್ರೇಷ್ಠವಂತ ತಲೆ ಭೂಲೋಕದಲ್ಲಿ ಕ್ರಿಸ್ತನು ಅಭಿಷಕ್ತನು ಅಂತ ಬೇಮ್ ಮಾಡ್ತಾರೆ ಕ್ಲೇಮ್ ಮಾಡ್ಕೊತಾರೆ ಅದಕ್ಕೆ ತಮಿಳಲ್ಲಿ ಒಂದು ಮಾತಿದೆ ಪೋಪ್ ಪಾಂಡವರ್ ಅಂತ ಕರೀತಾರೆ ಗೊತ್ತ ದೇವರು ಅಂತ ಇವ್ರು ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರ್ರಿ ಅದರ ಅಬ್ರಹ್ಮ್ ಪಿತೃಗಳ ಲಿಕ್ತ ಆ ಒಂದು ಆರ್ಡರ್ ನೋಡ್ಕೊಂಡ್ರೆ ಅಬ್ರಾಹಾಮನು ಮೆಲ್ಕಿ ಸೆಡೆಕನು ಮೋಸಸ್ ಮಹಾಜಿಕ್ ಅಂತಾರ ಅಂತ ನನಗೆ ಮಹಾಜಿಕ ಗ್ರ್ಯಾಂಡ್ ಡ್ರೆಸ್ ಆಗ್ತಾ ಇಲ್ವಾ ಅದರ ನಾವೇನ್ ಮಾಡ್ತೀರಿ ದೇವ್ರ ಹಾಲೆಗೆ ಬರೋ ಗ್ರ್ಯಾಂಡ್ ಡ್ರೆಸ್ ಆಗ್ತೀರಿ ಅನ್ಬಿಟ್ಟು ಈ ತರ ಏನ್ ಮಾಡ್ ಹೇಳಕ್ಕೆ ಶುರು ಮಾಡಿದ್ರು ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಆ ಕಾಲದಲ್ಲೇ ಏನಪ್ಪಾ ಮಾಡಿದ್ದು ಅಂತಂದ್ರೆ ಏನ್ರಿ ಹ ಪೋಪು ಎರಡು ಬಿಗಿತ್ ಕೈ ಇದೆ ಅಂತ ಕ್ಲೇಮ್ ಮಾಡಿದ್ರು ಯಾಕೆ ಪೇತನ್ ಹೇಳ್ತಾರಲ್ಲ ನೀವು ಪರ್ಲೋಕ ರಾಜ್ ಎರಡು ಬಿಗಿತಿ ಕೊಟ್ಟಿ ಅಂತ ಅದು ಒಂದ್ ನರ್ಕ ಒಂದ್ ಸ್ವರ್ಗ ಅಂತ ಹೇಳ್ಕೊಂಡ್ ಕ್ಲೇಮ್ ಮಾಡಿದ್ರು ನೀವೇನ ಮಾತು ಕೇಳಿದ್ರೆ ನರ್ಕ ಕೊಟ್ಟ ಹಾಕ್ತೀರಾ ಇಲ್ಲ ಸ್ವರ್ಗ ಕೊಟ್ಟ ಹಾಕ್ತೀರಾ ನನ್ಗೆ ಇಷ್ಟೊಂದು ಪವರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲಾ ಜನಗಳನ್ನ ಮೂಢನಂಬಿಕೆಯಿಂದ ಏನ್ ಮಾಡಿದ್ರು ಪೋಪು ಎಂದ್ರೆ ಎಲ್ಲಾ ಬಲವಂತವಾಗಿ ತನ್ನ ಗ್ರಿಪ್ ಅಲ್ಲಿ ಏನ್ ಮಾಡಿ ಇಟ್ಕೊಂಡಿದ್ರು ಏನೋ ಹಿಂಗ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗಂದ್ರೆ ನೀವೆಲ್ಲ ಸರ್ವನಾಶ ಹೋಗ್ತೀರಾ ಅಂತ ಹೇಳಿದ್ರು ರೈಟ್ ಹ್ಯಾಂಡ್ ಅಲ್ಲಿ ನಿಮ್ ನಂಗಂದ್ರೆ ಎಲ್ಲಾ ಆಶ್ವಾದ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಮೂಢ ನಂಬಿಕೆ ಹೇಳಿದ್ರು ಎಲ್ಲಾ ಜನಗಳು ಪಾಪ ಮಾಡೋದ್ ಮಾಡ್ಬಿಟ್ಟು ಪೋಪು ಹತ್ರ ಏನ್ ಮಾಡೋರು ಕನ್ಫೆಸ್ ಮಾಡೋರು ಎಲ್ಲ ರೋಮನ್ ಕ್ಯಾಥಿಕಲ್ ಅಲ್ಲಿ ಇರ್ತಾರೆ ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟೈತೆ ಎಲ್ಲರೂ ಏನ್ ಮಾಡೋರು ಪಾಪನಲ್ಲಿ ಮಾಡ್ಬಿಟ್ಟು ಫಾದರ್ ಓಲಿ ಫಾದರ್ ಪ್ಲೀಸ್ ಫಾದರ್ 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 ಕಮಿಟೆಡ್ ಇನ್ ಫಾದರ್ ಪ್ಲೀಸ್ ಫರ್ಗಿವ್ ಓಕೆ ಮೈ ಸನ್ ಮೈ ಚೈಲ್ಡ್ ಡೋಂಟ್ ವರಿ ಗೋ ಪ್ಲೇ ಸೋ ಮೆನಿ ಫೀಸ್ ವಿಲ್ ಬಿ ಫರ್ಗಿವನ್ ಅಂತ ಪೋಪು ಈ ತರ ಎಲ್ಲಾ ಪಾಪಗಳನ್ನ ಶಮಿಸೋರು ಅದಕ್ಕೆ ಇಂತಿಂತ ಪಾಪುಗಳಿಗೆ ಇಂತಿಂತ ದುಡ್ಡು ಅಂತ ಇರೋದ್ರಿ ಆ ಕಾಲದಲ್ಲಿ ಅದಕ್ಕೆ ಇವರೆಲ್ಲ ಪಾಪಗಳನ್ನ ಶಮಿಸೋದಕ್ಕೆ ಪೋಪ್ ಚೆನ್ನ ದುಡ್ಡು ಇಸ್ಕೊಂಡ್ರು ಆ ದುಡ್ಡಲ್ಲೇ ವ್ಯಾಟಿಕನ್ ಸಿಟಿ ಕತ್ತಿರೋದು ನಾನು ಹೇಳ್ತಾರೆ ಸುಳ್ಳಲ್ಲ ಅಲ್ಲಿ ತೆಗೆದು ಓದಿ ಅಂತೀನಿ ಬಿಷಪ್ ಗಳೇ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಬಗ್ಗೆ ಏನ್ ಮಾಡೋರೆ ಅಲ್ಲಿ ಬರ್ದೋರೆ ಅದರ ಕರ್ತನಲ್ಲಿ ಪ್ರೀತಿ ಅನ್ಸೇ ಈ ತರ ಫುಲ್ಲು ಬೋಧನೆಗಳನ್ನ ಸತ್ಯವೇದಂತ ಎಲ್ಲಾ ಬೋಧನೆಗಳನ್ನ ಸತ್ಯವೇದ ವಿರುದ್ಧವಾಗಿ ಉಪಯೋಗಿಸಿ ಏನಪ್ಪಾ ಅಂದ್ರೆ ನಾವೇ ಕ್ರಿಸ್ತನ ರಾಜ್ಯ ಕ್ರಿಸ್ತನ ಬದಲಾಗಿ ನಾವ್ ಇದ್ರಿ ಅಂತ ಅಂದ್ಬಿಟ್ಟು ಪೋಪ್ ಹೇಳ್ಕೊಂಡು ರಾಜ್ಯಂತರ ಆಳ್ವಿಕೆ ಮಾಡಕ್ ಶುರು ಮಾಡದ್ರಿ ಆ ಕಾಲದಲ್ಲಿ ಬಾರ್ಬೇರಿಯನ್ಸ್ ಅಂತ ಇದ್ರು ರೋಮಲ್ಲಿ ರೋಮ್ಗೆ ಶತ್ರುಗಳು ಇವರು ಈ ಬಾರ್ಬೇರಿಯನ್ಸ್ ಅಂದ್ರೆ ಯಾರಪ್ಪಾ ಅಂದ್ರೆ ಏನ್ರಿ ಒಂದು ಕಾಡ್ ತರ ಇವರು ಅವಾಗ ಅವಾಗ ರೋಮ್ ಮೇಲೆ ಯುದ್ಧಕ್ಕೆ ಬರೋರು ಇವ್ ಯುದ್ಧಕ್ ಬಂದ್ರೆ ಏನ್ ಮಾಡ್ರು ಗೊತ್ತಾ ಕೈನಲ್ಲಿ ಏನೆಲ್ಲ ಸಿಕ್ಕಿದ್ರು ಅಂಗ ಹೊಡೆದ್ಬಿಡೋರಿ ಗಡ್ಪಾರಿಗಳು ಅದರ ಸುತ್ತಿಗೆ ಅದರ ಏನ್ರಿ ಈಟಿ ತಗೊಂಡು ಏನ್ ಮಾಡೋರು ಒಡದನೇ ಸುತ್ತಿಯಲ್ಲಿ ತಲೆನೇ ಅರ್ಧ ತಲೆ ಅಂಗುಡಿರಂತೆ ಇವ್ರನ್ನ ಯುದ್ಧಕ್ಕೆ ಬಂದ್ಬಿಟ್ರೆ ರೋಮರು ಯುದ್ಧಕ್ಕೆ ಹೋಗಕ್ಕೆ ಭಯ ಪಡೋರು ಯಾಕಂದ್ರೆ ರೋಮನ್ ತುಂಬ ಡಿಸಿಪ್ಲಿನ್ ಏನ್ ಮಾಡೋರು ಕತ್ತಿ ಅದರ ಗುರಾಣಿಯಲ್ಲಿ ಇಟ್ಕೊಂಡು ಮಾಡಿ ಯುದ್ಧಕ್ಕೆ ಹೋಗೋರು ಡೀಸೆಂಟ್ ಆಗಿ ಹೋಗೋರು ಶೇವಿಗೆ ಮಾಡ್ಕೊಂಡು ಟಿಪ್ ಟಾಪಾಗಿ ಡ್ರೆಸ್ ಮಾಡ್ಕೊಂಡು ಕುದ್ರೆ ಮೇಲೆ ಇವರೆಲ್ಲ ಹಂಗ್ ಬರ್ತಾ ಇರಲ್ಲ ಸಿಕ್ಸ್ ಸಿಕ್ ಯಾಕೆ ಕೊಡ್ಬಿಡೋರು ಅಂತೀರಿ ಹೊರತಂದ್ರೆ ಏನಿಲ್ಲ ಏನೋ ಇನ್ನೊಂದ್ಸರಿ ರಿಪೇರಿನೇ ಆಗ್ಬಿಡೋದು ಸತ್ತೋ ಬಿಡ್ಬೇಕು ಹಂಗೆ ಮಾಡೋರು ಇದಕ್ಕೆ ಇವ್ರ್ ನೋಡಿದ ತಕ್ಷಣ ಇವ್ರಿಗೆ ಭಯ ಆಗ್ಬಿಡೋದವ್ರೇಂತಿರಿ ಇದೇ ತರ ಒಂದ್ಸತಿ ಏನ್ ಮಾಡ್ತಾರೆ ಯುದ್ಧಕ್ಕೆ ಬರ್ಬೇಕಾದ್ರೆ ಜಸ್ಟ್ ನನ್ನ ಕೈ ಎತ್ ಬಿಡ್ತಾನೆ ಅಯ್ಯೋ ನನ್ಗಲ್ ಆಗಲ್ಲಪ್ಪ ಯುದ್ಧಕ್ಕೆ ಹೋಗೋದಕ್ಕೆ ಆ ಪೋಪ್ ದಯವಿಟ್ಟು ನೀವೇನ್ ಮಾಡಿ ನೀವಿಂದ ನೋಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಪೋಪ್ ಏನ್ ಮಾಡ್ತಾರೆ ಚೀರಾ ಈ ಜನಗಳಿಗೆ ಏನ್ ಮಾಡ್ತಾರೆ ನೋಡ್ತಾನೆ ಈ ಜನ್ಗಳಿಗೆ ಸಿಕ್ಕಾ ಪಟೆ ಏನ್ರಿ ಮೂಢನಂಬಿಕೆ ಇರ್ತಾರೆ ಏನ್ ಮೂಢ ನಂಬಿಕೆ ಅಂತಂದ್ರೆ ಏನ್ರಿ ಇವ್ರಿಗೆ ದೇವ ತುಮ ಭಯ ಭಕ್ತಿರಿ ಅದಕ್ಕೆ ಪೋಪ್ ಬಂದೇನ್ ಹೇಳ್ತಾರೆ ನಾನು ದೇವ್ರ ರೆಪ್ರೆಸೆಂಟೇಟಿವ್ ನಾನ್ ಸನ್ ಆಫ್ ಗಾಡ್ ದೇವ್ರ ಕುಮಾರನು ದೇವ್ರ ಕುಮಾರನ್ ಬದ್ಲಾಗಿ ನಾನು ಭೂಲೋಗ್ತಲಿದೀನಿ ನನಗೆ ದೇವ್ರ ಪವಿತ್ರ ಆತ್ಮ ಕೊಟ್ಟವ್ರೆ ನಾನು ಹಿಂಗಂದ್ರೆ ನೀವೆಲ್ಲ ಆಗೋಗ್ತೀರಾ ಈ ಕ್ಷಣನೇ ಆಗ್ತೀರಾ ನೀವು ಅಗ್ನಿ ನರ್ಕೊಳ್ಕೊಂಡು ಸತ್ತ ಅಂತ ಅಂತ ಮಾಡ್ತಾರೆ ಭಯ ಪಡ್ತಾನೆ ಹಿಂಗೇನೋ ರೈಟ್ ಹ್ಯಾಂಡಲಿಂಗ್ ಹಿಂಗಂದ್ರೆ ಎಲ್ಲ ಆಶೀರ್ವಾದ ಬರ್ತಾರೆ ಅಂತ ಹೇಳಿದ ತಕ್ಷಣ ಈ ಜನಗಳು ಮೂಡ್ ನಂಬಿಕೆ ಇದ್ದಂಥ ಜನಗಳು ಸರಂಡ್ರಾಗ್ಬಿಡ್ತಾರ ಬಿಡ್ತು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ ಪೋಪ್ಗೆ ಇದನ್ನ ನೋಡ್ ರಾಜ ನೋಡ್ತಾನೆ ಇಲ್ಲೇ ಇದೇನಪ್ಪ ನಾನು ಇಷ್ಟು ಕತ್ತಿ ತಗೊಂಡು ಇಷ್ಟು ಎಲ್ಲ ಯುದ್ಧ ಮಾಡಿದೆ ಇದನ್ನ ಇಷ್ಟು ವರ್ಷ ಗೆಲ್ಲಕ್ಕಾಗಿಲ್ಲ ಪೋಪ್ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಇದನ್ನ ಸಂಡ್ ಮಾಡ್ಕೊಂಡಿಟ್ರಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಜಸ್ಟಿನ್ ನನ್ನ ರಾಜ ಅಯ್ಯೋ ಪೋಪ್ ನೀವೇ ಸರಿಯಾದ ರಾಜ ಅಂತ ಅಂದ್ಬಿಟ್ಟು ಈ ರಾಜಾಭಿಷೇಕನ ತೆಗೆದು ತೆಗೆದಿ ರಾಜದ ಪಟ್ಟಾಭಿಷೇಕನ ತೆಗೆದು ಕೂಡ ಪೋಪ್ ಕೊಟ್ಬಿಡ್ತಾನೆ ನಾನು ಇನ್ಮೇಲೆ ರಾಜ ಅಲ್ಲ ನಾನು ಇನ್ಮೇಲೆ ನಿನ್ ಸೇವಕ ನೀನೇ ಅಲ್ಲ ರಾಜ ಅಂತ ಅಂದ್ಬಿಟ್ಟು ಫುಲ್ ಯಾರು ಸಣ್ಣ ಅಂದ್ರೆ ಪೋಪ್ಗೆ ಏನ್ ಮಾಡ್ತಾರೆ ಸಣ್ಣ ಆಗ್ಬಿಡ್ತಾರೆ ಆವಾಗ ಪೋಪ್ ಏನ್ ಮಾಡ್ತಾರೆ ಅಂದ್ರೆ ಇಷ್ಟ ಬಂದವ್ರನ್ನ ರಾಜನಾಗಿ ಮಾಡೋದು ಇಷ್ಟ ಬಂದವರನ್ನ ರಾಜ್ಯನ ಕೆಡ್ಬೋದು ಏನ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಸತ್ಯವೇದದಲ್ಲಿರುವಂತ ಅನೇಕ ವಾಕ್ಯಗಳನ್ನ ತನ್ನ ಸ್ವಂತಕ್ಕಾಗಿ ಉಪಯೋಗಿಸ್ಕೊಂಡು ಪೋಪು ಬೂಲೋಕ್ತಲಿ ಕ್ರಿಸ್ತನ್ ತರ ಏನ್ರಿ ಆಳ್ವಿಕೆ ಮಾಡಿದ್ರು ಒಂದೇ ಒಂದು ವಾಕ್ಯ ಓದನ ಸಾಂಪಲ್ಗೆ ಇನ್ನ ಮಿಕ್ಕಿದ್ದು ನೆಕ್ಸ್ಟ್ ವಾರ ನಿಮಗೆಲ್ಲ ನೋಡ್ತೀನಿ ಕೀರ್ತನೆ ಎರಡನೇ ಅಧ್ಯಾಯ ಕೀರ್ತನೆ ಎರಡನೇ ಅಧ್ಯಾಯ ಹನ್ನೊಂದು ಮತ್ತೆ ಹನ್ನೆರಡು ಕೀರ್ತನೆ ಎರಡು ಎರಡನೇ ಅಧ್ಯಾಯ ಹನ್ನೊಂದು ಮತ್ತೆ ಹನ್ನೆರಡು ಹ್ಮ್ ಯಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ ನಡುಗುತ್ತಾ ಉಲ್ಲಾಸ ಪಡಿರಿ ಆತನ ಮಗನಿಗೆ ಮುದ್ದಿಡಿರಿ ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿಯೇ ನಾಶವಾದೀರಿ ನಾಶವಾಗಿದ್ದೀರಿ ಅದಕ್ಕೆ ನೋಡ್ಬೇಕಾದ್ರೆ ಈ ಪದನಂತೆ ನಡುಗುತ್ತಾ ಮಗನ್ನು ಸೇವಿಸ್ರಿ ಮಗ ಯಾರೀ ದೇವ್ರ ಮಗ ನಾನು ದೇವ್ರ ಮಗ ಸೇವಿಸ್ರಿ ಅಂತ ಅಂತಂದ್ರೆ ರಾಜರುಗಳೆಲ್ಲ ಪೋಪ್ಗೆ ಬಂದ್ಬಿಟ್ಟು ನಿಧಿ ಬಂದ್ಬಿಟ್ಟು ಮುತ್ತಿಡ್ಬೇಕು ಹೆಂಗತ್ತ ಮುತ್ತಿಡ್ಬೇಕು ಪೋಪ್ ಮನೆಗ್ ಅರಮನೆಗ್ ಬರ್ಬೇಕಾದ್ರೆ ಮುಂಚೆ ಅರ್ಬನೆ ಬಾಗಲಿಂದ ರಾಜರು ಕಾಲಲ್ಲಿ ನಡ್ಕೊಂಡು ಪೋಪ್ ಹತ್ರ ಬಂದ್ಬಿಟ್ಟು ಪೋಪ್ ಕಾಲಿಗೆ ಸಾಕ್ಸ್ ತೆಗೆದ್ಬಿಟ್ಟು ಕಾಲಿಗೆ ಮಾಡಕು ಮುತ್ತು ಇಡ್ಬೇಕು ಇಲ್ಲ ಏನಾಗ್ಬಿಡ್ತೀರಾ ನೀವು ನಾಶವಾದೀರಿ ಯಾರೋ ಈ ತರ ಅಂದ್ರೆ ಮುತ್ ಅಂದ್ರೆ ನಾಶ ಮಾಡ್ಬಿಡೋರಿ ಈ ತರ ಒಬ್ಬ ರಾಜ ಪೋಪ್ ವಿರುದ್ಧ ರಿವೋಲ್ಟ್ ಮಾಡಿದ್ಕೆ ಏನ್ರಿ ಹಿಮ ಬೀಳ್ತಿರಂತ ಇದ್ರಲ್ಲಿ ಬಟ್ ಬೆತ್ತಲೆ ಆಗಿ ಪೋಪ್ ಅರಮನೆ ಆಚ ಕಡೆ ಮೂರ್ ದಿವಸ ನಿಲ್ಸಿದ್ರ ಅದರ ಕರ್ತನಲಿ ಪ್ರೀತಿ ಅನ್ಸರ್ ಕೊನೆಗೆ ಅವ್ನ ಮಾನಸಾಂತರ ಹೊಂದಿದ್ಮೇಲೆ ಮೊಂಡ ಕಾಲ್ ಮೂರಿ ಏನ್ರಿ ಪೋಪ್ ಕಾಲ್ಗೆ ಮುತ್ತ ಕೊಟ್ಟಿದ್ಮೇಲೆ ಅವನಿಗೆ ಪಾಪಗಳನ್ನ ಶಮಿಸ್ ಈ ರೀತಿ ಕರ್ತನಲಿ ಪ್ರೀತಿ ಅನ್ಸೋರ್ಗಳೇ ಇನ್ನ ಭಯಂಕರವಾಗಿ ಪೋಪ್ ಯಾರ ಮಾತ್ ಕೇಳಿಲ್ವೋ ಪೋಪ್ನ ಮಾತ್ ಯಾರ್ ಕೇಳಿದ್ವ ರಾಜನೆಲ್ಲ ಕಿತ್ತೆಸಿ ಸಾಯ್ಸಾಕಿ ಇವ್ರ ಮಾತ ಕೇಳಂತ ರಾಜ್ಯಗಳನ್ನೇ ಮಾಡಿ ಇವ್ರು ಪಟ್ಟಾಭಿಷೇಕ ಮಾಡಿ ಇವರೇ ರಾಜಾದಿ ರಾಜರುಗಳ ತರ ಆಳ್ವಿಕೆ ಮಾಡಕ್ಕೆ ಶುರು ಮಾಡಿದ್ರು ಅವಾಗೆ ಪೋಪಿನ ಆಳ್ವಿಕೆ ಏನಾಗಿದ್ದು ಅಲ್ಲಿ ಶುರು ಆಗಿದ್ದು ಅದರ ಅದಕ್ಕೆ ಕರ್ತಲ್ಲಿ ಫೀಚರ್ಸ್ಗಳೇ ಇದ್ರ ಬಗ್ಗೆ ಎಸ್ ಕೃಷಿ ಹೇಳ್ತಾರೆ ಅಂತಂದ್ರೆ ನೀವು ಅಧಿಕವಾಗಿ ಇದ್ರ ಬಗ್ಗೆ ತಿಳ್ಕೊಬೇಕು ಧಾನ್ಯ ಪುಸ್ತಕನ ಓದಿ ಅಂತ ಹೇಳ್ತಾರೆ ಓದೋ ನೋಡಿ ಮ್ಯಾಥ್ಯೂ ಟ್ವೆಂಟಿ ಫೋರ್ ಫಿಫ್ಟೀನ್ ಮತ್ತೆ ಇಪ್ಪತ್ನಾಲ್ಕು ಹದಿನೈದು ಓದಿ ಪ್ರವಾದಿಯಾದ ದಾನಿಗಳನ್ನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಒಂದು ವಾಕ್ಯ ಮಾತ್ರ ಆದ್ರಿಂದ ಪ್ರವಾದಿಯಾದ ದಾನಿಯನ್ನು ಹೇಳಿರುವಂತಹ ಹಾಳು ಮಾಡುವಂತ ಅಸಹ್ಯ ವಸ್ತು ಪವಿತ್ರ ಸ್ಥಾನದಲ್ಲಿ ಸಭೆಯಲ್ಲಿ ನಿಂತಿರೋದನ್ನ ನೀವು ಕಾಣುವಾಗ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಇದನ್ನ ಓದೋನ್ ಏನ್ ಮಾಡ್ಲಿ ತಿಳ್ಕೊಂಡ್ಲಿ ಎಲ್ಲಿ ಓದ್ಬೇಕು ಎಂದ್ರೆ ಪ್ರವಾದಿಯರ ಧ್ಯಾನ್ಯಲ್ಲೂ ಹೇಳದ್ನಲ್ಲ ಆ ಅದರ ಅದನ್ನ ಹೇಳಿದಲ್ಲ ಇವಾಗ ಏನ್ ಮಾಡಿ ಧಾನ್ಯಲ್ ಪುಸ್ತಕ ಓದಿ ಹೋಗ್ ಓದಿ ಅಂತ ಹೇಳ್ತಾರೆ ಅದನ್ನ ಕರ್ತಾನೆ ಪ್ರೀತಿ ಅನ್ಸೊಳ್ಳೆ ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣಪ್ಪ ಅಂದ್ರೆ ಧಾನ್ಯಲ್ ಪುಸ್ತಕದಲ್ಲಿ ಕ್ರಿಸ್ತ ಬಗ್ಗೆ ಏನ್ ಬರ್ತಿದ್ರೆ ಅಂತ ನಾವೇನ್ ಮಾಡೋಣ ಡೀಟೇಲ್ಸ್ ನೋಡೋಣ ಅದರ ಅನ್ನ ದೇವ್ರಿಗೆ ಈ ವಾಕ್ಯಗಳನ್ನ ಆಶೀವಿಸಲಿ